ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಒಂದಲ್ಲ ಒಂದು ವಿಷಯಕ್ಕೆ ಜಗಳ ಆಡ್ತಾನೆ ಇರ್ತಾರೆ. ಅಪ್ಪ ಅಮ್ಮ, ಗಂಡ ಹೆಂಡತಿ, ಫ್ರೆಂಡ್ಸ್, ಲವರ್ಸ್, ಎಲ್ಲರೂ ಲೈಫಲ್ಲೂ ಇದು ಕಾಮನ್. ಒಂದು ರೀತಿ ಹೇಳಬೇಕು ಅಂತಂದರೆ ಜಗಳ ಆಡೋದ್ರಲ್ಲೂ ಒಂಥರ ಮಜಾ ಇರುತ್ತೆ, ಸೀರಿಯಸ್ ಆದರೆ ಮಾತ್ರ ಸ್ವಲ್ಪ ಕಷ್ಟ. ಅಲ್ಲಿ ನೋಡಿ, ಆ ಮಕ್ಕಳು ಕಿತ್ತಾಡ್ತಿದ್ದಾರೆ. ಅವಕ್ಕೆ ಜಗಳ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ. ಯಾವುದೋ ಒಂದು ಸಣ್ಣ ಆಟ ಸಾಮಾನಿಗೋಸ್ಕರ ಜಗಳ ಮಾಡ್ತಿದ್ದಾರೆ. ಇವ್ರಿಗಿನ್ನು ಚಿಕ್ಕ ವಯಸ್ಸು, ಗೊತ್ತಾಗಲ್ಲ ಬಿಡಿ. ಆದರೆ ಇವರು 70 ಇಯರ್ಸ್ ಓಲ್ಡ್ ಕಪಲ್, ನೋಡಿದ್ರೆ ಒಬ್ರನ್ನೊಬ್ರು ಡಾಮಿನೇಟ್ ಮಾಡೋ ಥರ ಕಾಣಿಸ್ತಾರೆ. ಅಲ್ಲಿ ನೋಡಿ ನೋಡಿ ನೋಡಿ, ನಾನು ಹೇಳ್ತಿರೋದೇ ಸರಿ ಅಂತ ಅಜ್ಜಿ, ಇಲ್ಲ ಇಲ್ಲ ನಾನು ಹೇಳ್ತಿರೋದೇ ಸರಿ ಅಂತ ಅಜ್ಜ. ಇವ್ರದ್ದೊಂಥರ ಪ್ರೀತಿ ಜಗಳ. ಈ ಕೇಸು ಹೈಕೋರ್ಟ್ಗೆ ಹೋದ್ರೂ ತೀರ್ಪು ಕೊಡೋದು ಸ್ವಲ್ಪ ಕಷ್ಟನೇ. ಈ ವಯಸ್ಸಲ್ಲಿ ಇದೆಲ್ಲ ಇದ್ದಿದ್ದೆ ಬಿಡಿ. ಇಲ್ಲಿ ನೋಡಿ, ಆ ಟಿ ಸಿ ಜೊತೆ ಯಾರೋ ಪ್ಯಾಸೆಂಜರ್ ಜಗಳ ಮಾಡ್ತಿದ್ದಾನೆ, ನೋಡಿದ್ರೆ ಗೊತ್ತಾಗುತ್ತೆ ಸೀಟ್ಗೋಸ್ಕರ ಅಂತ. ವಿಧಾನಸೌಧದಲ್ಲಿರೋ CM ಸೀಟೇ ಗ್ಯಾರಂಟಿ ಇಲ್ಲ. ಅಂಥದ್ರಲ್ಲಿ 2 ಅವರ್ ಜರ್ನಿ ಮಾಡಿ ಬೇರೆ ಯಾರಿಗೋ ಬಿಟ್ಟೋಗೋ ಕಬ್ಬಿಣದ ಸೀಟ್ಗೋಸ್ಕರ ಜಗಳ ಮಾಡ್ತಿದ್ದಾರೆ. ಏನಪ್ಪ ಈ ಡೈರೆಕ್ಟ್ರು ಬರೀ ಜಗಳದ ಬಗ್ಗೆನೇ ಹೇಳ್ತಿದ್ದಾನೆ ಅನ್ಕೋತಿದ್ದೀರಾ? ಅಲ್ಲ ಇರೋದು ನನ್ನ ಕತೆ. ಒಂದು ಮನೆ ಕಟ್ಟಕ್ಕೆ ಬೇಸ್ಮೆಂಟ್ ಎಷ್ಟು ಇಂಪಾರ್ಟೆಂಟು, ನಾನು ನಿಮ್ಮ ಹತ್ರ ಕತೆ ಕಟ್ಟೋಕ್ಕೂ ಈ ಜಗಳ ಅಷ್ಟೇ ಇಂಪಾರ್ಟೆಂಟು. ಅಷ್ಟೊತ್ತಿಂದ ನಾನು ತೋರಿಸಿದ ಜಗಳ ಎಲ್ಲ ಲೈಫಲ್ಲಿ ಮಾಮೂಲು, ಪ್ರತಿದಿನ ನಡೀತಾನೆ ಇರುತ್ತೆ, ಕಾಮನ್ ಕೂಡ. ಆದರೆ ಇದೆಲ್ಲದಕ್ಕಿಂತ ವಿಶೇಷವಾದಂಥ ಒಂದು ಜಗಳ ಇದೆ, ತೋರಿಸ್ತೀನಿ ಬನ್ನಿ. ನೋಡಿ ಅಲ್ಲಿ ಮೇಲೆ ನಿಂತಿದ್ದಾರಲ್ಲ ಅವರೇ ನನ್ನ ಕತೆ ಹೀರೋ ಹೀರೋಯಿನ್. ಅವನ ಹೆಸರು ಅರ್ಜುನ್ ಅಂತ, ಅವಳ ಹೆಸರು ಪೂರ್ಣ ಅಂತ. ಅವರು ಕೂಡ ಜಗಳ ಮಾಡ್ತಿದ್ದಾರೆ. ಅದಕ್ಕೆ ಕಾರಣ ಏನು, ಜಗಳ ಏನಕ್ಕೆ ಶುರುವಾಯಿತು ಅಂತ ನನಗೆ ಗೊತ್ತು. ಆದರೆ ನಾನು ಈಗಲೇ ಹೇಳಲ್ಲ, ನೀವೇ ನೋಡಿ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಪ್ಲೀಸ್ ನೀನ್ ತಪ್ಪು ತಿಳ್ಕೊಂಡಿದ್ಯಾ ಪೂರ್ಣ? ಹೌದು, ನಿನ್ನೆ ತನಕ ನಾನು ತಪ್ಪಾಗಿ ತಿಳ್ಕೊಂಡಿದ್ದೆ, ಆದ್ರೆ ನಿನ್ನೆಯಿಂದ ಕರೆಕ್ಟ್ ಆಗಿ ತಿಳ್ಕೊಂಡಿದ್ದೀನಿ. ನೋಡು, ನೀನ್ ಎಷ್ಟು ಹೇಳಿದ್ರು ನನ್ನ ಜೊತೆ ಇರಲ್ಲ. ನಿನ್ ಪ್ರೀತಿ ನನ್ಗೆ ಬೇಕಾಗಿಲ್ಲ, ನೀನ್ ನನ್ಗೆ ಬೇಕಾಗಿಲ್ಲ, ನಿನ್ ಮುಖ ನೋಡಕ್ಕೆ ನನ್ಗೆ ಇಷ್ಟ ಇಲ್ಲ. ಹಂಗಲ್ಲ ಪೂರ್ಣ, ನಿಜವಾಗ್ಲೂ ನಾನು ತಪ್ಪು ಮಾಡಿಲ್ಲ, ನನ್ನನ್ನು ಅರ್ಥ ಮಾಡ್ಕೋ ಪ್ಲೀಸ್. ನೀನ್ ಎಷ್ಟಂತ ಅರ್ಥ ಮಾಡ್ಕೋಬೇಕು, ಏನಂತ ಅರ್ಥ ಮಾಡ್ಕೋಬೇಕು, ಯಾಕೋ ಇಷ್ಟೊಂದು ಆಟಾಡ್ತೀಯ? ಹಂಗಲ್ಲ ಪೂ, ನೋಡು ಸುಮ್ನೆ ನಂಗೆ ಹಿಂಸೆ ಮಾಡ್ಬೇಡ. ಒಂದ್ಸತಿ ಅಲ್ಲ 10 ಸತಿ ಹೇಳಿದ್ರು ಅಷ್ಟೇ. ನಾ ಒಂದೇ ಒಂದ್ ಸೆಕೆಂಡ್ ನನ್ ಮಾತು ಕೇಳಿಸ್ಕೊ, ನಿಜವಾಗ್ಲೂ ಹುಡುಗಿಯರಿಂದ ಹೋದ್ರೆ ಪದೇ ಪದೇ ಈ ತರ ಬೀಳ್ತಾನೆ ಇರ್ಬೇಕಾಗತ್ತೆ. ಏನ್ ಮುಖ ನೋಡ್ತೀಯ ಇದ್ದಳು, ಹೇಳಕ್ ಬರ್ದಿದ್ನಲ್ಲಿ ಯಾಕೋ ಬೀಳ್ತೀರಾ? ಅಲ್ಲಯ್ಯ, ಅವಳು ಇಷ್ಟ ಇಲ್ಲ ಅಂತ ಹೇಳಿದ್ಲು ತಾನೆ, ಸುಮ್ಮನೆ ಯಾಕೆ ತೊಂದರೆ ಕೊಡ್ತೀಯ ಅವಳಿಗೆ? ನೋಡ, ಸ್ತ್ರೀ ದೋಷ ಮಹಾಪಾಪ, ಒಳ್ಳೇದಲ್ಲ. ಬೇಡ. ಏಕೆ, ನಿನಗೇನಾದ್ರೂ ಪ್ರಾಬ್ಲಮ್ಮಾ? ಲೇ ಹುಚ್ಚ, ನನ್ನ ಅನುಭವದ ಮಾತಾಡಿದೆ ಕಣ, ನನಗೇನು ಪ್ರಾಬ್ಲಮ್ಮು? ನೋಡ, ಆಡೋರ್ನೂ ನೋಡಿದ್ದೀನಿ, ಮಾಡೋರ್ನೂ ನೋಡಿದ್ದೀನಿ. ಈ ಆಡಿ ಮಾಡೋರ ಮಧ್ಯೆ ನೋಡೋದೇನೋ ಹೋಗುತ್ತೆ? ಆಡ್ತಿರೋ ನೀನು, ನೋಡ್ತಿರೋ ನಾನು, ನಾನು ಮೂಕ ಪ್ರೇಕ್ಷಕ ಅಷ್ಟೇ. ಹಂಗಿದ್ಮೇಲೆ ನಾನು ಅವಳು ಹೆಂಗಾನ ಕಿತ್ತಾಡ್ತೀವಿ. ನಿನಗೇನು, ಅವಳೇನಾದ್ರೂ ನಿನ್ನ ರಿಲೇಷನಾ? ನಿನ್ನ ಮಗಳೇನಯ್ಯ? ಇಲ್ಲ ತಾನೆ. ಇಲ್ಲ ಅಂದ್ಮೇಲೆ ಯಾಕಿನ್ನು ಇಲ್ಲೇ ಪೋಸ್ಟ್ ಕೊಟ್ಕೊಂಡು ನಿಂತಿದ್ಯಾ? ಹೋಗಲೆ, ಕಳ್ಚ್ಕ. ಏ ಲುಕ್ ಅಲ್ಲ ಬೇಡಮ್ಮ, ಟಾಪ್ ಟು ಬಾಟಮ್ ಅದ್ದೂರಿನ. ಹೋಗಲೆ, ಬಂದ್ಬಿಟ. ಪೂರ್ಣ ಪ್ಲೀಸ್ ಕಣೆ ಪೂರ್ಣ, ನೀನು ಏನಿಗ್ ಬರ್ಲಿಲ್ಲ ಅಂತ ಒಂದ್ಸರಿ ಯಾಕೆ ಬಂದಿಲ್ಲ? ಅವತ್ತಲ್ಲಿ ಏನಾಯ್ತು ಅದೆಲ್ಲ ನನ್ ಬೇಡದಿರೋ ವಿಷಯ. ಪೂರ್ಣ ಪ್ಲೀಸ್, ವಿಷಯದ ಬಗ್ಗೆ ಇನ್ನೊಂದ್ಸತಿ ಮಾತಾಡಿದ್ರೆ ನನ್ ಮೇಲಾಣೆ. ಪೂರ್ಣ ಅದಂಗಲ್ಲ ಪೂರ್ಣ, ಒಂದ್ಸರಿ ನಾನು ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಲೇಟ್ ಆಗ್ತಿದೆ, ದಾರಿ ಬಿಡು, ಟಿಕೆಟ್ ತಗೋಬೇಕು. ಓಕೆ ಓಕೆ, ಟಿಕೆಟ್ ತಾನೆ? ಸರಿ ಬಾ, ನಾನು ಕೊಡಿಸ್ಬಿಡ್ತೀನಿ. ನೀನೇ ಬೇಡ ಅಂದ್ಮೇಲೆ ನಿನ್ ಕೊಡಿಸೋ ಟಿಕೆಟ್ ಯಾವಳಿಗೆ ಬೇಕು? ನೋಡು ಹಂಗೆಲ್ಲ ಹೇಳ್ಬೇಡ, ನಾನು ನಿಂಗಿದ್ರು ಬಿಟ್ಟೋಬೇಕು ಅಂತ ಡಿಸೈಡ್ ಮಾಡಿದ್ಯಾ. ಇಬ್ರು 1 ವರ್ಷ ಬ್ರೆ ಲವ್ ಮಾಡಿದಿವಿ. ಕೇಳಿಸ್ಕೋ ಕೇಳಿಸ್ಕೋ, ಕೂಲ್ ಕೇಳಿಸ್ಕೋ. ನೋಡು, ಲೈಫ್ ಅಲ್ಲಿ ಲವರ್ ಜೊತೆ ಲಾಸ್ಟ್ ಮೀಟ್, ಲವರ್ ಕೂಡ ಲಾಸ್ಟ್ ಗಿಫ್ಟ್ ತುಂಬಾ ಇಂಪಾರ್ಟೆಂಟ್ ಪೂರ್ಣ. ನೀನನ್ ಬಿಟ್ಟು ಹೋಗಾದ್ಮೇಲೆ ಮುಂದೊಂದಿನ ನಿನ್ ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ನಿನ್ ಲವರು ನಿನ್ಗೋಸ್ಕರ ಲಾಸ್ಟ್ ಗಿಫ್ಟ್ ಏನ್ ಕೊಟ್ಟ ಅಂತ ಕೇಳಿದ್ರೆ ಪಾಪ ನೀನೇನ್ ಹೇಳ್ತ? ಅಟ್ ಲೀಸ್ಟ್ ಒಂದ್ ಟಿಕೆಟ್ ಆದ್ರೂ ಕೊಡ್ಸ ಅಂತ ಹೇಳ್ಬೋದು. ಬಾ ಬಾ ಬಾ, ಕೊಡ್ಸ್ಬಿಡ್ತೀನಿ. ನೋಡು ಕೈಯಲ್ಲ. ಓಕೆ ಕೂಲ್ ಕಾಮ್ ಬ್ರೋ, ನಡಿ. ಆದ್ರೆ ಟಿಕೆಟ್ ಮಾತ್ರ ನಮ್ದೇ ಮಾ. ಓಹೋ ಅದ್ದೂರಿ, ಏನ್ ಹುಡುಗಿ ಟಿಕೆಟಾ? ಅಯ್ಯೋ ಅಯ್ಯೋ ಅಯ್ಯೋ, ತಾವ್ ಹೊರಗಡೆ ಕೊಟ್ಟಿದ್ ಮರ್ಯಾದಿನೇ ಜಾಸ್ತಿ, ಅದನ್ನ ಇಟ್ಕೊಳಕ್ಕೆ ನಮ್ಮ ಹತ್ರ ಜೇಬಿಲ್ಲ. ನೇರವಾಗಿ ವಿಷಯಕ್ಕೆ ಬನ್ನಿ ಸರ್. ಸಾಯಂಕಾಲ ಡೆಲ್ಲಿಗೊಂದು ಟಿಕೆಟ್ ಸಿಗತ್ತಾ ಸರ್? ಸಿಗುತ್ತೆ. ಹಂಗಾದ್ರೆ ಇವತ್ತಿಗೊಂದು ವಾರಕ್ಕೆ? ಏಯ್ ನೀನೇ ನನ್ ಎಜುಕೇಟೆಡ್, ಇವತ್ ಸಿಗುತ್ತೆ ಅಂದ್ರೆ ಇನ್ನೊಂದು ವಾರಕ್ಕೆ ಸಿಗಲ್ದೇನೆ? ಹಂಗಾದ್ರೆ ನೀವ್ ಒಂದೇ ಒಂದ್ ಹೆಲ್ಪ್ ಮಾಡ್ಬೇಕು ಸರ್. ಏನು, ಹೊರಟಾಗಿರೋ ಟ್ರೈನ್ ಟಿಕೆಟ್ ಕೊಡ್ಲಾ, ಇಲ್ಲ ಬರ್ದೇ ಇರೋ ಟ್ರೈನ್ ಟಿಕೆಟ್ ಕೊಡ್ಲಾ?
ಸರ್ ತಮಾಷೆ ಮಾಡ್ಬೇಡಿ ಸರ್, ತುಂಬಾ ಸೀರಿಯಸ್ ಮ್ಯಾಟರ್ ಸರ್. ಅಲ್ಲಿ ನೋಡಿ, ಅಲ್ಲಿ ನಿಂತಿದ್ದಾಳಲ್ಲ, ಅವಳು ನನ್ನ ಲವರ್. ನಾವಿಬ್ರು ಒಂದ್ ವರ್ಷ ಲವ್ ಮಾಡಿದೀವಿ ಸರ್, ಇವತ್ ನನ್ ಬಿಟ್ಟೋಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾಳೆ ಸರ್. ಆದ್ರೆ ಅವಳನ್ನ ಕಳ್ಸ್ಕೊಡಕ್ ನಂಗೆ ಇಷ್ಟ ಇಲ್ಲ ಸರ್. ಅದಕ್ಕೆ ಅವಳು ಇಲ್ಲಿಗೆ ಬರಲ್ಲ. ಅಕಸ್ಮಾತ್ ಬಂದು ಕೇಳಿದ್ರೆ ಇವತ್ತು ಟಿಕೆಟ್ ಇಲ್ಲ ಅಮ್ಮ, ನಾಳೆಗೆ ಒಂದ್ ವಾರಕ್ಕೆ ಟಿಕೆಟ್ ಇದೆ ಅಂತ ನೀವು ನಿಮ್ ಸ್ಟೈಲ್ ಅಲ್ಲಿ ಹಿಂಗ್ ಅನ್ಕೊಂಡು ಹೇಳಿದ್ರೆ ಅಷ್ಟೇ ಸಾಕು ಸರ್. ಸತ್ಯ ಹರಿಶ್ಚಂದ್ರನ ಆಲ್ಟರ್ನೇಟ್ ಫಿಗರ್ ಯಾರು ಅಂತ ಗೊತ್ತಾ ನಿನಗೆ? ಇಲ್ಲ ಸರ್. ನಾನೇ. ಹೌದಾ ಸರ್? ಹರಿಶ್ಚಂದ್ರ ಒಂದ್ ವೇಳೆ ಮರ್ತು ಸುಳ್ಳು ಹೇಳ್ಬೋದು, ಈ ಶೇಖರ್ ಚಂದ್ರ ಸುಳ್ಳು ಹೇಳಲ್ಲ. ಐ ಡೋಂಟ್ ಟೆಲ್ ಲೈ ಅಲ್ವಾ? ನನ್ನನ್ನೇನು ಅನಿಮಲ್ ಪ್ಲಾಂಟ್ ಅಲ್ಲಿ ಟ್ರೈನಿಂಗ್ ಆಗಿರೋ ಚಿಂಪಾಂಜಿ ಅನ್ಕೊಂಡಿದ್ಯಾ? ಇಲ್ಲ ಬೀರಪ್ಪನ ಜಾತ್ರೆ ಟ್ರೈನಿಂಗ್ ಆಗಿರೋ ಬೇಕಪ್ಪ ಅನ್ಕೊಂಡಿದ್ಯಾ? ಸಾರ್ ಏಯ್ ಸಾರ್ ಸಾರ್, ಎಷ್ಟು ಕ್ಯೂಟ್ ಆಗಿದ್ದೀರಾ ಸರ್. ನೀವ್ ಯಾಕೆ ಸರ್ ಹಂಗಲ್ಲ ಫೀಲ್ ಮಾಡ್ಕೊಂತೀರಾ? ಸುಳ್ಳು ಹೇಳ್ತಾ ಇರೋದು ನಾನು, ನೀವ್ ಹೇಳ್ತಾ ಇದೀರ ಅಷ್ಟೇ ಸಾರ್. ಏಯ್ ನನ್ನನ್ನೇನು ಕಿತ್ತೋಗಿರೋ ಟೇಪ್ ರೆಕಾರ್ಡರ್ ಅನ್ಕೊಂಡಿದ್ಯಾ? ನೀನ್ ಯಾವ ಕ್ಯಾಸೆಟ್ ಹಾಕಿದ್ರು ಪ್ಲೇ ಆಗಕ್ಕೆ? ಒಂದ್ ಸರಿ ಹೇಳದ್ಮೇಲೆ ಆಯ್ತು, ಹೋಗ್ತಾ ಇರೋ. ನೋಡಿ ಸರ್, ನನ್ ಲವ್ ಉಳ್ಸೋದು ಬಿಡೋದು ಎರಡೂ ನಿಮ್ ಕೈಲಿದೆ. ಯೋಚನೆ ಮಾಡಿ ಸರ್, ಎರಡೇ ಎರಡು ನಿಮಿಷ, ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ ಸರ್. ಪ್ಲೀಸ್ ಸರ್, ಹೆಲ್ಪ್ ಮೀ ಸರ್. ಟಿಕೆಟ್ ಕೊಡು. ಟಿಕೆಟ್? ಟಿಕೆಟ್ ಇಲ್ಲ, ಟಿಕೆಟೇ ಇಲ್ಲ ಅಂದ್ರು. ಓ, ಮೂರ್ ದಿನ ಆದ್ಮೇಲೆ ಟಿಕೆಟ್ ಇದೆಯಂತೆ, ಬಟ್ ವೇಟಿಂಗ್ ಲಿಸ್ಟ್. ನೋಡಮ್ಮ, ನಾಳೆಗೆ ಒಂದ್ ವಾರಕ್ಕೆ ಕನ್ಫರ್ಮ್ ಟಿಕೆಟ್ ಇದೆ ಅಂದ್ರು. ನೀನ್ ನೋಡಿದ್ರೆ ಇವತ್ತೇ ಹೋಗ್ಬೇಕು ಅಂತಿದ್ಯಾ? ಹೋಗ್ಲಿ, ಬಸ್ ಅಲ್ಲಿ ಕಳ್ಸ್ಬಿಡೋಣ ಅಂದ್ರೆ ಡೈರೆಕ್ಟ್ ಬಸ್ಸು ಇಲ್ಲ. ಇದ್ರು ಒನ್ ಟೂ ತ್ರೀ ಪ್ರಾಬ್ಲಮ್ಸ್ ಬೇರೆ. ಹಂಗೂ ನನ್ ಜೊತೆಗೆ ಇರಕ್ ಇಷ್ಟ ಇಲ್ಲ, ನನ್ ಮುಖ ನೋಡಕ್ ಅಸಹ್ಯ ಆಗತ್ತೆ ಅಂದ್ರೆ ಹೇಳೋ. ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ತಗೊಂಡ್ ಕೊಡ್ತೀನಿ. ನನ್ ಫ್ಲೈಟ್ ಕಂಡ್ರೆ ಭಯ ಅಂತ ನಿಂಗೆ ಗೊತ್ತು ತಾನೆ? ಅದಕ್ಕೆ ಹಂಗ ಹೇಳ್ತಿದ್ಯಾ? ಅಷ್ಟಕ್ಕೂ ನಿನ್ ಮಾತ್ ನಾನ್ ಯಾಕೆ ಹೇಳಿ? ಒಂದ್ ವಾರ ಅಲ್ಲ, 15 ದಿನ ಆದ್ರೂ ಪರವಾಗಿಲ್ಲ, ನಾನ್ ಟ್ರೈನ್ ಅಲ್ಲೇ ಹೋಗೋದು. ಸರಿ, ಮತ್ತೆ ಬುಕ್ ಮಾಡ್ಲಾ? ಹೋಗ್ ಬುಕ್ ಮಾಡು. ಪಕ್ಕಾನಾ? ಪಕ್ಕ. ಪಕ್ಕಾನಾ? ಪಕ್ಕ. ಏನಾಯ್ತು? ಯಾಕೋ ನಿನ್ ಮೇಲ್ ಡೌಟ್. ನನ್ ಮೇಲ್ ಡೌಟಾ? ನಾನೇ ಹೋಗಿ ಟಿಕೆಟ್ ತಗೊಂಡ್ ಬರ್ತೀನಿ, ನೀನ್ ಇಲ್ಲೇ ನಿಂತ್ಕೋ. ಸೂಪರ್ ಅಮ್ಮ ನೀನು. ಇನ್ನೇನಮ್ಮ, ಟಿಕೆಟ್ ರೆಡಿ ಇದೆ. ನನ್ನನ್ ಬಿಟ್ಟೋಗಕ್ಕೆ ನೀನು ರೆಡಿ ಇದ್ಯಾ? ಇವತ್ತಿಗೆ ಒಂದ್ ವಾರಕ್ಕೆ ಕರೆಕ್ಟಾ ಬೆಳಿಗ್ಗೆ 7ವರೆಗೆ ಅದೇ ಪ್ಲಾಟ್ಫಾರ್ಮ್ಗೆ ಟ್ರೈನು ಬರುತ್ತೆ, ನೀನು ಬರ್ತೀಯಾ? ನನ್ನನ್ ಬಿಟ್ಟೋಗೋದಂತು ಕನ್ಫರ್ಮ್. ಹೋಗೋದ್ ಹೋಗ್ತೀಯಾ? ಅಟ್ ಲೀಸ್ಟ್ 7 ದಿನ ಇದೆಯಲ್ಲ ನನ್ ಜೊತೆಲಿ ಇದ್ಬಿಟ್ಟೋಗೆ. ಏ, ಇದ್ ನನ್ ಆರ್ಡರ್ ಅಲ್ಲ, ಸಿನ್ಸಿಯರ್ ರಿಕ್ವೆಸ್ಟ್. ನೀನ್ ನನ್ ಜೊತೆಲಿರೋ 7 ದಿನ ನೆನಪಲ್ಲಿ 70 ವರ್ಷ ಹೆಂಗೋ ಬದುಕೊಂಬಿಡ್ತೀನಿ. 7 ದಿನ ನಾನು ನಿನ್ ಜೊತೆ. ಏನಕ್ಕೆ? ಹಾ ನೋಡು, ನನಗೆ ನಿನ್ ಮೇಲೆ ಲವ್ ಆದ್ಮೇಲೆ, ನೀ ನನಗ್ ಪರಿಚಯ ಆದ್ಮೇಲೆ, ಎಲ್ಲೆಲ್ಲ ಓಡಾಡಿದೀವಿ, ಮಾತಾಡಿದೀವಿ, ಕೂತಿದೀವಿ, ನಿಂತಿದೀವಿ, ಸುತ್ತಾಡಿದೀವಿ, ಕಾಲ ಕಳೆದಿದೀವಿ. ಈ 7 ದಿನದಲ್ಲಿ ಮತ್ತೆ ಅಲ್ಲೆಲ್ಲ ಇನ್ ಒಂದೇ ಒಂದ್ಸರಿ ಓಡ್ ಬಂದ್ಬಿಡಣ. ಯಾಕೆ ಅಂದ್ರೆ, ನೀ ನನ್ ಬಿಟ್ಟು ಹೋದಾದ್ಮೇಲೆ ಮುಂದೊಂದಿನ ನಿನ್ಗೆ ಯಾರೋ ಇಷ್ಟ ಆಗಿ, ಅವನ್ ಮೇಲೆ ನಿಂಗ್ ಲವ್ ಆಗಿ, ಅವನ್ ಜೊತೆ ನಿನ್ ಮದುವೆ ಆಗಿ, ಆ ಹುಡುಗ ನಿನ್ಗೊಂದಿನ ಬೇಜಾರಾಗಿ, ನೀನು ನನ್ನ ನೆನ್ಸ್ಕೊಂಡು ಎಂತ ಹುಡುಗನ್ ಮಿಸ್ ಮಾಡ್ಕೊಂಡೆ ಅನ್ನೋ ಫೀಲಿಂಗ್ ನಿನಗ್ ಬರಬಾರ್ದು ನೋಡು. ಅದಕ್ಕೆ ಚಾನ್ಸೇ ಇಲ್ಲ. 7 ದಿನ ನಾನ್ ನಿನ್ ಜೊತೆ ಇರೋದು ಇಲ್ಲ, ನನ್ಗೆ ಆ ಫೀಲಿಂಗ್ಸ್ ಬರೋದು ಇಲ್ಲ. ನನಗ್ ಗೊತ್ತೋ ಯಾಕ್ ನೀನ್ ನನ್ ಜೊತೆಲಿ ಇರಲ್ಲ ಅಂತ. ಏನೇನೇನೇನೇನು ಏನು ಏನೋ ಗೊತ್ತು ನಿನ್ಗೆ? ಎಲ್ಲ ನನ್ ಜೊತೆಲಿ ಇದ್ರೆ ಇಷ್ಟಪಟ್ಬಿಡ್ತೀನಿ, ಲವ್ ಮಾಡ್ಬಿಡ್ತೀನಿ ಅನ್ನೋ ಭಯ ನಿನ್ಗೆ, ಅದಕ್ಕೆ ಇರಲ್ಲ ಅಂತ ಇದ್ಯಾ? ನೀನ್ ಏನ್ ಬೇಕಾದ್ರೂ ಅನ್ಕೋ, ನೀನ್ ಏನೇ ಹೇಳಿದ್ರು ನಾನ್ ನಿನ್ ಜೊತೆ ಇರಲ್ಲ ಇರಲ್ಲ ಇರಲ್ಲ. ಏನ್ ಮಾಡ್ತೀರಾ?
ಪಾರ್ಕಿಂಗ್ ಪ್ಲೇಸ್ ಖಾಲಿದೆ ಅಂತ ಇಷ್ಟಪಡೋ ಆಟನ ಹಿಂದೂ ಮುಂದೆ ನೋಡದೆ ಲವ್ ಮಾಡ್ತೀವಿ. ನೀವ್ ಲೈಫ್ ಲಾಂಗ್ ಜೊತೆಲಿ ಇರ್ತೀರಂತ ಖುಷಿಯಾಗಿರ್ತೀವಿ. ನೀವ್ಗಳು ನೋಡಿದ್ರೆ ಇದ್ದಕ್ಕಿದ್ದಂಗೆ ಹೇಳ್ದೇನೆ ಕೇಳ್ದೇನೆ ಬಿಟ್ಟೋಗ್ಬೇಕು ಅಂತ ರೆಡಿ ಆಗಿ ಹೋಗ್ತೀರಾ. ಹುಡುಗಿರ ಬುದ್ಧಿ ನಮಗ್ ಗೊತ್ತಿಲ್ವಾ? ಎಲ್ಲಾ ಹುಡುಗಿರು ಇಷ್ಟ, ಎಲ್ಲ ಜೊತೆಲಿ ಇದ್ರೆ ಇಷ್ಟಪಟ್ಟು ಬಿಡ್ತೀನಿ ಲವ್ ಮಾಡ್ಬಿಡ್ತೀನಿ ಅನ್ನೋ ಭಯ ನಿಮ್ಗೆ ಅದಕ್ಕೆ ಇರಲ್ಲ ಅಂತ ಇದ್ಯಾ? ಅವ್ರ ಜೊತೆ ಇದ್ರೆ ನನಗೆ ಭಯ ಆಗ್ಬೇಕು? ನನ್ ನಮ್ಮ ನಂಬಿಕೆ ಇದೆ. ಮತ್ತೆ ಒಮ್ಮೆ ನಂಗೆ ಹಿಂಗ್ ಲವ್ ಆಗುತ್ತೆ? ನೋ ಚಾನ್ಸ್, ಚಾನ್ಸೇ ಇಲ್ಲ. ಹೆಣ್ಮಕ್ಳು ಎಷ್ಟೇ ಸ್ಪೀಡ್ ಆಗೋದ್ರು ಯೂಟರ್ ನೋಡಿಲೇಬೇಕು. ನಮ್ ದೇವ್ರ ಸತ್ಯ ನಮಗ್ ಗೊತ್ತಿಲ್ವಾ? ಏನಂದ ಏನಂದ ನೀನು, ನಿನ್ ಜೊತೆ ಇದ್ರೆ ಮತ್ತೆ ನಿನ್ನ ಇಷ್ಟ ಪಡ್ಬಿಡ್ತೀನಿ, ಮತ್ತೆ ನಿನ್ ಮೇಲೆ ಲವ್ ಆಗತ್ತೆ ಅಂದ್ಯಲ್ಲ. ಚಾಲೆಂಜ್ 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 ಮಾಡಿ ಹೇಳ್ತೀನಿ, ಮತ್ತೆ ಕನ್ಸಲ್ ಕೂಡ ನಿನ್ ಮೇಲೆ ಲವ್ ಆಗಲ್ಲ ನನ್ಗೆ, ತಿಳ್ಕೋ. ಹಂಗಾದ್ರೆ ನನ್ ಜೊತೆಲಿ ಇರ್ಬೋದಲ್ಲ? ಅದಕ್ಕೆ ತಾನೇ ವಾಪಸ್ ಬಂದಿದ್ದೀನಿ, ನನ್ಗೆ ನನ್ ಮೇಲೆ ಕಾನ್ಫಿಡೆನ್ಸ್ ಇದೆ. ಒಂದ್ ವಾರ ತಾನೇ ಇರ್ತೀನಿ, ಆದ್ರೆ ಕಂಡೀಷನ್ಸ್ ಅಪ್ಲೈ. ಏನಾ? ಯಾವ್ದಕ್ಕೂ ರಿಸ್ಟ್ರಿಕ್ಟ್ ಮಾಡಬಾರ್ದು, ಅದು ಇದು ಅಂತ ಕಂಡೀಷನ್ಸ್ ಹಾಕ್ಬಾರ್ದು. ಯಾವುದೇ ಕಾರಣಕ್ಕೂ ನನ್ನ ಡಾಮಿನೇಟ್ ಮಾಡಬಾರ್ದು. ನನಗೆ ಇಷ್ಟ ಬಂದಾಗ ನಾನು ಇರ್ತೀನಿ, ನನಗೆ ಇಷ್ಟ ಬಂದಾಗ ನೀನಿರು. ಎಲ್ಲಕ್ಕಿಂತ ಹೆಚ್ಚಾಗಿ ಯಾರ ಹತ್ರನೂ ನಾನು ನಿನ್ನ ಲವರ್ ಅಂತ ಹೇಳಬಾರ್ದು. ಓಕೆನಾ? ಓಕೆ, ಹಾಗಿದ್ರೆ ನಾನು ಓಕೆ. ಸರಿ, ಮತ್ತೆ ಬಾ, ಟೈಮ್ ವೇಸ್ಟ್ ಮಾಡೋದು ಬೇಡ. ನಾನು ನೀನು ಓಡಾಡಿ ಜಾಗ ಬಿಜಾನ್ ಇದೆ, ಶಾರ್ಟ್ ಟೈಮ್ ಅಲ್ಲಿ ಕವರ್ ಮಾಡೋದು ತುಂಬಾ ಕಷ್ಟ. ಇಲ್ಲಿಂದ ಶುರು ಹಚ್ಕೊಂಬಿಡೋಣ ಬಾ. ಹೆಂಗಿದ್ರು ನನ್ನ ನಂಬರ್ ಬೇರೆ ರೆಡಿ ಇದೆ. ಕೈ ಕೈ, ನಾನ್ ಬೈಕಲ್ಲೆಲ್ಲ ಬರಲ್ಲ, ಬಸ್ ಅಲ್ಲಿ ಹೋಗೋಣ. ಹೆಂಗಾದ್ರು ರೆಡಿ, ನಾವು ಗೊತ್ತಲ್ಲ ಲೋಕಲ್ ಬಸ್ ನಮ್ಮಂತ ಲವರ್ಸ್ ಅಂತಾನೆ ಇರೋದು. ಬಾ 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 ಬಾ. ಇನ್ನು ಎಷ್ಟ ತನಕ ಕಾಯ್ಬೇಕು? ಬೈಕ್ ಬೇಡ ಅಂದಿ ನೀನ್ತಾನೆ, ಬಸ್ ಬರೋ ತನಕ ಕಾಯ್ಬೇಕು. ಅದೇ, ಬಸ್ ಯಾವಾಗ ಬರುತ್ತೆ? ಡ್ರೈವರ್ ಯಾವ ಟೈಮ್ಗೆ ಏರಿ ಎಷ್ಟ ಆಗುತ್ತೋ ಅವಾಗ ಬರುತ್ತೆ. ಅಲ್ಲ, ಅವ್ ಇದೇ ಜಾಗದಲ್ಲಿ ನಿಂತ್ಕೊಂಡು ಬಸ್ ಕಾಯ್ತಿದ್ದಾಗ ಬಸ್ ಬೇಗ ಬಂತು ಅಂತ ಬಸ್ ಕಣ್ಣು ಹಿಡ್ದವನ್ಗೆ, ಬಸ್ ಸ್ಟಾಪ್ ಕಟ್ಟದವನ್ಗೆ, ಬಸ್ ನ ರೂಟ್ ಅಲ್ಲಿ ಹಾಕ್ದವನ್ಗೆ, ಹೋಲ್ಸೇಲ್ ಆಗಿದೆ ಸ್ಟಾಪ್ ಅಲ್ಲಿ ನಿಂತ್ಕೊಂಡು ನಾನ್ ಸ್ಟಾಪ್ ಅಲ್ಲಿ ಬೈತಿದ್ಯಲ್ಲ. ಇವತ್ ನೋಡಿದ್ರೆ ಬಸ್ ಎಷ್ಟೊತ್ತಿಗೆ ಬರುತ್ತೆ ಅಂತ ಕಾಯ್ತಾ ಇದ್ಯಾ? ಅಲ್ಲಕ್ಕ ಅಷ್ಟಿಲ್ದೆ ಹೇಳ್ತಾರ ನಮ್ ದೊಡ್ಡವರು, ಪ್ರತಿದಿನ ಗಡಿಯಾರದಲ್ಲಿ ಡೇಟ್ ಚೇಂಜ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಸೆಕೆಂಡ್ ಮುಳ್ ಸ್ಪೀಡ್ ಅಲ್ಲಿ ಹುಡುಗಿರ್ ಮನ್ಸೇ ಚೇಂಜ್ ಆಗಿ ಹೋಗುತ್ತೆ ಅಂತ ಅಲ್ವಾ ಬಾಸ್? ಹೋದಾಗ ಹಿಂದೆ ನಾ ಬರುವೆ, ಕಷ್ಟ ಇದೆ. ಯಾರ್ರಿ ಟಿಕೆಟ್ 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 ಮೇಲೋಗುತ್ತೆ ಕೆಳಗೋಗುತ್ತೆ ಹಿಂದೋಗುತ್ತೆ ಮುಂದೋಗುತ್ತೆ ಓವರ್ ಬ್ರಿಡ್ಜ್ ಅಂಡರ್ ಬ್ರಿಡ್ಜ್ ಟಿಕೆಟ್ ವೆರೈಟಿ ನಾನು ವೆರೈಟಿ ಕಮಲಾಸನ್ ರೇಂಜ್ ಅಲ್ಲಿ ಬೇಕಾ ರಜನಿಕಾಂತ್ ರೇಂಜ್ ಅಲ್ಲಿ ಬೇಕಾ ಟಿಕೆಟ್ ಹುಡುಗಿ ಸರ್? ಟಿಕೆಟ್ 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 ಸರ್. ಅಲ್ಲಿ ತಗೊಳ್ಳಿ ಮೇಡಮ್ ಟಿಕೆಟ್. ಅವನ ಹತ್ರ ತಗೊಳ್ಳಿ ಸರ್ ಟಿಕೆಟ್. ಅವಳ ಹತ್ರನೇ ತಗೊಳ್ಳ್ರಿ, ಒಂದ್ಸರಿ ಹೇಳಿದ್ರೆ ಗೊತ್ತಾಗಲ್ವಾ? ಅವನ ಹತ್ರ ತಗೊಳ್ಳಿ. ಏನ ಏನ್ ಇಬ್ರು ಇಲ್ಲಿ ಬೇಕಾಟಾಡ್ತಾ ಇದ್ರಾ? ನನ್ನ ನೀನ್ ಎಗಳ ಅನ್ಕೊಂಡಿದ್ರಾ? ಇಲ್ಲ ವಾಟರ್ ಕಪ್. ಏಯ್ ಏನಂದೆ? ಏಯ್ ಸರ್, ಸಾಕ್ಷಾತ್ ರವಿಚಂದ್ರ ಅಂತ ಕಾಣ್ತಿದ್ರ ಸರ್. ಎನ್ನ ತಾನೇ ಅಂಬರೀಶ್ ಒಂದೇ? ಅದ್ ಹಿಂದೆ ಇಂದ ಸರ್. ಆ ಹಿಂಗೆ ಡಿಟ್ಟ ರಜನಿಕಾಂತೆ ಸರ್. ಆಯ್ತು ಟಿಕೆಟ್. ಏಯ್ ಈಸ್ಕಳಲ್ಲ. ಆ ಮೇಡಮ್ ಟಿಕೆಟ್. ಹೆಂಗಿದ್ದವ್ರು ಹೆಂಗಾಗೋದ್ರಪ್ಪ? ಸರ್ ತಗೊಳ್ಳಿ, ನಾನ್ ಕೊಡ್ತೀನಿ, ನಾನ್ ಕೊಡ್ತೀನಿ. ಪ್ಲೀಸ್ ಅಜ್ಜು, ನಾನು ಇಲ್ಲ ಇಲ್ಲ ನಾನ್ ಕೊಡ್ತೀನಿ. ನೋ ನೋ ಪ್ಲೀಸ್, ನಾನ್ ಕೊಡ್ತೀನಿ. ಇಲ್ಲ ಅಜ್ಜು ಪ್ಲೀಸ್, ನಾನ್ ಕೊಡ್ತೀನಿ ತಗೊಳ್ಳಿ. ಪ್ಲೀಸ್ ನಾನ್ ಕೊಡ್ತೀನಿ. ಇಲ್ಲ ಪ್ಲೀಸ್, ನೆಕ್ಸ್ಟ್ ಟೈಮ್. ಏನೇ ಆದ್ರೂ ಒಂದೇ ಮನುಷ್ಯನ ಲವರ್ಸ್ ಅಲ್ವಾ, ಯಾರೋ ಒಬ್ರು ಟಿಕೆಟ್ ತಗೊಂಡ್ರೆ ಆಯ್ತು. ಯಾರಿ ಲವರ್ಸ್? ನಾವ್ ಲವರ್ಸ್ ಅಲ್ಲ, ನಾನು ಇವ್ನ ಲವರು ಅಲ್ಲ. ಏನ್ ಸರ್, ಅವ್ರು ನಿಮ್ ಲವರ್ ಅಲ್ವಾ? ಯಾರ್ ಹೇಳಿದ್ ನಾವಿಬ್ರು ಲವರ್ಸ್ ಅಲ್ಲ ಅಂತ? ನಾವಿಬ್ರು ಲವರ್ಸ್ ಅಮ್ಮ. ಏ ನೀನ್ ನೋಡಿದ್ರೆ ಲವರ್ ಅಂತೀಯ, ಅವ್ರು ನೋಡಿದ್ರೆ ಲವರ್ ಅಲ್ಲ ಅಂತಾರೆ, ಇದೆಲ್ಲ ಹೆಂಗೆ? ನೋಡ್ ಮಗ, ನಾವ್ ಇಬ್ರು ಹೇಳಿದ್ದು ಕರೆಕ್ಟ್ ಆಗಿದೆ, ನೀನ್ ಕನ್ಫ್ಯೂಸ್ ಆಗ್ತಾ ಇದೀಯ ಮಚ್ಚ. ಯಾರು ಯಾರ್ ಕನ್ಫ್ಯೂಸ್ ಆಗ್ತಾ ಇರೋದು ಮಚ್ಚ? ನೀನ ಮಚ್ಚ. ನೋಡ, ನಾನ್ ಅವಳನ್ನ ಲವ್ ಮಾಡ್ತಾ ಇದೀನಿ ಅದಕ್ಕೆ ಲವರ್ ಅಂದ, ಆದ್ರೆ ಅವಳ ನನ್ ಲವ್ ಮಾಡ್ತಾ ಇಲ್ಲ ಅದಕ್ಕೆ ಲವರ್ ಅಲ್ಲ ಅಂತ. ಅವಳ ಲವ್ ಅಂದ್ರೆ ಹಿಂಗೂ ಮಾಡ್ತಾರ? ಬಮೈದ ನಾನ್ ಮಾಡ್ತಾ ಇಲ್ವನ? ಏ ಏನೋ ಇದು, ಮಚ್ಚ ಅಂತೀಯ, ಮಾಮ ಅಂತೀಯ, ಗುರು ಅಂತೀಯ, ಅಣ್ಣ ಅಂತೀಯ, ಏನೋ ನಿಮ್ದು. ನೀವಿಬ್ರು ಏನ್ ಬೇಕಾದ್ರು ಏನ್ ಬೇಕಾದ್ರು ಮಾಡ್ಕೊಳ್ಳಿ. ಟಿಕೆಟ್ 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 ಟಿಕೆಟ್. ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ಬಸ್ ಅಲ್ಲಿ ಹೋಗೋ ಪ್ಲಾನ್ ಅವಳದೇ, ತಾವ್ ದಯವಿಟ್ಟು ಅಲ್ಲೇ ಇಸ್ಕೊಬೇಕು ವಿನಂತಿ. ಬೇಗ ಕೊಡಿ ಮೇಡಮ್. ಹಲೋ ಯಾರ್ರಿ? ಟಿಕೆಟ್ 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 ಟಿಕೆಟ್. ಇವಾಗ ಈ ರೀತಿ ಇರೋ ಇವರಿಬ್ರು ಮೊದ್ಲೇಗಿದ್ರು ಗೊತ್ತಾ?
ಹಂಚು. ಚಪ್ಲಿ ಬಿಡು. ಇದು ದೇವಸ್ಥಾನ ತಾನೆ? ನೀನ್ ದೇವಸ್ಥಾನಕ್ಕೆ ಹೋದಾಗ ಚಪ್ಲಿ ಬಿಡ್ತೀಯಾ? ಇದು ದೇವಸ್ಥಾನನೇ, ಚಪ್ಲಿ ಬಿಡು. ನಡಿ. ಜೀಸಸ್, ಬೆಳಗ್ಗೆಯಿಂದ ನಾನು ಏಳು ತಪ್ಪು ಮಾಡಿದ್ದೀನಿ. ಬ್ರಷ್ ಮಾಡಿದೆ, ಕಾಫಿ ಕುಡಿದ್ಬಿಟ್ಟಿದ್ದೀನಿ, ಪೇಪರ್ ಲೇಟ್ ಆಗಿ ತಂದ ಅಂತ ಪೇಪರ್ ಅವನಿಗೆ ಬೈದ್ಬಿಟ್ಟಿದ್ದೀನಿ. ಫ್ರೆಂಡು ಬೇಗ ಎಬ್ಸಿದ್ಲು ಅಂತ ಅವನ ಜೊತೆ ಜಗಳ ಆಡ್ಬಿಟ್ಟಿದ್ದೀನಿ. ಟಿಫಿನ್ಗೂ ಕಾನ್ಕ್ರೀಟ್ ಅಂತ ಮಾಡನ್ ಜೊತೆನೂ ಜಗಳ ಮಾಡ್ಬಿಟ್ಟಿದ್ದೀನಿ. ಅಪ್ಪನ ಜೊತೆನೂ ರ್ಯಾಶ್ ಆಗಿ ಮಾತಾಡ್ಬಿಟ್ಟು ಸುಮ್ಮನೆ ಇರು ಅಚ್ಚು. ಫ್ರೀ ಮಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡಬಾರ್ದು. ಅಲ್ಲ, ಬೆಳಗಿಂದ ಏಳು ತಪ್ಪು ಮಾಡಿದ್ದೀನಿ ಅಂದಲ್ಲ, ಅದೆಲ್ಲ ಇದೇನಾ? ಇಂತ ತಪ್ಪು ನನ್ ಬೆಳಗಿಂದ ನೂರ್ ಮಾಡ್ಬಿಟ್ಟಿದೀನಿ. ಮಿಸ್ ಇಲ್ಲಮ್ಮ, ನಮ್ಮಂತವ್ರೆಲ್ಲ ಹಂಗಂದ್ರೆ ಡೈರೆಕ್ಟ್ ನರ್ಕಕ್ಕೇನೆ. ನೀನ್ ನೂರ್ ತಪ್ಪು ಮಾಡಿದ್ಯಾ ಅಂದ್ಮೇಲೆ ನೂರ್ ಕ್ಯಾಂಡಲ್ ಹಚ್ಚಲೇಬೇಕು. ಹೋಗ್ ತಗೊಂಡ್ ಬಾ. ಹೋಗು. ನಂಗದೆಲ್ಲ ಆಗಲ್ಲ. ನೀನ್ ಹಚ್ಚಲೇಬೇಕು ಅಜ್ಜು, ನನ್ಗದೆಲ್ಲ ಗೊತ್ತಿಲ್ಲ. ನೀನ್ ಹಚ್ಚಲೇಬೇಕು, ನೀನ್ ಹಚ್ಚಲೇಬೇಕು, ಹಚ್ಚಲೇಬೇಕು. ಓಕೆ, ನಿಂಗೋಸ್ಕರ. ಓಕೆನಾ? ಗುಡ್ ಬಾಯ್, ಲವ್ ಯು. ಕರೆಕ್ಟ್ ಆಗಿದೆ. ಇಲ್ಲಿಗೆ ನಿನ್ ಎಲ್ಲ ತಪ್ಪು ಮಾಫಿ. ಓಕೆ, ಪ್ರೇ ಮಾಡು. ನೀನ್ ಯಾವಾಗ್ಲೂ ಹಿಂಗೆ ಕೋಪ ಮಾಡ್ಕೊಂಡಿದ್ರೆ ನಾನು ಏನ್ ಮಾಡೋದು? ಇನ್ನು ಬೇಜಾನ್ ಟೈಮ್ ಇದೆ. ಹೋದ್ರಾಯ್ತು, ಯಾಕೆ ಇವಾಗ್ಲೇ ಇಷ್ಟೊಂದು ಸ್ಪೀಡ್ ಆಗುತ್ತೆ? ಗೊಂಬೆನ್ ತಪ್ಪಿಸ್ಬಿಟ್ಟು ನೀನ್ ಮಾತ್ರ ಈ ಮುದ್ದಾದ ಹುಡುಗಿ ಕೈ ಹಿಡ್ಕೊಂಡು ಓಡಾಡ್ತಿದ್ರೆ ನಾವೆಲ್ಲ ಏನ್ ಮಾಡ್ಬೇಕು? ಒಂದೆರಡು ದಿವಸ ನಾವು ಓಡಾಡಿಸಿ ಕಳಿಸ್ತೀವಿ. ಏನೋ ಬಾಮ್ಮ. ಒಳ್ಳೆ ಹುಡುಗರಿಗೂ ಎಷ್ಟೊಂದು ಎಕ್ಸಾಮ್ ಇಟ್ಟಿರ್ತೀಯಾ? ಎಷ್ಟು ಅಂತ ಓಕೆ, ಪ್ರಿಪರೇಟರಿ ಅಂತೀಯಾ ಅದು ಓಕೆ, ಆನ್ಯುವಲ್ ಎಕ್ಸಾಮ್ ಅಂತ ಅಟ್ ಲೀಸ್ಟ್ ಅದ್ರಲ್ಲಾದ್ರೂ ಪಾಸ್ ಮಾಡ್ತೀಯಾ? ಇಲ್ಲ, ಯಾವ್ದೋ ಒಂದೇ ಒಂದ್ ಸಬ್ಜೆಕ್ಟ್ ಅಲ್ಲಿ ಫೇಲ್ ಮಾಡಿ ಸಪ್ಲಿಮೆಂಟರಿ ಪಾಸ್ ಮಾಡ್ಕೊಳಪ್ಪ ಅಂತ ಈ ತರ ಡ್ಯೂಟಿ ಆಗ್ತೀಯಾ? ಈ ನೋವಲ್ಲಿ ಬ್ಯಾಂಡೇಜ್ ಹಾಕಿರೋ ಕೈನ ಬಸ್ ಸ್ಟಾಪ್ ತನಕ ತಗೊಂಡೋಗಿ ಬಸ್ ಬರ ತನಕ ಕಾದು ಒಂಚೂರು ಕರುಣೇನ ಬೇಡವಾ? ಬಸ್ ಬಸ್ ಆಟೋ
ಥ್ಯಾಂಕ್ ಯು ಬಾಸ್. ಕುವೆಂಪು ನಗರ. ಥ್ಯಾಂಕ್ಸ್ ಪೂ. ಇನ್ನೊಂದ್ಸತಿ ನನ್ನ ಪೂ ಅಂತ ಕರೆದ್ರೆ ಸಾಯಿಸ್ಬಿಡ್ತೀನಿ. ಪೂರ್ಣ ಅಂತ ಪೂರ್ತಿ ಹೆಸರು ಕರಿ. ಇಡಿಯಟ್. ಥ್ಯಾಂಕ್ಸ್ ಯಾಕೆ? ಇಷ್ಟೊತ್ತಾದ್ಮೇಲಾದ್ರೂ ನನ್ನ ಮಾತು ನಿನ್ ಹಾರ್ಟಿಗೆ ಟಚ್ ಆಯ್ತಲ್ಲ, ಅದಕ್ಕೆ. ನಿನ್ ಮಾತು ಈ ಕಿವಿಗೆ ಟಚ್ ಆಗಲ್ಲ ಅಂದ್ಮೇಲೆ ಹಾರ್ಟಿಗೆ ಎಲ್ಲಿಂದ ಟಚ್ ಆಗುತ್ತೆ? ನಾನು ಆಟೋ ಕೂಗಿದ್ದು ನನ್ನ ಪಿಜಿಗೆ ಲೇಟ್ ಆಯ್ತು ಅಂತ, ನಿನ್ಗೋಸ್ಕರ ಅಲ್ಲ. ಕೂಗಿರೋದೆ ಉಂಟಂತೆ, ಸುಳ್ಳು ಯಾಕೆ ಹೇಳ್ತೀಯಾ? ನಾನು ಯಾಕೆ ಸುಳ್ಳು ಹೇಳಿ? ಈ ಆಟೋ ಡ್ರೈವರ್ ಮೇಲೆ ಆಣೆ. ಅಲ್ಲ, ನಿಮ್ಮಿಬ್ರು ಜಗಳಕ್ಕೆ ನನ್ನ ಮೇಲೆ ಯಾಕೆ ಆಣೆ ಇರ್ತೀಯಾ? ಅಲ್ಲ, ಈ ಪಾಪು ಇಂದ ಶುರುವಾಗ ಹೆಸರುಗಳೆಲ್ಲ ಇದೇ ಪ್ರಾಬ್ಲಮ್. 5 ವರ್ಷದಿಂದ ನಮ್ಮ ಹುಡುಗಿ ಒಬ್ಳು ನನ್ನ ಮೇಲೆ ಆಣೆ ಇಟ್ಟು ಇಟ್ಟು ಈ ಹಾರ್ಟ್ಗೆ ಹೆಸರಿಲ್ದಿರೋ ಕಾಯಿಲೆ ಬರ್ಸ್ಬಿಟ್ಟೋಗ್ಬಿಟ್ಲು. ಈ ಕಾಯಿಲೆಗೆ ಇನ್ನೂ ಔಷಧಿ ಹುಡುಕ್ತಾ ಇದ್ದೀನಿ. ಹಂಗೂ ಹಣ ಇಡ್ಲೇಬೇಕು ಅಂತಿದ್ರೆ ಪಕ್ಕದಲ್ಲೇ ಕೂತಿದ್ದಾನಲ್ಲ ಗುಂಡ್ಕಲ್ ತರ, ಇವನ್ ಮೇಲೆ ಇಟ್ಕೋ. ನನ್ ಮೇಲೆ ಮಾತ್ರ ಇಡ್ಬೇಡಮ್ಮ. ಆಮೇಲೆ ಹಾರ್ಟ್ ಅಟ್ಯಾಕ್ ಅಂತ ಡಾಕ್ಟರ್ ಹತ್ರ ಏನಾರ ಹೋದ್ರೆ ಹಾರ್ಟು ಆಟೋ ಎರಡಕ್ಕೂ ಸೇರಿ ಸರ್ಜರಿ ಮಾಡ್ಬಿಡ್ತಾರೆ. ಈಗ ಆಲ್ರೆಡಿ ಒಂದ್ಸಲ ಡೀಪ್ ಸರ್ಜರಿ ಆಗೋಗಿದೆ. ನನ್ ಮೇಲೆ ಮಾತ್ರ ಕೃಪೆ ತೋರ್ಬೇಡಮ್ಮ. ಫ್ರೀ ಆಗ್ತಲ್ಲ ಸಿಕ್ಕರೆ ಎಲ್ಲಾರ ಮೇಲೆ ಇಟ್ಬಿಡ್ತಾರೆ ಕೈನ. ಸೊ ಏನೋ ಹೇಳಿದ್ರೆ ಬಟ್ ಸಾಕಾಗಿ ಹೇಳಿದ್ರಿ ಮಂಡ್ಯ ಮಣ್ಣಗುರು. ಹಲೋ ಪೂರ್ಣ ಮೇಡಮ್, ಮೇಡಮ್, ಹಲೋ ಪೂರ್ಣ ಮೇಡಮ್. ಏನು ನಾಳೆ ಇಲ್ಲ ಬಂದ್ ಪಿಕ್ ಮಾಡ್ಲಾ? ಬೇಕಾಗಿಲ್ಲ, ನನಗೆ ಜಾಗ ಗೊತ್ತು, ನಾನೇ ಬರ್ತೀನಿ. ಅದಕ್ಕೆ ಯಾಕೆ ಮುಖ ಹ್ಮ್ ಅಂತ ಮಾಡ್ಕೊಂಡಿದ್ಯಾ? ನಿನ್ ಮುಖದ ಮೇಲೆ ನಗು ಇದ್ರೇನೆ ಚಂದ, ಇಲ್ಲ ಅಂದ್ರೆ ಚೆನ್ನಾಗ್ ಕಾಣಿಸಲ್ಲ. ಸಣ್ಣ ಒಂದ್ ಸ್ಮೈಲ್ ಬಿಸಾಕ್ಬಿಟ್ಟೋಗೆ. ನನಗ್ ನಗಕ್ ಬರಲ್ಲ, ನಾನು ಇರೋದೇ ಹಿಂಗೆ. ಏನಿವಾಗ ಹೋಗು. ಆಯ್ತೋಗೆ, ನೋಡ್ಕೊಂತೀನಿ ಹೋಗೆ. ನನ್ನನ್ ಬಿಟ್ಟು ಎಲ್ಲಿಗೆ ಹೋಗ್ತೀಯಾ? ಸಿಕ್ಕೇ ಸಿಕ್ತೀಯಾ, ಹೋಗೆ. ತೂ ಅಂತ ಹೋಗಿದರು ನನ್ನ ನಿನ್ನೆ ಪ್ರೀತಿ ಮಾಡುತ್ತೀನಿ, ಹೋಗೆ ಹೋಗಮ್ಮ ಹೋಗೆ. ಬಾಯ್ ತುಂಬಾ ಬೈದರು ನನ್ನ ಮುದ್ದು ಅಂತ ತಿಳ್ಕೊಂತೀನಿ, ಹೋಗೆ ಹೋಗಮ್ಮ ಹೋಗೆ. ಏನಾದ್ರು ಹೇಳಿ ಮುಂದೆ ಹೋಗೆ, ಹೇಳಿದ್ರೆ ಹಿಂದೆ ಬರ್ತೀನಿ, ಹೋಗೆ ಹೋಗೆ. ನೀನ್ ನಗಲೇಬೇಕು ಒಂದ್ಸಾರಿ, ದಿಸ್ ಇಸ್ ಅಚ್ಚು ರಚ್ಚು ಲವ್ ಸ್ಟೋರಿ. This is achu rachu love story. Hoge hoge amma hoge hoge. Toon taavu gidaru nanna ninne priti maadutini, hoge hoge amma hoge. Bai tumba baidaru nanna muddu anta tilkuntini, hoge hoge amma hoge. The bass, the gas, the bass. ಪ್ರೀತಿನ ಮಾಡ್ತೀನಿ ನಾ ಚಿನ್ನ, ಲವ್ ಲೆಟ್ರು ಕೊಡ್ತೀನಿ ಓದ್ಕೊಂಡು ಹೋಗೆ. ನನ್ನ ಹಾರ್ಟು ಟೆಂಪಲ್ಲು ಹೇಳಲ್ಲ ನಾ ಸುಳ್ಳು, ಕೈ ಮುಗಿದು ಪ್ರೀತಿನ ಇಟ್ಬಿಟ್ಟು ಹೋಗೆ 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 ಹೋಗೆ. ಮೂತಿ ಮುರ್ಕೊಂಡಾದ್ರು ಹೋಗೆ, ರಾಜ ರಾಣಿ ಹಾಕ್ಬಿಟ್ಟು ಹೋಗೆ, ರಾಜ ಬಿದ್ರೆ ಒಪ್ಕೊಂಡು ಹೋಗೆ. ನೀನ್ ನಗಲೇಬೇಕು ಒಂದ್ಸಾರಿ, this is a chura chura love story. And this is a chura chura love story. Hoge hoge amma hoge hoge. Yeah, hey brother, here we go, put your hands together, yo, we got some love story, so let the rhythmic music blow. ಕನಸೆಂಬ ಟ್ಯಾಕ್ಸಿ
ನಾಗಿಷ್ಟು ತತ್ತೀನಿ ಡೋರ್ ಓಪನ್ ಮಾಡ್ತೀಯ ಹೇಳ್ಬಿಟ್ಟು ಹೋಗೆ ಕೋರ್ಟಲ್ ಕೇಸು ಹಾಕ್ತೀನ್ ಹೋಗೆ ವಾದ ಮಾಡ್ದೆ ಗೆಲ್ತೀನ್ ಹೋಗೆ ನಿನ್ ಮನ್ಸು ನಂದೇ ಕೊಟ್ಬಿಟ್ಟು ಹೋಗೆ ನಾನು ಸಿಕ್ಕಿಕೊಂಬರ್ತೀನಿ ಹೋಗೆ ನೀ ಒಪ್ಲೇಬೇಕು ಒಂದ್ಸಾರಿ This is a true love story This is a true love story Hoge, hogamma, hoge, hoge Tu anta hogidaru nanna ninne preeti maartin nanu hoge Hogamma, hoge Bai tumba baidaru nanna muddu anta tilkotini hoge Hogamma, hoge ನೀ ನಿಜವಾಗ್ಲೂ ನಾನು ಲವ್ ಮಾಡ್ತಿಲ್ಲ ಎಂಟು ಗಂಟೆ ಅಂತೀಯಾ ಹತ್ತು ಗಂಟೆ ಆದ್ರೂ ಬರೋದಿಲ್ಲ ಹೇಳೋ ಟೈಮಿಗೆ ಬರೋಕ್ಕಾಗಲ್ಲ ಅಂದ್ಮೇಲೆ ಶಾರ್ಪ್ ಎಂಟು ಗಂಟೆ ಒಂಬತ್ತು ಗಂಟೆ ಅಂತ ಟೈಮಿಂಗ್ಸ್ ಯಾಕೆ ಹೇಳ್ತೀಯಾ ಅಲ್ಲ ನಾನು ನಿನಗೋಸ್ಕರ ಎಷ್ಟು ದಿವಸ ವೇಟ್ ಮಾಡಿದ್ದೀನಿ ಅಟ್ಲೀಸ್ಟ್ ನನಗೋಸ್ಕರ ಒಂದು ಟೂ ಅವರ್ಸ್ ವೇಟ್ ಮಾಡೋಕ್ಕಾಗಲ್ವಾ ಆಗಲ್ಲ ನನಗೆ ನೋಡು ನಿನಗೋಸ್ಕರ ಕಾಯೋದ್ರಲ್ಲಿ ನನಗೇನೂ ಇಲ್ಲ ಆದರೆ ನೀನು ಕೊಡೋ ಡಬ್ಬ ರೀಸನ್ಸ್ ಇದೆಯಲ್ಲ ಫ್ರೆಂಡ್ಸು ಕೆಲಸ ಮನೆ ಫ್ಯಾಮಿಲಿ ನೋಡು ಪ್ರಾಬ್ಲಮ್ ಇರೋ ನನಗೂ ನಿನಗೂ ಫ್ರೆಂಡ್ಸ್ ಫ್ಯಾಮಿಲಿ ಬಗ್ಗೆ ಏನಕ್ಕೆ ಮಾತಾಡ್ತೀಯಾ ಯಾಕೆ ಮಾತಾಡಬಾರ್ದು ನಿಂಗೆ ಅಷ್ಟೊಂದು ಕಮಿಟ್ಮೆಂಟ್ಸ್ ಇದ್ದವನು ಲವ್ ಏನಕ್ಕೆ ಮಾಡಬೇಕಿತ್ತು ನಿನ್ನ ಲವ್ ಮಾಡಿದ್ದೀನಿ ಅಂತೇಳಿ ಎಲ್ಲ ಕೆಲಸನೂ ಬಿಟ್ಟು 24 ಅವರ್ ನಿಂಜತನ ಇರೋಕ್ಕಾಗತ್ತಾ ಓಕೆ ಆಗಲ್ಲ ಸರಿ ಬೇಡ ಹೋಗಲೋ ಏಯ್ ಸಂಧ್ಯಾ ಸಂಧ್ಯಾ ಸಾರಿ ಇನ್ನೊಂದ್ಸರಿ ಫೋನ್ ಮಾಡು ಸಂಧ್ಯಾ ನನ್ನ ಪ್ರಾಬ್ಲಮ್ಮೇ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಹೆಣ್ಣು ಇಕ್ಕಳುಗಳಿಗೆ ಏನೂ ಅರ್ಥ ಆಗಲ್ಲ ನೀನೊಳ್ಳೆ ನೀನಾದ್ರೆ ಹೇಳು ಬ್ರದರ್ ನೋಡು ಬ್ರದರ್ ಹೆಂಗ್ ಹೋಗ್ತಿದ್ದಾಳೆ ಬ್ರದರ್ ಗುರಾ ನಿಂದಾದ್ರೆ ಇನ್ನು ಸ್ಟಾರ್ಟಿಂಗ್ ಸ್ಟೇಜ್ ಗುರು ಸಂಧಾನ ಕರೆದ್ರೆ ಕಾಂಪ್ರಮೈಸ್ ಆದ್ರೂ ಆಗ್ಬೋದು ಆದ್ರೆ ನನ್ನ ಲವ್ ಆಲ್ರೆಡಿ ಕಾಮ ಸ್ಟೇಜ್ ಅಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟಿದೆ ಬ್ರದರ್ ಈ ಬಾಡಿಗೆ ಮನೆ ಓನರು ಮನೆ ಖಾಲಿ ಮಾಡ್ಕೊಂಡು ಹೋಗುವಂತ ಟೈಮ್ ಕೊಟ್ಟಂಗೆ ನಮ್ಮ ಹುಡುಗಿ ಅವಳ ಹಾರ್ಟ್ನೇ ಖಾಲಿ ಮಾಡ್ಕೊಂಡು ಹೋಗ್ತಾ ಇರುವಂತ ಒಂದು ವಾರ ಟೈಮ್ ಕೊಟ್ಬಿಟ್ಟವಳೆ ಬೇಜಾರು ಮಾಡ್ಕೊಂಬಿಡ ಬ್ರದರ್ ನಿಜವಾಗ್ಲೂ ನಿನ್ನ ಹುಡುಗಿಗೆ ನಿನ್ನ ಮೇಲೆ ಪ್ರೀತಿ ಇದ್ರೆ ಬರ್ತಾಳೆ ಯೋಚನೆ ಮಾಡಬೇಡ ಹ್ಞೂ ಹೊರಡು ಹ್ಞೂ ಇನ್ನೂ ಬಂದಿಲ್ಲ ಹಲೋ ಸಿಸ್ಟರ್ ನಿಮ್ಮ ಹುಡುಗನ ಹುಡುಕ್ತಾ ಇದ್ದೀರಾ ಇಷ್ಟೊತ್ತವರೆಗೂ ಇಲ್ಲ ಇದ್ದ ನೀವು ವಾಪಸ್ ಬರ್ತೀರಾ ಅಂತ ಕಾಯ್ತಿದ್ದ ಬೇಜಾರಾಯ್ತು ಅನ್ಸುತ್ತೆ ಒಟ್ಟ ಹೋಗ್ಬಿಟ್ಟ ಅಲ್ಲ ನೀವು ಹುಡುಗಿರಲ್ಲ ಯಾಕೆ ಹಿಂಗೆ ಆಹಾ ಪ್ರೀತಿ ಮಾಡೋ ವಸ್ತ್ರ ಮಾತ್ರ ನೀನು ವಾಯ್ಸ್ ಕೇಳಿದ್ರೆ ಸಾಕು ಅಂತೀರ ಆಮೇಲೆ 5 ನಿಮಿಷ ಸಿಗ ನಿನ್ ಮುಖ ನೋಡ್ಬೇಕು ಅನ್ನಿಸ್ತಿದೆ ಅಂತೀರ ಇದ್ದಕ್ಕಿದ್ದಂಗೆ ಅವನೊಂದಿನ ಲೇಟ್ ಆಗಿ ಬಂದ ಅಂತ ಬೈತೀರಾ ಯಾವಾಗ್ಲೂ ನನ್ನ ಜೊತೆನೇ ಇರಬೇಕು ಅಂತ ಹಿಂಸೆ ಕೊಡ್ತೀರಾ ಇರೋ 24 ಗಂಟೆಯಲ್ಲಿ ಅವರ ಅಪ್ಪ ಅಮ್ಮ ಅಜ್ಜಿ ತಾತ ಫ್ರೆಂಡ್ಸು ಕೆಲಸ ಇವೆಲ್ಲ ಬಿಟ್ಟು ನಿಮ್ಗೆ ನಿಮ್ ಪ್ರೀತಿಗೆ ನಿಮ್ ಪ್ರೀತಿಸೋಕೆ ಅಂತಾನೆ 4-5 ಅವರ್ ಎತ್ತಿಟ್ಟಿರ್ತಾನೆ ಅವನ್ ಮಲಗದ್ರಲ್ಲ 1/2 ಗಂಟೆ ಹೆಚ್ಚು ಕಮ್ಮಿ ಆಗ್ಬೋದ್ರಿ ಆದ್ರೆ ನಿಮ್ಗೆ ಅಂತ ಎತ್ತಿಟ್ಟಿರ್ತಾನಲ್ಲ 4-5 ಅವರ್ ಅದ್ರಲ್ಲಿ 1 ಸೆಕೆಂಡು ಹೆಚ್ಚು ಕಮ್ಮಿ ಆಗಲ್ಲ ಹುಡುಗರ ಅರ್ಟೆ ಹಂಗೇರಿ ಬಾಗ್ಲಲ್ಲಿ ನಿಂತ್ಕೊಂಡು ಪ್ರೀತಿ ಮಾಡಿದ್ರೆ ಗೊತ್ತಾಗಲ್ಲ ಒಳಗೆ ಇಳಿಬೇಕು ಏನು ಯೋಚನೆ ಮಾಡ್ಬೇಡ ಅಲ್ಲೆಲ್ಲೋ ಕಾರ್ನರ್ ಅಂಗಡಿಯಲ್ಲಿ ಟೆನ್ಷನ್ ಅಲ್ಲಿ ದಮ್ ಹೊಡಿತಾ ಇರ್ತಾನೆ ಸಮಾಧಾನ ಮಾಡು ಹ್ಮ್ ಏನ್ ಬಾಸ್ ಎಲ್ಲ ಲವರ್ಸ್ ಇಮ್ಮಿಡಿಯೇಟ್ ಆಗಿ ಸಾಲ್ವ್ ಮಾಡ್ಬಿಡ್ತೀಯ ನಂದು ಮಾತ್ರ ಯಾವಾಗ್ಲೂ ಪೆಂಡಿಂಗ ಅಯ್ಯೋ ಇವಳು ಯಾಕೆ ಇಷ್ಟೊಂದು ಸ್ಲಾಗ್ ಬರ್ತಾವಳೆ ಓಹೋಹೋ ಮೋಸ್ಟ್ಲಿ ಕ್ಯಾಟ್ ವಾಕ್ ಅಂದ್ರೆ ಇದೇ ಇರಬೇಕು ಏನ್ ಹಂಗ್ ನೋಡ್ತಿದ್ಯಾ ಏನಿಲ್ಲ ಬೆಳ ಬೆಳಗ್ಗೆ ನೀನ್ ನೋಡ್ತಿದ್ರೆ ಸಾಕತ್ತಾಗಿರೋ ಡ್ರೀಮ್ ಓಪನ್ ಆಗೋ ಚಾನ್ಸ್ ಇದೆಯೇನೋ ಅನಸ್ತು ಜಾಸ್ತಿ ಬೆಳ್ದ ಬೇಡ ನಡಿ ಹೋಗೋಣ ಸರಿ ಕೂತ್ಕೋ ಬಾ ಏಯ್ ನೆನ್ನೆ ಹೇಳಿಲ್ವಾ ಬೈಕ್ ಹತ್ತಲ್ಲ ಅಂತ ಸಿಕ್ಯೂರೋ ಟೈಮ್ ನಾವು ಬಸ್ ಸ್ಟಾಪ್ ಅಲ್ಲಿ ನಿಂತ್ಕೊಂಡು ಬಸ್ ಕಾಯ್ತಾನೆ ಕಳೆದು ಬಿಟ್ರೆ ನಮ್ ಗುರಿ ಮುಟ್ಟೋ ತುಂಬಾ ಕಷ್ಟ ಆಗುತ್ತೆ ಅದೇನೋ ಹೇಳ್ತಿರಲ್ಲಮ್ಮ ಡಿಸ್ಟೆನ್ಸ್ ಮೇಂಟೇನು ಅಂತ ಅದನ್ನೆಲ್ಲ ಸೆಂಟ್ರಲ್ ಹಾಕೊಂಡು ಮೇಂಟೈನ್ ಮಾಡ್ಕೊಂಡು ಕೂತ್ಕೋ ಬಾ ಆದ್ರೆ ಕಂಡೀಷನ್ಸ್ ಇದೆ ಏನು ಜೋರಾಗಿ ಬ್ರೇಕ್ ಹಾಕೋ ಆಗಿಲ್ಲ ಓಕೆ ಮಾ ಓಕೆ ಹೊಸ ಬಾಳು ನಿನ್ನಿಂದ ಆಹಾ ನೀ ತಂದೆ ಆನಂದ ನನ್ನ ನೀ ಸೇರಲು ಏನಿವತ್ತು ತುಂಬಾ ಖುಷಿಯಾಗಿದ್ಯಾ ಏನಿಲ್ಲ ನಿನ್ ಜೋರಾಗಿ ಬ್ರೇಕ್ ಹೊಡಿಬೇಡ ಅಂದಲ್ಲ ಅದಕ್ಕೆ
ನಾನ್ ಜೋರಾಗ್ ಬ್ರೇಕ್ ಹೊಡಿಬೇಡ ಅಂದಿದ್ದಕ್ಕೂ ನಿನ್ ಖುಷಿಗೂ ಏನ್ ಸಂಬಂಧ? ಸಂಬಂಧ ಇದೆ. ಜೋರಾಗ್ ಬ್ರೇಕ್ ಹೊಡಿಲಿಲ್ಲ ಅಂದ್ರೆ ನನ್ನ ನಂಬರ್ ಏನಿಲ್ಲಲ್ಲ. ಬ್ರೇಕ್ ಹೊಡೆದ್ರೆ ನಿನಗೆ ಇಷ್ಟ ಆಗಲ್ಲ. ಬರೀ ಹಂಪ್ಸ್ಕೊಳ್ಳಿರೋ ರೋಡ್ ಬೇರೆ ಬಂದ್ಬಿಟ್ಟಿದೀವಿ. ಚಿಕ್ಕ ಹಂಪ್ಸ್ ಇದೆಯೋ ದೊಡ್ಡ ಹಂಪ್ಸ್ ಇದೆಯೋ, ಯಾವ ಹಂಪ್ ಮೇಲೆ ನಮ್ ಗಾಡಿ ಯಾವ ಹೈಟ್ ಆಗಿರುತ್ತೋ, ನೀನ್ ಎಲ್ಲಿ ಹೋಗ್ಬಿಡ್ತೀಯೋ ನಾನ್ ಎಲ್ಲಿ ಹೋಗ್ಬಿಡ್ತೀನೋ ಯಾರು ಗೊತ್ತೋ? ಅದಕ್ಕೆ ನನ್ನ ಲೈಫ್ ಟೈಮ್ ಸಾಂಗ್ ನ ಲಾಸ್ಟ್ ಟೈಮ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದೀನಿ. ನೋಡ್ ನೋಡ್ ನಂಗೆ ಅಂತಟ್ಗೆ ದೊಡ್ಡ ಹಂಪ್ ಬರ್ತಾ ಇದೆ. ನೀನ್ ಹೋದ್ರೆ ಬ್ರೇಕ್ ಹೊಡಿತೀನಿ, ಇಲ್ಲ ಅಂದ್ರೆ ನನ್ ಪಡಕ್ ನಾನು ಹಂಗೆ ಹೋಗ್ತಾ ಇರ್ತೀನಿ. ಬ್ರೇಕ್ ಹೊಡೆದ್ರೆ ಸರಿ, ಇಲ್ಲ ಅಂದ್ರೆ ನಾನು ನೋಡ್ ಯಾವ್ದಕ್ಕೂ ಇನ್ನೊಂದ್ಸರಿ ಯೋಚನೆ ಮಾಡ್ಬಿಡು. ಓಕೆ, ಮಹಾರಾಣಿಯ ಮಾತನ್ನು ಎಂದಾದರೂ ಮಹಾರಾಜ ಮೀರಿದುಂಟೆ ಆ ಅಪ್ಪಣೆ. ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆಯ ಈಗೆ ಎಂದು ಪಾಪ ಪಾಪ. ಇಡಿಯಟ್, ನಿನ್ ಬುದ್ಧಿ ನನ್ ಗೊತ್ತಿಲ್ವಾ? ಏಯ್ ಯಾಕೋ ಅಂಬಾರಿ, ಇಷ್ಟೊಂದು ಸ್ಪೀಡ್ ಒಳ್ಳೇದಲ್ಲ ಕಣೋ. ಮೊದ್ಲೇ ಹೆಣ್ಮಕ್ಳಿಗೆ ನಂಬ್ಕಂಡ್ರೆ ಆಗಲ್ಲ, ಇದ್ರಲ್ಲಿ ನೀನ್ ಬೇರೆ. ಅದಕ್ಕೂ ಸ್ವಲ್ಪ ನಿಧಾನಕ್ಕೆ ಹೋಗಪ್ಪ. ನೀನ್ ಎಷ್ಟೊಂದು ಟ್ರಿಕ್ಸ್ ಮಾಡ್ತಿದ್ಯಲ್ಲ, ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ? ನೀನ್ ಹೇಳಿದ್ರೆ ಖಂಡಿತ ಕೇಳ್ತೀನಿ, ಹೇಳು. ನಮ್ಮಪ್ಪ ನನಗೆ ಮದ್ವೆ ಮಾಡಕ್ಕೆ ಅಂತ ಹುಡುಗಿ ನೋಡಿದ್ರಲ್ಲ, ಅವನು ಫೋಟೋ ಮೇಲ್ ಮಾಡಿದ್ದಾನೆ. ಹೆಂಗ್ ಇದನ್ ಗೊತ್ತಾ? ಅವನ್ ಕಣ್ಣು, ಅವನ್ ಮೂಗು, ಅವನ್ ಎಲ್ಲ ಇರೋ ಜಾಗದಲ್ಲಿ ಇದೆ ಬೇಡ ಅಂದಿದ್ದು ನಾನು ಹೇಳ್ತಿದ್ದೀನಿ ತಾನೆ. ಸರಿ ಹೇಳು ಹೇಳು ಹೇಳು. ಸೂಪರ್ ಆಗಿದ್ದಾನೆ, ಸಾಫ್ಟ್ವೇರ್ ಇಂಜಿನಿಯರ್ ಗೊತ್ತಾ? ಸಾಫ್ಟ್ವೇರ್ ಇಂಜಿನಿಯರ್ ಅಂದ್ರೆ ಬೇಗ ನಿಮ್ಮ ಅಪ್ಪನ ಫೋನ್ ಮಾಡು, ಇಲ್ಲಾಂದ್ರೆ ನಂಬರ್ ಕೊಡು, ನಾನೇ ಮಾತಾಡ್ಬಿಡ್ತೀನಿ. ಕೊಡು 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 ಕೊಡು. ಯಾಕೆ ಅಂದ್ರೆ ಸಾಫ್ಟ್ವೇರ್ ಬಿದೋಗ್ಬಿಟ್ಟಿದೆ ಕಣ, ನಾನು ನಿನ್ನ ರಾಣಿ ತರ ನೋಡ್ಕೊಂಡಿದ್ದೀನಿ. ಅವನು ನಿನ್ನ ಹೆಂಗ್ ನೋಡ್ಕೊಂತಾನೇನೋ, ಅಕಸ್ಮಾತ್ ಸೆಂಟ್ರಲ್ಲೇ ಕೈದ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ರ? ಮೊದ್ಲು ನಿಮ್ಮ ಅಪ್ಪನ ಫೋನ್ ಮಾಡಿ ಬೇರೆ ಹುಡುಗನ್ ನೋಡಕ್ ಹೇಳು, ಇಲ್ಲಾಂದ್ರೆ ಫೋನ್ ಮಾಡ್ಕೊಡು, ನಾನೇ ಮಾತಾಡ್ತೀನಿ. ಮಾಡು 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 ಮಾಡು. ಸರಿ ನಡಿ. ಏನ್ ಮಾಡೋದು? ಎಕ್ಸ್ಕ್ಯೂಸ್ ಮೀ ಸರ್. ಏನಯ್ಯ? ಅದೇ ನಿಮ್ಮ ಹತ್ರ ಒಂದ್ ವಿಷಯ ಮಾತಾಡ್ಬೇಕಿತ್ತು. ಒಂದ್ ಸೆಕೆಂಡ್ ಇರಯ್ಯ. ಸರ್ ಒಂದ್ ಸೆಕೆಂಡ್ ಆಯ್ತು. ಒಂದ್ ನಿಮಿಷ ಇರಯ್ಯ. ಸರ್ ಸರ್ ಒಂದು ಪ್ರಶ್ನೆ ಕೇಳಕ್ಕೆ ಒಂದ್ ನಿಮಿಷ ಬೇಕೇ ಬೇಕಾ ಸರ್? ಏನಯ್ಯ ನಿನ್ ಪ್ರಾಬ್ಲಮ್? ಸರ್ ಅದೇನಿಲ್ಲ, ಈ ಪುಸ್ತಕ ನಿನ್ನ ಲೈಬ್ರರಿಯಿಂದ ತಗೊಂಡೋಗಿದೆ ಸರ್. ಇಡೀ ರಾತ್ರಿ 10 ಸಾರಿ ಓದಿದ್ದೀನಿ ಸರ್. ಇದರಲ್ಲಿ ಬರೀ ಕ್ಯಾರೆಕ್ಟರ್ಸ್ ಹೆಸರಿದೆ, ಆರಿಸ್ ಗೌಡ, ಕೆ ಮಂಜು, ಉಮೇಶ್ ಬಣಕ, ಎ ಗಣೇಶ. ಇದ್ರಲ್ಲಿ ಕಥೆನೇ ಇಲ್ಲ. ಓಪನ್ ಮಾಡಿ ನೋಡಿ. ನೋಡಿ, ಇಲ್ಲಿ ಕ್ಯಾರೆಕ್ಟರ್ಸ್ ಹೆಸರು, ಇಲ್ಲಿಯೂ ಕ್ಯಾರೆಕ್ಟರ್ಸ್ ಹೆಸರು, ಅಲ್ಲಿಯೂ ಕ್ಯಾರೆಕ್ಟರ್ಸ್ ಹೆಸರು, ಎಲ್ಲ ಕಳ್ಳನ್ ಮಗನೇ. ಎರಡು ದಿನದಿಂದ ರಿಜಿಸ್ಟರ್ ಬುಕ್ ಕಳೆದೋಗಿದೆ ಅಂತ ನಾನು ಹುಡುಕ್ತಾ ಇದ್ದೀನಿ. ರಿಜಿಸ್ಟರ್ ಬುಕ್ ನೋಡಿದ ಕಥೆಯಾ ನೀನು ಹುಡುಕ್ತಾ ಇದೀಯಾ? ಇದು ರಿಜಿಸ್ಟರ್ ಬುಕ್. ಹಾಗಿದ್ರೆ ಕತೆ ಇರೋ ರಿಜಿಸ್ಟರ್ ಬುಕ್ ಎಲ್ಲಿರುತ್ತೆ? ಸಾರಿ, ಎಲ್ರು ಓದ್ಕೊಳ್ಳಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಲೈಬ್ರರಿ ಎಲ್ಲಿದೆ? ಎಕ್ಸ್ಕ್ಯೂಸ್ ಮೀ, ಒನ್ ಅವರ್ ನಾನಮ್ಮ ವೈತಾರ್ ವೈತಾರ್. ಈ ತಪ್ಪ ಬುಕ್ನ ಓದೋರು ಯಾರು ಬರೆಯೋರು ಯಾರು? ನಮ್ಗೆ ಇವಾಗ ಇರೋ ನಾಲೆಡ್ಜೇ ಹುಡುಗ ತಡಿಯಕ್ ಆಯ್ತಾ ಇಲ್ಲ. ಹಚ್ಚ ನಾಯಿ ತರ ಆಗೋಯ್ತು ನನ್ನ ಜೀವನ. ಪೂರ್ಣ, ಮೈ ಮಾಮ್ಸ್ ಆಲ್ವೇಸ್ ಟೆಲ್ಲಿಂಗ್ ಏಟ್ ಬಿದ್ದ ಜಾಗದಲ್ಲಿ ಸ್ವಲ್ಪ ಕೂತಿದ್ದೋಗ್ಬೇಕಂತೆ. ಒಂದ್ 5-5 ನಿಮಿಷ ಕೂತಿದ್ದೋಗೋಣ. ನನಗ್ ಆಟ ಆಡ್ಸಿದ್ರೆ ಹಿಂಗೆ ಆಗೋದು. ಏನ್ ನೋಡ್ತಿದ್ಯಾ? ಅಲ್ಲ, ಅವತ್ತಿದೇ ಜಾಗದಲ್ಲಿ ಕೂತ್ಕೊಂಡು ನೀನ್ ರೋಮಿಯೋ ಜೂಲಿಯೆಟ್ ಬುಕ್ ಓದ್ತಾ ಕೂತಿದ್ದೆ. ನೀನ್ ಓದ್ ಮುಗಿಸೋ ತನಕ ನಾನ್ ನಿನ್ನೇ ನೋಡ್ತಿದ್ದೆ. ವಾಟ್ ಅ ಸ್ವೀಟ್ ಮೆಮೊರಿ ಅಲ್ಲ. ಇಡಿಯಟ್, ಈ ಜಾಗದಲ್ಲಿ ಫೀಲ್ ಮಾಡಿದ್ ಸಾಕು. ಅವತ್ ನೀನೇ ಇಂಪಾರ್ಟೆಂಟ್ ಅಂದಿದ್ದೆ, ಇವತ್ ನೀನೇ ಇಡಿಯಟ್ ಅಂತ ಇದ್ಯಾ? ಪರವಾಗಿಲ್ಲ ಪರವಾಗಿಲ್ಲ, ನಡಿ ನಡಿ ನಡಿ. ಅಲ್ಲ ಬಾಸ್, ಲವ್ ಹೆಂಗ್ ಆಗತ್ತೆ ಅನ್ನೋದಕ್ಕೆ ಬುಕ್ ಬರ್ದಿದ್ರೆ, ಲವ್ ಹೆಂಗ್ ಕಟ್ ಆಗತ್ತೆ ಅನ್ನೋದಕ್ಕೂ ಬುಕ್ ಬರ್ದಿದ್ರೆ, ಆದ್ರೆ ಲವ್ ಕಟ್ ಆಗಿ ಬಿಟ್ಟು ಹೋಗ್ತಾರೋ ಹುಡುಗಿನ ಮತ್ ಹೆಂಗ್ ಪಟಾಯಿಸೋದು ಅನ್ನೋದಕ್ಕೆ ಯಾರು ಬುಕ್ ಬರ್ದಿಲ್ವಾ ಬಾಸ್? ಅಷ್ಟೊಂದೆಲ್ಲ ಕನ್ಸ್ ಕಾಣ್ಬೇಡ, ಆತರ ಬುಕ್ ಯಾರು ಬರೆಯಲ್ಲ. ಅಯ್ಯೋ, ಯಾರು ಬರೀಲಿಲ್ಲ ಅಂದ್ರೆ ಏನಂತೆ? ನನ್ಗೆ ಆಗ್ತಾ ಇರೋ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನೇ ಒಂದ್ ಬುಕ್ ಬರೀತೀನಿ, ನಮ್ ನೆಕ್ಸ್ಟ್ ಜನರೇಷನ್ ಆದ್ರೂ ಯೂಸ್ ಆಗತ್ತಾ? ಏನೋ ರೀಕಾಲ್ ಆಗ್ತಿದ್ಯಲ್ಲ. ನಿಂತ್ಕೊ ನಿಂತ್ಕೊ ನಿಂತ್ಕೊ.
ಇದೇ ಜಾಗದಲ್ಲಿ ತಾನೆ ನಾನು ನೀನು ಅವತ್ತು ಒನ್ ಅವರ್ ನಿಂತ್ಕೊಂಡು ಮಾತಾಡಿದ್ದು. ನಿನ್ ಪಕ್ಕದಲ್ಲಿ ಆ ಟೋಕ್ಲಾ ಪ್ರಿನ್ಸಿಪಲ್ ನಿಂತಿದ್ದ ಅನ್ಬಿಟ್ಟು ಅಲ್ಲಿಂದ ನಿಂಗೆ ಫೋನ್ ಮಾಡಿದ್ದು. ಹಂಗ್ರಿ ಈ ಜಾಗನು ಫೀಲ್ ಮಾಡ್ಬೇಕು. ಒಂದ್ ಐದೈದು ನಿಮಿಷ ಫೀಲ್ ಮಾಡ್ಬಿಡಣ ಕಣ. ಏನಿಲ್ಲ, ತಿರ್ಗಾ ನಾನು ಹೋಗಿ ಅಲ್ಲಿಂದ ಫೋನ್ ಮಾಡ್ತೀನಿ, ನೀನ್ ಇಲ್ಲಿಂದ ಫೀಲ್ ಮಾಡು, ನಾನು ಅಲ್ಲಿಂದ ಫೀಲ್ ಮಾಡ್ತೀನಿ. ಓಕೆ ಓಕೆ. ನೀನೇನ್ ಲೂಸಾ? ನಾನು ಇಲ್ಲಿ ಒಬ್ಳೆ ನಿಂತ್ಕೊಂಡು ಏನ್ ಮಾತಾಡ್ಲಿ? ಅಯ್ಯ, ಎಲ್ಲಾ ಲವರ್ಸ್ ಏನಂತ ಮಾತಾಡ್ತಾರೆ? ಹಲೋ, ಆಮೇಲೆ ತಿಂಡಿ ಆಯ್ತಾ, ಊಟ ಆಯ್ತಾ, ನಾಲ್ಕೈದವ್ರು ಮಾತಾಡಿರ್ತಾರೆ. ಏನ್ರೋ ಮಾತಾಡಿದ್ರಿ ಅಂದ್ರೆ ಗೊತ್ತಿಲ್ಲ ಅಂತಾರೆ. 40 ಸರಿ ಅದೇ ಕ್ಯಾಸೆಟ್ ರಿಪೀಟ್ ಮಾಡಿರ್ತಾರೆ. ನಾವು ಅದೇ ಕ್ಯಾಸೆಟ್ ಓಡ್ಸೋಣ. ಒಟ್ನಲ್ಲಿ ಜಾಗದಲ್ಲಿ ನಾನು ಲವ್ ಫೀಲ್ ಮಾಡ್ಬೇಕಷ್ಟೇ. ಬರ್ಲಾ? ಓಕೆ. ಹೆಣ್ಮಕ್ಳಿಗೆ ಸ್ಟ್ರಿಕ್ಟ್ ಆಗಿ ಹೇಳಿದ್ರೆ ಮಾತ್ರ ಕೇಳೋದು. ಏನ್ ಬಾಸ್, ಭೂಮಿ ಮೇಲೆ ಅರ್ಜುನ್ ಅಂತ ಒಬ್ಬ ಒಳ್ಳೆ ಹುಡುಗ ಇದನ್ನದೇ ಮರ್ತೋ ಬಿಟ್ಟಿದ್ರಲ್ಲ ಬಾಸ್, ನಮ್ ಟೈಮು ಇವತ್ತು ಸರಿ ಇಲ್ಲ. ತರುಣ್, ನನ್ ಫ್ರೆಂಡ್ ಅರ್ಜುನ್ ಅಂತ ಹೇಳ್ತಿದ್ನಲ್ಲ, ಅವ್ನ್ ಬಂದ, ಒಂದ್ ನಿಮಿಷ ಮಾತಾಡಿ. ಯಾರು? ತರುಣ್, ನನ್ ಮದ್ವೆ ಆಗೋ ಹುಡುಗ. ನಾನ್ ಮಾತಾಡಲ್ಲ. ಮಾತಾಡು ಬೇಗ. ಏನ್ ಟೈಮಿಂಗ್ ಸರ್ ನಿಮ್ದು? ನೀವ್ ಅವಳನ್ನ ನೆನೆಸ್ಕೊಳ್ಳೋದಕ್ಕೋ, ಅವಳು ನಿಮ್ನ ನೆನೆಸ್ಕೊಳ್ಳೋದಕ್ಕೋ, ಅದೇ ಟೈಮಿಗೆ ನೀವು ಫೋನ್ ಮಾಡೋದಕ್ಕೋ ಕೋಇನ್ಸಿಡೆನ್ಸ್ ಅಂದ್ರೆ ಇದೇನಾ ಸರ್? ಖಂಡಿತ ಅರ್ಜುನ್. ಸರ್, ಒಂದ್ ವಿಷಯ ಕೇಳ್ಪಟ್ಟೆ, ನಿಮ್ ಸಾಫ್ಟ್ವೇರ್ ಏನೋ ಬಿದೋಗ್ಬಿಟ್ಟಿದ್ಯಂತ? ಹೌದು ಅರ್ಜುನ್, ಬಿದೋಗ್ಬಿಟ್ಟಿತ್ತು. ಈಗ ಸ್ವಲ್ಪ ಸ್ವಲ್ಪ ತೋಳ್ತಾ ಇದೆ. ಏನೋ ಎದ್ರು ಬಿದ್ರು ನಮ್ಮ ಹುಡುಗಿನ ಚೆನ್ನಾಗ್ ನೋಡ್ಕೊಳ್ಳಿ ಸರ್, ನಿಮ್ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡ್ಬಿಟ್ಟಿದ್ದಾಳೆ. ಹೌದಾ? ಆಮೇಲೆ ಡೋಂಟ್ ಡ್ರಾಪ್ ದಿ ಹ್ಯಾಂಡ್ಸ್ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್. ಬ್ಯಾಟರಿ ಲೋ ಇದೆ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಓಕೆ ಬೈ. ಏಯ್, ಏನು ಹಂಗಂದ್ರೆ? ಅಚ್ಚಕ್ಕ ನಡೆದಲ್ಲ ಹಂಗಂದ್ರೆ ಕೈ ಬಿಡ್ಬೇಡಿ ಅಂತ. ಥೂ, ಒಬ್ರ ಹತ್ರ ಫೋನ್ ಅಲ್ಲಿ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ನಿನ್ಗೆ? ಓಕೆ, ಅವ್ನ ವಾಯ್ಸ್ ಹೇಗಿದೆ? ಸಖತ್ತಾಗಿದೆ ಅಲ್ವಾ? ವಾಯ್ಸ್ ಕೇಳಿದ್ರೆ ಒಳ್ಳೆ ಹುಡುಗನ ಲಕ್ಷಣಗಳೆಲ್ಲ ಏನು ಇದೆ ಅನ್ನಿಸ್ತಿಲ್ಲ. ಏನು, ಎಲ್ಲರೂ ನಿಂತಾರನೇ ಇರ್ತಾರೆ ಅನ್ಕೊಂಡ್ಯಾ? ಹಲೋ, ಕಟ್ಟೋ ಬಿಲ್ಡಿಂಗ್ ಅಲ್ಲ, ತಾಜ್ ಮಹಲ್ ಆಗಲ್ಲ, ಪ್ರಿಟ್ಸ್ ದೋರಲ್ಲ, ಲೈಲಾ ಮಜ್ನು ಆಗಲ್ಲ, ನಿನಗೆಂತ ನಿಮ್ಮ ಅಪ್ಪ ನೋಡಿರೋ ಹುಡುಗರಲ್ಲ ಯಾರ್ಯಾದ್ರೂ ಈ ಅರ್ಜುನನಷ್ಟು ಅದ್ದೂರಿಯಾಗಿ ಲವ್ ಮಾಡಕ್ಕಾಗಲ್ಲ. ಏ, ಯೋಚನೆ ಮಾಡಿ, ಇನ್ನೂ ಬಿಜಾನ್ ಟೈಮ್ ಇದೆ. ನನಗೇನು ಅಂದ ಇಲ್ವಾ, ಚಂದ ಇಲ್ವಾ, ಕಡಕ್ ಆಗಿಲ್ವಾ, ಅಥವಾ ಕದರ್ ಆಗಿಲ್ವಾ, ನಾನು ಇಂಥ ಹುಡುಗ ಸಿಗ್ತಾನಾ? ಯೋಚನೆ ಮಾಡು. ಲವ್, ಇದ್ಯಾಕ್ರೋ ಗ್ರೌಂಡ್ ಬಂದ್ ಆಟ ಆಡದೆ ಅರಟೆ ಹೊಡ್ಕೊಂಡ್ ಕೂತಿದ್ರಾ? ನಾಲ್ಕರಿಂದ ಐದು ರಾಹುಗಲ ಅಂತೆ ಟಿವಿನಲ್ಲಿ ಹೇಳಿದಾರೆ, ಯಾವ್ದೇ ಹುಡುಗಿ ಜೊತೆ ಆಟ ಆಡ್ಬಾರ್ದು ಅಂತ. ಓಹೋ, ನೀವ್ ಆಡೋ ಚಂಗ್ಲಾಟಕ್ಕೆ ಟೈಮ್ ಬೇರೆ ನೋಡ್ತೀರಾ ಬಾಸ್? ಅಲೋ, ಯಾಕೆ ಪಕ್ಕದಲ್ಲಿ ಯಾವ್ದೋ ಗೊಂಬೆ ನಿಲ್ಸ್ಕೊಂಡ್ ಬೆಜ್ಜಾನ್ ಮಾತಾಡ್ತಾ ಇದ್ಯಾ? ಯಾರ ಇವಳು? ನೀವ್ ಯಾವಾಗ್ಲೂ ಕೇಳ್ತಿದ್ರಲ್ಲ, ನಿನ್ ಲವರ್ ಯಾರು, ನಿನ್ ಲವರ್ ಯಾರು ಅಂತ. ಇವಳೆ ನನ್ ಪ್ಯಾರ್, ನನ್ ಇಷ್ಕ್, ನನ್ ಮೊಹಬ್ಬತ್, ಪೂರ್ಣ ಅಂತ. ಏಕೆ? ನೀನ್ ಕೊಡ್ತಿದ್ ಬಿಲ್ಡಪ್ ನೋಡಿದ್ರೆ ನಮ್ ರಮ್ಯಾನೋ ರಕ್ಷಿತಾನೋ ಅಟ್ಲೀಸ್ಟ್ ನನ್ನಾದ್ರೂ ಬೀಟ್ ಹೊಡಿತಾಳೆ ಅನ್ಕೊಂಡಿದ್ದೆ. ಆದ್ರೆ ಇವಳು ನನ್ನಷ್ಟು ಚೆನ್ನಾಗಿಲ್ವಲ್ಲೋ. ಇವಳನ್ನ ನೋಡಿದ್ರೆ ನಮ್ ಪಕ್ಕದ ಮನೆ ಪರಿಮಳನೂ ಬೀಟ್ ಹೊಡಿಯಂಗಿಲ್ವಲ್ಲೋ. ಅರ್ಜುನ್, ಇವಳ ಕಣ್ಣು ಮೂಗು ಕೆನ್ನೆ ತುಟಿ ಎಲ್ಲ ತೂಕ ಹಾಕಿದ್ರೆ ಒಂದ್ 60 ಮಾರ್ಕ್ಸ್ ಕೊಡ್ಬೋದು ಅಷ್ಟೇ ಕಣ. ಏಯ್, ಯಾಕೋ ನಾಳೆಗೆ ಕಿತ್ತಾಕ್ಬಿಡ್ತೀನಿ. ಏಯ್, ಯಾರೋ ಇವ್ರೆಲ್ಲ? ಹಲೋ, ನಾವೆಲ್ಲ ಒಂದ್ ಫ್ರೆಂಡ್ಸ್. ನನ್ನ ಹೆಸರು ಸಂಜ. ನನ್ನ ಹೆಸರು ಮಂಜು. ನನ್ನ ಹೆಸರು ಗೀತಾ. ನನ್ನ ಹೆಸರು ಪೂರ್ವಿ. ನನ್ನ ಹೆಸರು ಚಂದನ್. ನನ್ನ ಹೆಸರು ಆಯುಷು. ಸ್ಟಾಪ್ ಸ್ಟಾಪ್, ನನ್ನ ಹೆಸರು ಬೋರೆಗೌಡ ಅಂತ. ಎಲ್ಲರೂ ಪ್ರೀತಿಯಿಂದ ಮಿಸ್ಟರ್ ಬಾಸ್, ಮಿಸ್ಟರ್ ಬಾಸ್, ಮಿಸ್ಟರ್ ಬೋರ್ಸ್ ಅಂತ ಕರೀತಾರೆ. ಥ್ಯಾಂಕ್ ಯು. 9 ಕೋತಿ ಇಸ್ ಈಕ್ವಲ್ ಟು 1 ಕೋತಿ. ಮ್ಯಾಚಿಂಗ್ ಸಖತ್ ಆಗಿದೆ. ನಿನಗೆ ಪರ್ಫೆಕ್ಟ್ ಆಗಿದ್ದಾರೆ. ಇಡಿಯಟ್ಸ್. ನೋಡು ನೋಡು, ಕಣ್ಣು ಮಗು ಮಾತ್ರ ಚೆನ್ನಾಗಿಲ್ಲ ಅನ್ಕೊಂಡಿದ್ವಿ, ವಾಕಿಂಗ್ ಸ್ಟೈಲ್ ಚೆನ್ನಾಗಿಲ್ವಲ್ಲ, ಒಳ ಕೊಕ್ಕರ ತರ ನಡ್ಕೊಂಡು ಹೋಗ್ತೀವಳೆ. ಓಯ್, ಲುಕ್ಕು ಗಿಕ್ಕು ಕೊಡಂಗಿಲ್ಲ, ಸುಮ್ನೆ ಹೋಯ್ತಾರೋ. ಏನ್ ಮನೆ ಅಣ್ಣನ ಮಕ್ಕಳು, ಬರೀ ಕಲ್ಲು ಹಾಕಕ್ಕೆ ಕಾಯ್ತಿರ್ತೀರಾ? ಪೂರ್ಣ, 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 ನಿನ್ ಕೋಪ ಬಂತ? ಬೇಜಾರಾಯ್ತಾ? ಏ, ಆಗಿರಲ್ಲ ಬಿಡು, ಎಲ್ಲ ಚಿಕ್ಕ ಮಕ್ಳು. ಅದ್ ಹೇಗೆ, ನಿನಗೆ ನೀನೇ ಅನ್ಕೊಂಡೆ ನನ್ ಕೋಪ ಬಂದಿಲ್ಲ ಅಂತ? ನಿನ್ ಸಾಯ್ಸೋ ಅಷ್ಟು ಕೋಪ ಬಂದಿದೆ. ಇಷ್ಟು 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 ಹೋಗ್ಲಿ, ಗಿಂಡ್ಕೊಂಡ್ಬಿಡು. ಇಡಿಯಟ್, ನನ್ ಯಾಕೆ ಇಲ್ಲಿ ಕರ್ಕೊಂಡ್ ಬಂದೆ? ಅವ್ನ್ ಯಾರ ಚೋಟ ದಾಯ್ದಂಗ್ ಕರಿಯ, ನನ್ ಕಣ್ಣು ಮುಗು ಬಗ್ಗೆ ಕಮೆಂಟ್ ಮಾಡ್ತಾನೆ. ಆ ಒಣಕ್ಲ ಕರೆಕ್ಟ್ ಆಗಿ ಚಡ್ಡಿ ಕಟ್ಕೊಳಕ್ ಬರ್ತೋ ಇಲ್ವಾ, ನನ್ ವಾಕಿಂಗ್ ಸ್ಟೈಲ್ ಬಗ್ಗೆ ಮಾತಾಡ್ತಾನೆ. ಡಬ್ಬ ನನ್ ಮಗ, ನೀ ಗುದ್ಬಿಡಲ್ಲ ಅನ್ಸ್ತು ಮೋಟ. ಅದ್ ಹಾಳಾಗೋಗ್ಲಿ, ನೀನೇನು ನನ್ನ ಲವರ್ ಅಂತ ಪರಿಚಯ ಮಾಡ್ಕೊಟ್ಟೆ,
ನಾಚಿಕೆ ಆಗಲ್ವಾ ನಿನ್ಗೆ? ಇದೊಳ್ಳೆ ಕತೆ ಆಯ್ತಲ್ಲ, ನೀನ್ ಮಾತ್ರ ನಿನ್ ಮದ್ವೆ ಆಗೋ ಹುಡುಗನ ಹತ್ರ ನನ್ನ ಫ್ರೆಂಡು ಅಂತ ಪರಿಚಯ ಮಾಡಿಸ್ಬೋದು, ನನ್ ಫ್ರೆಂಡ್ಸ್ ಹತ್ರ ನನ್ ಲವರ್ನ ಲವರ್ ಅಂತ ಪರಿಚಯ ಮಾಡಂಗಿಲ್ವಾ? ನೋಡು, ನೀನ್ ಎಲ್ಲಾರ ಹತ್ರನು ನನ್ನ ಫ್ರೆಂಡು ಅಂತಾನೆ ಪರಿಚಯ ಮಾಡಿಸು. ಪರವಾಗಿಲ್ಲ, ನನ್ ಲವರ್ನ ನನ್ ಲವರ್ ಅಂತಾನೆ ಪರಿಚಯ ಮಾಡಿಸೋದು. ಇರೋದ್ ನಾಲ್ಕೈದು ದಿನ ನನ್ ಪಾಡಗೆ ನನ್ ಲವ್ ನನ್ನ ನಿಂಗೋ ಫೀಲ್ ಮಾಡ್ಕೊಂತೀನಿ, ಬನ್ನಿ. ಒಂದ್ ಐದ್ ನಿಮಿಷ ಇರು, ಏನೋ ಕೊಡೋದಿದೆ ತಗೊಂಡ್ ಬರ್ತೀನಿ. ಹಾರ್ಟೆ ಕೊಟ್ಟಿಲ್ಲ ಅಂದ್ಮೇಲೆ ಏನ್ ಕೊಟ್ಟೇನ್ ಪ್ರಯೋಜನ? ಏನು ಏನಿಲ್ಲ, ಹತ್ತು ಇಳಿದು ನಿಂಗೆ ಸುಸ್ತಾಗಲ್ವಾ? ನಾನೇ ಬರ್ತೀನಿ ಇರೋ ಅಂದೆ. ಏಯ್ ನಿಂತ್ಕೋ ಅಲ್ಲಿ, ಏನು ಜಿಗಿದು ಬರಾಕತ್ತಿಯಲ್ಲ ಗಂಡಸರಿಗೆ? ನಾಟ್ ಅಲೌಡ್. ನಿನ್ನೆ ತಾನೇ ಅಲೌಡ್ ಇತ್ತು. ನಿನ್ನೆ ನಾ ಒಂದಕ್ಕೆ ಮಾಡಿ ಹೊಳ್ಳ ಬರೋದ್ರಾಗ ಒಂದ್ ಕೆಲಸ ಮಾಡಿ ಹೋಗಿದಿ, ಅದಕ್ಕೆ ಗಂಡಸರಿಗೆ ನಾಟ್ ಅಲೌಡ್ ನಾಟ್ ಅಲೌಡ್ ನಾಟ್ ಅಲೌಡ್. ಅಂದ್ರೆ ನೀವು ಒಳಗ್ ನಿಂತಿದ್ದೀರಾ? ನೀವು ಗಂಡ್ಸಲ್ವಾ? ಅಯ್ಯೋ ಇವ್ನ ಆಪನ, ನಾ ಇಲ್ಲಿ ಕೆಲ್ಸಕ್ಕೆ ನೀನ್ ಲೇತಮ್ಮ. ಆ ಕೆಲ್ಸನ ಇಲ್ಲೂ ನಿಂತ್ಕೊಂಡ್ ಮಾಡ್ಬೋದಲ್ಲ? ಹ್ಞೂ, ನಾ ಅಗಳಾಡ್ಕೋತ ಬಂದ ನಿಂತ ಅಲ್ಲಿ ಕೆಲಸ ಮಾಡಿದ್ನಿ ಅಂದ್ರೆ ನನ್ನ ಕೆಲಸದಿಂದ ಕಿತ್ತು ಹೋಗದ್ ಬಿಡ್ತಾರ? ಅಲ್ಲ ಆಡ್ದೇನೆ ಇಲ್ಲೇ ನಿಂತ್ಕೊಂಡ್ ಕೆಲಸ ಮಾಡ್ಬೋದಲ್ಲ? ಅಂದ್ರೇನ್ ಲೇತಮ್ಮ, ಅಲ್ಲಿ ನಿಂತ ಕೆಲಸ ಮಾಡಂತೀಯ? ಬರ್ತಿಂತು ಅದೇನ್ ದೊಡ್ಡಗದ? ಈಗರ ನಿನ್ ಡೌಟ್ ಕ್ಲಿಯರ್ ಆತ? ನಾ ಈಗರ ಪಕ್ಕ ಪೂರಾ ಗಂಡಸ ಅಂತ ಖಾತ್ರಿ ಆತ? ಕೂಗ್ದಾಗ್ಲೇ ಬಂದಿದ್ರೆ ಓಕೆ, ಸ್ವಲ್ಪ ಲೇಟ್ ಆಯ್ತು, ಡೌಟ್ ಸ್ವಲ್ಪ ಇದೆ. ನಮ್ಮವು ಹೇಳ್ತಿದ್ರಲ್ಲಿ ನೀ ಭೂಮಿಗೆ ಬಂದದ್ದ ಬಹಳ ಲೇಟ್ ಅಂತ. ಆದ್ರೂ ಸ್ವಲ್ಪ ಏನ್ಲೇದ ಮ್ಯಾಲಿಂದ ಮ್ಯಾಲೆ ಸ್ವಲ್ಪ ಸ್ವಲ್ಪ ಸ್ವಲ್ಪ. ನಮ್ ಮಾವ ರತಿ ಅಂತ ಮಗಳ್ ಕೊಟ್ಟು ಮದ್ವಿ ಮಾಡ್ಯಾನ್ಲೇ ನನಗ. ಅಷ್ಟೊಂದ್ ಬಿಲ್ಡಪ್ ಇರೋ ಗಂಡಸ್ತರ ಕಾಣಿಸ್ತಾ ಇಲ್ವೇ? ಅಂದ್ರೇನ್ಲೇ, ನನಗೆ ಎರಡ್ ಗಂಡು ಎರಡ್ ಹೆಣ್ಣು ನಾಕ್ ಮಕ್ಳು ತಂದೇದಿನ್ ನಾನು. ನೋಡು, ಕೆಲವೊಂದ್ಸರಿ ಜೆರಾಕ್ಸ್ ನ ಮಿಷಿನೇ ಮಾಡಿದ್ರು ಪ್ರಿಂಟ್ ಓಕೆ ಮಾಡಿದ್ಯಾರೋ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನ್ ಹೇಳ? ಗೊತ್ತಾಗ್ಲಿಲ್ಲ, ಏನ್ ಹೇಳ? ಕೆಲವೊಂದ್ಸರಿ ಜೆರಾಕ್ಸ್ ನ ಮಿಷಿನೇ ಮಾಡಿದ್ರು ಪ್ರಿಂಟ್ ಓಕೆ ಮಾಡಿದ್ಯಾರು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅದು ನಿನ್ ವಿಷಯದಲ್ಲಿ. ಅಂದ್ರೇನ್ ಲೇತಮ್ಮ, ನಾ ಪಕ್ಕ ಪೂರಾ ಗಂಡಸಲ್ಲ ಅಂತ ನಿರ್ಧಾರ ತಗೊಂಡ ಕೈ ಬಿಟ್ಟೇನ? ಕರೆಕ್ಟ್. ಹಲೋ, ತಗೋ. ಏನೇ ಇದು? ಯಾಕೆ ಮರ್ತ್ಬಿಟ್ಯ? ಒಂದ್ ನೀನು ಒಂದ್ ನಾನು ಅಂತ ಅವತ್ ನೀನೇ ತಾನೇ ಕೊಟ್ಟಿದ್ದು. ನಾನು ಒಳಗಿದ್ದೀನಿ, ನೀನ್ ಹೊರಗಿದ್ಯಲ್ಲ, ಅದಕ್ಕೆ ಕೊಡೋಣ ಅಂತ ತಗೊಂಡ್ ಬಂದೆ. ತಗೋ. ಏಯ್, ಇದು ಯಾವಾಗ್ಲಾದ್ರೂ ಜೋಡಿ ಜೊತೆನೆ ಇರ್ಬೇಕು ಕಣೆ, ಬೇರೆ ಮಾಡಿದ್ರೆ ತುಂಬಾ ದಿನ ಬದುಕೋದಿಲ್ಲ, ಸತ್ತೋಗ್ಬಿಡತ್ತೆ. ಹೃದಯ ಮನಸ್ಸು ಗಟ್ಟಿ ಇತ್ತು ಅಂದ್ರೆ ಯಾರ್ ಯಾರನ್ ಬಿಟ್ಬೇಕಾದ್ರೂ ಬದುಕ್ಬೋದು. ಅಷ್ಟೇ ಯಾಕೆ ಈಗ ನಿನ್ನ ಬಿಟ್ಟು ನಾನ್ ಬದುಕ್ತಾ ಇಲ್ವಾ? ಇದು ಅಷ್ಟೇ, ಆಯಸ್ ಗಟ್ಟಿ ಇತ್ತು ಅಂದ್ರೆ ಉಳ್ಕೊಳತ್ತೆ, ಇಲ್ಲ ಅಂದ್ರೆ ಇಲ್ಲ. ತಗೋ. ಯಾಕ ಹಂಗ ನೋಡ್ತಿದ್ಯಾ? ಯಾರಾದ್ರೂ ಜೊತೆ ಇರ್ಬೇಕಾದ್ರೇನೆ ಒಂಟಿಯಾಗಿ ಬದುಕೋದನ್ನ ಅಭ್ಯಾಸ ಮಾಡ್ಕೋಬೇಕಂತೆ. ಆ ಅಭ್ಯಾಸ ನನಗಿದೆ, ಮೋಸ್ಟ್ಲಿ ನನ್ನ ನೋಡಿ ಇದನ್ನು ಕಲ್ತ್ಕೊಂಡಿರುತ್ತೆ. ತಗೊಂಡೋಗು. ನನಗ್ ಮಾತ್ರ ಅವಳ ಜೊತೆ ಇರೋ ಅದೃಷ್ಟ ಇಲ್ಲ ಅನ್ಕೊಂಡಿದ್ದೆ, ನಿನ್ಗೂ ನಿಲ್ಲ ಅವ್ರ ಜೊತೆ ಇರೋ ಅದೃಷ್ಟ ಇಲ್ವಲ್ಲ. ಹೋಗ್ಲಿ ಬಿಡು, ಈ ಪ್ರಪಂಚದಲ್ಲಿ ನಂತರ ನಿಂತರ ಗ್ರೇಟ್ ಲವರ್ಸ್ ತುಂಬಾ ಜನ ಇದಾರೆ. ಬಾ 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 ಬಾ, ಕಷ್ಟ ಸುಖ ಮಾತಾಡ್ಕೊಂಡು ಹೋಗೋಣ. ಪೂರ್ಣ, ನೀನ್ ಮಾಡ್ತಿರೋ ತಪ್ಪಲ್ವೇನೆ? ನನಗ್ ಹಾಗ ಅನಿಸ್ತಿಲ್ವಲ್ಲ. ತಪ್ಪ ಮಾಡ್ದವ್ರು ಯಾರಿಗೂ ನಾನ್ ತಪ್ಪ ಮಾಡ್ತಿದ್ದೀನಿ ಅಂತ ಅನ್ಸಲ್ಲ, ಬೇರೆಯವ್ರು ಹೇಳಿದ್ರೇನೆ ಆ ತಪ್ಪು ಅಂತ ಗೊತ್ತಾಗೋದು. ಅವತ್ ನೀನ್ ತಾನೇ ಹೇಳಿದ್ದು ಆ ಫಿಶ್ ನ ಅರ್ಜುನ್ ನನಗೆ ತುಂಬಾ ಪ್ರೀತಿಯಿಂದ ಕೊಟ್ಟಿರೋ ಮೊದಲನೇ ಗಿಫ್ಟ್ ಅಂತ. ಅವತ್ ಅವನು ಅದನ್ನ ನನಗೆ ಕೊಡ್ಬೇಕಾದ್ರೆ ತುಂಬಾ ಪ್ರೀತಿ ಇತ್ತು, ಅದಕ್ಕೆ ಇವತ್ತಿನವರೆಗೂ ಅದ್ ನನ್ ಜೊತೆಲೇ ಇತ್ತು. ಈಗ ಪ್ರೀತಿ ಇಲ್ಲ, ಅದಕ್ಕೆ ವಾಪಸ್ ಕೊಟ್ಟೆ. ನೋಡು ಪೂರ್ಣ, ನಾವ್ ಯಾರಿಗಾದ್ರೂ ಏನಾದ್ರು ಕೊಡ್ಬೇಕು ಅಂದ್ರೆ ಅವ್ರು ಕೊಟ್ಟಿದ್ದಕ್ಕಿಂತ ಜಾಸ್ತಿ ಕೊಡೋದಕ್ಕೆ ಟ್ರೈ ಮಾಡ್ಬೇಕು. ಆಗ್ಲಿಲ್ವಾ ಅವ್ರು ಕೊಟ್ಟಿದ್ದಕ್ಕೆ ಸಂವಾಗ ಏನಾದ್ರೂ ಕೊಡ್ಬೇಕು, ಅದು ಆಗ್ಲಿಲ್ವಾ ನಮ್ ಕೈಲಿ ಆಗಲ್ಲ ಅಂತ ಸುಮ್ನಾಗ್ಬಿಡ್ಬೇಕು. ಆದ್ರೆ ಕೊಟ್ಟಿರೋದನ್ನ ಯಾವತ್ತೂ ವಾಪಸ್ ಕೊಡ್ಬಾರ್ದು ಕಣೆ, ಯಾಕಂದ್ರೆ ಅದನ್ ಕೊಟ್ಟಾಗ ಆಗೋ ನೋವಿದ್ಯಲ್ಲ ನಿನಗಲ್ಲ ಅವನ್ಗೆ, ಆ ನೋವನ್ನ ಯಾರ ಹತ್ರನು ಹೇಳ್ಕೊಳಕಾಗಲ್ಲ. ಅವತ್ ಅವ್ನ್ ಬರ್ದೇ ಇದ್ದಿದ್ದ ಕಾರಣ ಏನು, ಅವನ್ ಪೊಸಿಷನ್ ಹೇಗಿತ್ತು ಅಂತ ನಿನ್ಗೂ ಗೊತ್ತಿಲ್ಲ ನನ್ಗೂ ಗೊತ್ತಿಲ್ಲ. ಅವನ್ ತಪ್ಪು ಮಾಡಿದಾನೆ ಅಂತ ನೀನು ತಪ್ಪು ಮಾಡಿದ್ರೆ ಕ್ಷಮೆ ಅನ್ನೋ ಪದಕ್ಕೆ ಅರ್ಥನೇ ಇರಲ್ಲ ಕಣೆ. ಒಳ್ಳೆ ಫ್ರೆಂಡ್ ಆಗಿ ಒಂದ್ ಮಾತು ಹೇಳ್ತೀನಿ, ಸಾಧ್ಯವಾದ್ರೆ ಅವನ್ ಸಾರಿನ ಆಕ್ಸೆಪ್ಟ್ ಮಾಡಿ ಕ್ಷಮಿಸೋದಕ್ಕೆ ಟ್ರೈ ಮಾಡು, ತುಂಬಾ ಹಠ ಒಳ್ಳೇದಲ್ಲ ಕಣೆ.
ಮಲಗಿರೋರ್ ಹಿಂಸೆ ಕೊಟ್ರೆ ದೇವರಣೆಗಳು ನರ್ಕಕ್ಕೆ ಹೋಗ್ತಾರಂತೆ. ಯಾಕ್ರೋ ಬೆಳ್ ಬೆಳಿಗ್ಗೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ದೀರಾ? ಬಂದೇ ಇರೋ. ನೀನಾ? ಎಲ್ಲ ಒಂಚರಿಗಿಂಡು ನಿಜಾನೇ? ಸಾರಿ ಆಯ್ತಾ? ಸಾರಿನಾ? ಏನಕ್ಕೆ? ನಾನ್ ಮಾಡಿದ್ದು ತಪ್ಪು ಅನ್ಸ್ತಿದೆ ಅದಕ್ಕೆ. ಹೌದಾ? ಅನ್ನಿಸ್ತಾ? ಹೋಗ್ಲಿ ಬಿಡು, ಲವರ್ಸ್ ಅವಾಗ ಅವಾಗ ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಒಬ್ರ ಮೇಲೆ ಒಬ್ರಿಗೆ ಪ್ರೀತಿ ಜಾಸ್ತಿ ಆಗತ್ತಂತೆ. ನೀನ್ ತಾನೆ ಫಸ್ಟ್ ಟೈಮ್ ಮನೆ ಒಳಗ್ ಬರ್ತಾ ಇದ್ಯಾ? ಬಲ್ಗಲ್ನ ಬಿಗ್ಗಿಟ್ಟು ಒಳಗ್ ಬಾ ಬಾ ಬಾ. ಒನ್ ಸೆಕೆಂಡ್ ಸೊಸೆ ಆಗೋಳು, ಒಳಗಡೆ ಬರೋದಕ್ಕಿಂತ ಮುಂಚೆ ಏನಾದ್ರೂ ಓದ್ಕೊ ಬರ್ಬೇಕಂತೆ. ಸದ್ಯಕ್ಕೆ ಇದನ್ನ ಓದ್ಕೊ ಬಾ ಬಾ ಬಾ. ಇದೇ ಇರೋದು, ಓದ್ಕೊಂಡ್ ಬಾ, ಪರವಾಗಿಲ್ಲ, ಲೇಟೆಸ್ಟ್ ಆಗಿರುತ್ತೆ. ಬಾ ಬಾ. ಇದೇ ನೀನ್ ಅರ್ಜುನನ ಅರಮನೆ. ಬಾ 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 ಬಾ. ಇದು ಸೋಫಾ. ಇದನ್ನ ನಂಬಾರಿ, ಅಪ್ಪ ಪ್ರೀತಿಯಿಂದ ಕೊಡ್ಸಿದ್ದು. ನಿನ್ನ ಎಷ್ಟು ಇಷ್ಟಪಡ್ತೀನೋ ಇದನ್ನು ಅಷ್ಟೇ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ನನ್ನ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಇದು. ಅದು ನಮ್ಮಪ್ಪ, ನಮ್ಮಪ್ಪನ ಪಕ್ಕದಲ್ಲಿರೋದು ನಮ್ಮಅಮ್ಮ, ಈ ಕಡೆ ಇರೋದು ನಾನು. ಆ ಗ್ಯಾಪಲ್ಲಿ ನೀನ್ ಇದ್ದಿದ್ರೆ ನಮ್ಮಿಬ್ರು ಜೋಡಿ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಡೋಂಟ್ ವರಿ, ಅದಕ್ಕಿನ್ನು ಬೇಜಾನ್ ಟೈಮ್ ಇದೆ. ಬಾ ಕೂತ್ಕೋ ಬಾ. ಹೇ ಅಚ್ಚು, ಯಾಕೆ ಹಂಗ ನೋಡ್ತಿದ್ಯಾ? ಯಾಕೋ ಗೊತ್ತಿಲ್ಲ, ಸಖತ್ ಖುಷಿ ಆಗ್ತಾ ಇದೆ ಪು. ಯಾಕೆ? ನಾನ್ ಪ್ರೀತಿಸಿದ ಹುಡುಗಿನ ನಮ್ ಮನೆ ಕರ್ಕೊಂಡ್ ಬರಕಾಗಿಲ್ಲ ಅನ್ನೋ ಫೀಲು ಪದೇ ಪದೇ ಕಾಡ್ತಾನೆ ಇತ್ತು. ನೀನ್ ಬಂದಿರೋದ್ ಇವತ್ತು ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಐ ಆಮ್ ಸೋ ಹ್ಯಾಪಿ ಯು ನೋ. ಅಚ್ಚು, ಇದೇ ಖುಷಿಲಿ ಒಂದ್ ಸರ್ಪ್ರೈಸ್ ಸಿಕ್ಕಿದ್ರೆ. ಸರ್ಪ್ರೈಸ್? ಒಂದ್ ದೊಡ್ಡ ಸರ್ಪ್ರೈಸ್ ಇದೆ. ನೀನ್ ಹೋಗಿ ಫ್ರೆಶ್ ಆಗ್ಬಿಟ್ ಬಾ, ಹೇಳ್ತೀನಿ. ಈಗಲೇ ಹೇಳ? ನೀನ್ ಫಸ್ಟ್ ಫ್ರೆಶ್ ಆಗ್ಬಿಟ್ ಬಾ, ಆಮೇಲೆ ಹೇಳ್ತೀನಿ. ಅದೇನೋ ಹೇಳ್ತೀನಿ ಅಂತ ಕರ್ಕೊಂಬಂದು ಸುಮ್ನೆ ನಡ್ಕೊಂಡು ಹೋಗ್ತಾನೆ ಇದ್ಯಾ? ಏನಿಲ್ಲ, ನೀನ್ ಯಾವಾಗ್ಲೂ ನಂಗೆ ಹೇಳ್ತಿದ್ದೆ ಗೊತ್ತಾ ಪೂರ್ಣ, ನಾನ್ ಇಷ್ಟಪಡೋ ತರ ನಾನ್ ಇಷ್ಟಪಟ್ಟ ಡ್ರೆಸ್ ಅಲ್ಲಿ ಇನ್ನೇನ್ ಬಂದಿನ ನೋಡ್ಬೇಕು ಅಂತ ಹೇಳ್ತಿದ್ದೆ. ಅದಕ್ಕೆ ನಾಳೆ ನೀನ್ ಇಷ್ಟಪಟ್ಟಿದ ತರ ನಿನ್ ಜೊತೆ ಇರ್ಬೇಕು ಅಂತ ಅನ್ಕೊಂಡಿದೀನಿ. ನೀನ್ ಇಷ್ಟಪಟ್ಟು ಯಾವ್ದೇ ಡ್ರೆಸ್ ಕೊಡ್ಸಿದ್ರು ಅದನ್ನ ಹಾಕೊಂಡು ನಾಳೆ ನಿನ್ ಕಣ್ ಮುಂದೆ ಇರ್ತೀನಿ. ಏನೇನೇನೇನೇನು? ನಾನ್ ಇಷ್ಟಪಡೋ ಡ್ರೆಸ್ ಅಲ್ಲಿ ನಾಳೆ ನೀನು ನನ್ ಕಣ್ ಮುಂದೆ ಇರ್ತೀಯಾ? ಸರಿ ಹಾಗಾದ್ರೆ ಬಾಬಾ. ಅಚ್ಚು, ನಾನ್ ಈ ಕಡೆ ಇರ್ತೀನಿ, ನೀನ್ ಸೆಲೆಕ್ಟ್ ಮಾಡಿ ಹೋಗು. ಯಾಕೆ? ಇದು ನಿನ್ ಚಾಯ್ಸ್, ನೀನ್ ಯಾವ ತರ ಡ್ರೆಸ್ ಅನ್ಕೊಂಡಿದ್ಯೋ, ನಿನ್ ಯಾವ ಕಲರ್ ಇಷ್ಟನೋ ಆರಾಮಾಗಿ ಸೆಲೆಕ್ಟ್ ಮಾಡು. ಪರವಾಗಿಲ್ಲ ಬಾಪು, ಇದು ನಿನ್ ಚಾಯ್ಸ್, ನೀನ್ ಒಬ್ನೇ ಹೋಗಿ ಸೆಲೆಕ್ಟ್ ಮಾಡು. ಓಕೆ. ಅಚ್ಚು, ಇಷ್ಟಪಟ್ಟಿದ್ ಸಿಗೋ ತನಕ ನೀನ್ ಬಿಡಲ್ಲ ಅಲ್ಲ? ನಾನ್ ಇಷ್ಟಪಟ್ಟಿದ್ ಸಿಗೋತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಾನ್ ನಿನ್ಗೋಸ್ಕರ ಇಷ್ಟಪಟ್ಟಿದ್ ಮಾತ್ರ ಖಂಡಿತ ಸಿಗ್ಲೇಬೇಕು. ತಗೋ. ಥ್ಯಾಂಕ್ ಯು ಅಚ್ಚು. ಪೂ, ಒಂದೇ ಒಂದ್ ನಿಮಿಷ ಇರೋ, ಹಿಂಗೋಗಿ ಹಿಂಗ್ ಬರ್ತೀನಿ. ಎಲ್ಲಿಗೆ? ಬಂದ್ ಹೇಳ್ತೀನಿ, ಇಲ್ಲೇ ಇರೋ. ಅಚ್ಚು, ಎಲ್ಲ ಹೋಗಿದೆ? ನೀನ್ ಸರ್ಪ್ರೈಸ್ ಕೊಟ್ಟಾದ್ಮೇಲೆ ನಾನು ಕೊಡ್ಬೇಕು ತಾನೆ. ತುಂಬಾ ದಿನದಿಂದ ವೇಟಿಂಗ್ ಲಿಸ್ಟ್ ಅಲ್ಲಿ ಇತ್ತು, ಅದನ್ ತರೋಣ ಅಂತ ಹೋಗಿದ್ದೆ. ಏನಾಯ್ತು? ಸಾರಿ. ಏ, ಇಟ್ಸ್ ಓಕೆ. ಅಚ್ಚು, ನೀನ್ ನಮ್ಮ ಮಾಮೂಲಿ ಸ್ಪಾಟ್ ಇರು, ಬರ್ತೀನಿ. ಅಚ್ಚು, ಏ.
ನನಗೆ ನಾನು ಇಂಪಾರ್ಟೆಂಟೋ ಇಲ್ವೋ ಗೊತ್ತಿಲ್ಲ, ಆದರೆ ಅದು ಮಾತ್ರ ನನಗೆ ತುಂಬ ಇಂಪಾರ್ಟೆಂಟು. ಕೊಟ್ಟರೆ ನಿನ್ನ ಬಾಡಿನೂ ಸೇಫ್, ನೀನು ಸೇಫ್. ಕೊಡಲಿಲ್ಲ ಅಂದರೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿ ಆವಾಗ ಹೋಗಿ ಈಗ ಬರ್ತಿದ್ಯಾ? ಏ ಏನು ಇದು, ಇಷ್ಟು ಗಲೀಜಾಗ್ಬಿಟ್ಟಿದೆ. ಅದ ಬೆಳಿಗ್ಗೆ ಜಾಗಿಂಗ್ ಹೋಗಿರ್ಲಿಲ್ವಲ್ಲ, ಬಾಡಿ ತುಂಬಾ ಟೈಟ್ ಆಗಿತ್ತು, ಸ್ವಲ್ಪ ಫ್ರೀ ಮಾಡ್ಕೊಂಬರೋಣ ಅಂತ ಹೋಗಿದ್ದೆ. ತಗೋ. ವಾವ್ ಅಜ್ಜು, ಸಕ್ಕತ್ತಾಗಿದೆ. ಅದಕ್ಕೋಸ್ಕರನೇ ಇಷ್ಟು ಲೇಟ್ ಆಗಿದ್ದು. ಸರಿ, ಮತ್ತೆ ನಾಳೆ ಎಷ್ಟೊತ್ತಿಗೆ ಎಲ್ಲಿ ಸಿಗೋಣ ಹೇಳು. ನೀನೇ ಹೇಳು ಎಲ್ಲಿ ಸಿಗೋಣ ಅಂತ. ಇದು ನಿನ್ನ ಇಷ್ಟ, ನೀನೇ ಹೇಳು. ಓಕೆ, ನಾಳೆ ಶಾರ್ಪ್ 10 ಬ್ಲ್ಯಾಕ್ ರಾಕ್ ಬಿಲ್ಡಿಂಗ್. ಓಕೆ ಓಕೆ, ಶಾರ್ಪ್ 9:50 ನಾನು ಅಲ್ಲಿರ್ತೀನಿ. ಓಕೆ. ಬಾಯ್ ಅಜ್ಜು. ಬಾಯ್. ನಿನ್ನಂತೆ ಯಾರಿಲ್ಲ, ನಿನ್ನಷ್ಟು ಮುದ್ದಾಗಿ ನಂಗ್ಯಾರು ಕಂಡಿಲ್ಲ. ಗೊತ್ತಿಲ್ಲ ಗೊತ್ತಿಲ್ಲ, ನಂಗಂತೂ ಗೊತ್ತಿಲ್ಲ, ನೀನಿಲ್ಲದೆ ಭೂಮಿಲಿ ಬದುಕೋದೇ ಗೊತ್ತಿಲ್ಲ. ಕಳೆದಿರೋ ಜೀವವೇ ಮರಳಿದೆ ಹೃದಯಕ್ಕೆ, ಹುಡುಕಲು ಸಾಧ್ಯವೇ ನಿಂಗೆ ಹೋಲಿಕೆ. ಒಂದೊಂದು ನಾ ಮುಂದು ತಾ ಮುಂದು ಎಂದು ಬರುತ್ತಿವೆ, ನಿನ್ನ ಮುತ್ತನ್ನು ಕೇಳೋಕೆ ಮುಂದಾಗಿ ಬಂದು ಕುಳಿತಿವೆ. ಸುಮ್ಮನೆ ಸೋಲಲು ಕೊಡುವೆಯ ಅನುಮತಿ, ಸೂರ್ಯ ಮುಟ್ಟೋಕ್ಕೂ ಸಿಗದ ಯಾವ ಪದದಲ್ಲೂ ಇರದ ಎದೆ
ಅಷ್ಟು ಮುದ್ದಾಗಿ ನಂಗ್ಯಾರು ಕಂಡಿಲ್ಲ ಕಡಲ ಬಾಯಲ್ಲಿ ಕೈ ಹಾಕಿ ಮುತ್ತೊಂದ ತಂದು ಕೊಡುವೆನು ಬೆಳ್ಳಿ ಬಾನಲ್ಲಿ ಕೈ ಚಾಚಿ ನಿನ್ನ ಸರವೊಮ್ಮೆ ಬರೆವೆನು ಪ್ರತಿಕ್ಷಣ ನಿನ್ನನೇ ಜಪಿಸುವ ಉಸಿರಿರು ಕಂಪು ಕಸ್ತೂರಿ ಸುರಿದ ನಗುವ ಕಾವೇರಿ ಮೊಗದ ನನ್ನ ಕಣ್ಣಲ್ಲಿ ಮೆರೆದ ಅಷ್ಟು ಮುದ್ದಾಗಿ ನಂಗ್ಯಾರು ಕಂಡಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ನಂಗಂತೂ ಗೊತ್ತಿಲ್ಲ ನೀನಿಲ್ಲದೆ ಭೂಮಿಲಿ ಬದುಕೋದೇ ಗೊತ್ತಿಲ್ಲ ಎಷ್ಟೇ ಆದ್ರೂ ನನ್ನ ಹುಡುಗಿ ಅಲ್ವಾ ಚೆನ್ನಾಗಿ ಕಾಣಿಸ್ಲೇಬೇಕು ಸಖತ್ ಮುದ್ದ ಕಾಣಿಸ್ತಾ ಇದೀಯ ಪೂರ್ಣ ನಿಜವಾಗ್ಲೂ ನೀನ್ ನನ್ ಕಣ್ಮುಂದೆ ಬಂದು ನಿಂತಿದ್ಯ ಅಂದ್ರೆ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ ಅಪ್ಪು ಯಾಕೆ ಅವತ್ ನೀನ್ ಆಡಿದ್ದ ಜಗಳ ಕೋಪ ಮಾತು ಇವೆಲ್ಲ ನೋಡಿ ಎಲ್ ನನ್ ಬಿಟ್ಟೋಗ್ಬಿಡ್ತೀವೋ ಅಂದ್ಕೊಂಡಿದ್ದೆ ಇವತ್ ನನಗೇನ್ ಅನಿಸ್ತಾ ಇದೆ ಗೊತ್ತಾ ಪೂರ್ಣ ಅಷ್ಟು ದಿನದಿಂದ ಅಂದ್ಕೊಂಡಿದ್ದೆಲ್ಲ ಮಾತನ್ನು ಒಟ್ಟಿಗೆ ಆಡ್ಬೇಕು ಅನಿಸ್ತಾ ಇದೆ ಆದ್ರೆ ಖುಷಿಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ವೇ ಸಖತ್ ಖುಷಿ ಆಗ್ತಾ ಇದೆ ಅಪ್ಪು ಐ ಆಮ್ ವೆರಿ ಹ್ಯಾಪಿ ಪೂರ್ಣ ನಿಮ್ಗೆ ಹೇಳ್ತಿದ್ನಲ್ಲ ನನ್ಗೊಬ್ಬ ಒಳ್ಳೆ ಫ್ರೆಂಡ್ ಇದ್ದಾನೆ ಅಂತ ಇವನೇ ಅರ್ಜುನ್ ಅರ್ಜುನ್ ಇವ್ರ ತರುಣ್ ನಾನ್ ಮದ್ವೆ ಆಗೋ ಹುಡುಗ ಅರ್ಜುನ್ ಪೂರ್ಣ ನಿನ್ ಬಗ್ಗೆ ತುಂಬಾ ಹೇಳ್ತಿಲ್ಲ ವೆಲ್ ವಿಶ್ ಒಳ್ಳೆ ಫ್ರೆಂಡು ಒಳ್ಳೆ ಹುಡುಗ ಸುಮ್ಮನೆ ಇರೋ ಬ್ರದರ್ ಒಳ್ಳೆ ಹುಡುಗರು ತುಂಬಾ ಜನಕ್ಕೆ ಇಷ್ಟ ಆಗಲ್ಲ ಆ ಲೇಬಲ್ಲೇ ಸರಿ ಇಲ್ಲ ಅದ್ ಸರಿ ಯಾಕೆ ತರೋಣ ಲೇಟ್ ಪೂರ್ಣ ನಿನ್ನ ನೋಡಕ್ ಎಷ್ಟೊತ್ತಿಂದ ಕಾಯ್ತಿದ್ದಳು ಗೊತ್ತಾ ತುದಿಗಾಲಲ್ಲೇ ನಿಂತಿದ್ಲು ಮೋಸ್ಟ್ಲಿ ಕಾಲು ಬಂದ್ಬಿಟ್ಟಿರುತ್ತೆ ಫಸ್ಟ್ ಮೀಟ್ ಅಲ್ವಾ ಟೆನ್ಷನ್ ವೇಟಿಂಗ್ ಇದ್ರೇನೆ ಮಜಾ ಹೌದೌದು ಪೂರ್ಣ ಈ ಡ್ರೆಸ್ ತುಂಬಾ ಚೆನ್ನಾಗಿದೆ ಯು ಲುಕಿಂಗ್ ಬ್ಯೂಟಿಫುಲ್ ಥ್ಯಾಂಕ್ ಯು ತರುಣ್ ನೀವ್ ಏನೇ ಕಾಂಪ್ಲಿಮೆಂಟ್ಸ್ ಕೊಡೋದಾದ್ರೂ ಅರ್ಜುನ್ಗೆ ಕೊಡಿ ನೀವ್ ಬರೋ ವಿಷಯ ಗೊತ್ತಾದ ತಕ್ಷಣ ಅವ್ರ್ ಬಂದಾಗ ನೀನ್ ಹೀಗಿರ್ಬೇಕು ಈ ಕಲರ್ ಡ್ರೆಸ್ಸೇ ಹಾಕೋಬೇಕು ಅಂತ ನನ್ ಡ್ರೆಸ್ ಕೊಡ್ಸಿದ್ದು ನನ್ ರೆಡಿ ಮಾಡ್ಸಿದ್ದೆ ಅರ್ಜುನ್ ವಾ 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 ಅರ್ಜುನ್ ತುಂಬಾ ಒಳ್ಳೆ ಟೇಸ್ಟ್ ಇದೆ ನಿನ್ಗೆ ಏನಿದ್ರೆ ಏನ್ ಪ್ರಯೋಜನ ಒಳ್ಳೆ ಟೇಸ್ಟ್ ಇರೋ ಹುಡುಗ ಇವತ್ತು ತುಂಬಾ ವೇಸ್ಟ್ ಆಗ್ಬಿಟ್ಟವನೆ ಯಾಕೆ ಏನಿಲ್ಲ ಬನ್ನಿ ಅಲ್ಲಿ ಸಖತ್ತಾಗಿ ಟೀ ಮಾಡ್ತಾರೆ ಸ್ವಲ್ಪ ಟೇಸ್ಟ್ ಮಾಡೋಣ ಗ್ರೀನ್ ಟೀ ಸಿಗುತ್ತಾ
ಸಿಗ್ನಲ್ ಅಲ್ಲಿರೋ ಎಲ್ಲಾ ಕಲರ್ ಟೀನು ಸಿಗುತ್ತೆ. ಬನ್ನಿ ಬ್ರದರ್. ಬಾ ಪೂರ್ಣ. ಬೊಮ್ಮ ಬಾ. ಪೂರ್ಣ ಮೇಡಮ್. ಬ್ರದರ್ ಗ್ರೀನ್ ಕಲರ್ ಖಾಲಿ ಆಗೋಗಿದೆ, ನನ್ನ ಕಲರ್ ಮಾತ್ರ ಇರೋದು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ. ನೋ ಪ್ರಾಬ್ಲಮ್. ನನಗ್ ತಾನೇ ಪ್ರಾಬ್ಲಮ್. ಒಂದ್ ನಿಮಿಷ ಒಂದ್ ನಿಮಿಷ. ಫಸ್ಟ್ ಇಯರ್ಸ್. ಚಿಯರ್ಸ್. ಏ ಚಿಯರ್ಸ್ ಮಾ. ಚಿಯರ್ಸ್. ಅರ್ಜುನ್ ಸೂಪರ್. ಏನಾಯ್ತು? ಏನಿಲ್ಲ, ನೀವಿಬ್ರು ಸ್ವಲ್ಪ ಹತ್ರ ಕೂತ್ಕೊಳ್ಳಿ. ಹಂಗೆ ಒಂಚೂರು ಎಗ್ಲ ಮೇಲೆ ಕೈ ಹಾಕು. ನಿಮ್ ಜೋಡಿ ಸೂಪರ್ ಆಗಿದೆ. ಒಬ್ಬೊಬ್ಬೊಬ್ಬೊಬ್ಬ ಮೇಡ್ ಫಾರ್ ಈಚ್ ಅದರ್ ಅನ್ನೋಲ್ಲ. ಇನ್ನು ನಿಮ್ಮಂತ ಜೋಡಿ ನೋಡೇ ಬರ್ದಿರ್ಬೇಕು. ಹೋಯ್ತು ಟೀ ಎಲ್ಲ. ನೋಡಿ 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 ಮತ್ತೆ ಎಷ್ಟು ಇನ್ನೋಸೆಂಟ್ ಮಗು ತರ. ಯು ಆರ್ ವೆರಿ ಲಕ್ಕಿ. ಓಕೆನಾ? ಲಕ್ಕಿ ಬಾಯ್. ಯು ಆರ್ ಲಕ್ಕಿ. ಲಕ್ಕಿ ಬಾಯ್. ಲಕ್ಕಿ ಬಾಯ್. ಯು ಆರ್ ಕುಡಿ. ತರುಣ್, ನೀನ್ ಅನ್ಕೊಂಡಿದ್ಯಾ ಇಂತ ಮುದ್ದಾದ ಹುಡುಗಿ ಸಿಗ್ತಾಳೆ ಅಂತ? ಈ ತರ ಹುಡುಗಿ ಸಿಗ್ತಾಳೆ ಅಂತ ಅನ್ಕೊಳ್ದಿದ್ರು. ಈ ತರ ಹುಡುಗಿನ ಹುಡುಕಿ ಪ್ರಪೋಸ್ ಮಾಡಿ ಒಂದೆರಡು ವರ್ಷ ಲವ್ ಮಾಡಿ ಆಮೇಲೆ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಪೂರ್ಣನ್ ಫೋಟೋ ನೋಡಾದ್ಮೇಲೆ ಫಸ್ಟ್ ಮದುವೆ ಆಗಿ ಆಮೇಲೆ ಲವ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಆಗ್ಬಿಟ್ಟೆ. ಗ್ರೋ, ಲೈಫ್ ಅಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡಿದೀರಾ, ಲವ್ ಮಾಡ್ದೆ. ಯಾಕೆ ಅರ್ಜುನ್ ನಂಗೆ ಹೇಳ್ತಿದ್ಯಾ? ಎನಿ ಬ್ಯಾಡ್ ಎಕ್ಸ್ಪೀರಿಯನ್ಸ್? ಎಕ್ಸ್ಪೀರಿಯನ್ಸ್ ಆಗಿದ್ಯಾ ಅಂತ ಕೇಳ್ತಾ ಇದೆಯಲ್ಲ ಬ್ರದರ್. ಪೂರ್ಣನ್ ಕೇಳು, ನಾನು ಲವ್ ಸ್ಟೋರಿ ಫುಲ್ ಅವಳು ಗೊತ್ತು. ನಾನು ಹೆಜ್ಜೆಜ್ಜೆಗೂ ನಂಗೆ ಲವ್ ಸಪೋರ್ಟ್ ಮಾಡಿದ್ದೆ ಪೂರ್ಣ. ಆ ಲವ್ ಅಲ್ಲಿ ಎದ್ದು ಬಿದ್ದು ಈಜಾಡ್ಬಿಡಿದೀನಿ. ಯಾರು ನನ್ ತರ ಲವ್ ಮಾಡಕ್ ಚಾನ್ಸೇ ಇಲ್ಲ. ನನ್ ಲವ್ ಸ್ಟೋರಿ ಏನಾದ್ರೂ ಕೇಳ್ದ್ಯಾ ಕಾಳದು ಐತ್ಯ? ಯಾಕೆ ಅಂತದೇನಾಯ್ತು? ಏನಾನ ಬೇಕಾಗಿತ್ತು? ಅದೇನು ಆಗ್ಲಿಲ್ಲ. ಏನಾನ ಬರ್ದಾಗಿತ್ತು ಅದೆಲ್ಲ ಆಗೋಯ್ತು. ಅವಳು ಸಿಗಕ್ಕಿಂತ ಮುಂಚೆ ನಾನು ಹೆಂಗಿದ್ದೆ ಗೊತ್ತಾ ಬಾಸ್? ಎತ್ಕೊಂಡು ಅಯ್ಯ ಇಲ ಎತ್ಕೊಂಡು ಅರ್ಜುನ್ ಅಂತ ಹೆಸರು ಕಟ್ಟಿ ಸೂರ್ಯ ಚಂದ್ರನ್ ಫ್ರೆಂಡ್ ಮಾಡ್ಕೊಂಡೆ. ವಾಚು ನಂಗೆ ಟೈಮ್ ಹೇಳಲ್ಲ, ಹೇಳೋರ್ ಕೇಳೋರ್ ಯಾರು ಇಲ್ಲ. ಕಬ್ಬಡ್ ಜಾತಿ ಬಗ್ಗೋದಿಲ್ಲ, ಯಾರಿಗೂ ನಾನು ಜಗ್ಗೋದಿಲ್ಲ. ಹಿಂದೆ ಒಡೆಯೋ ಬುದ್ಧಿ ಇಲ್ಲ, ಹಿಂದೆ ಬಿದ್ದು ನಾ ಹೋಗಲ್ಲ. ಸುಮ್ನೆ ಏನು ಮುಟ್ಟೋದಿಲ್ಲ, ಮುಟ್ಟಿದ್ಯಾದು ಬಿಟ್ಟಿದ್ದಿಲ್ಲ. ಜೋರ ಕೂಗಿ ಎಲ್ರೂ ಒಮ್ಮೆ ಜೋರ ಕೂಗಿ ಅದ್ದೂರಿ ಅರ್ಜುನ ಅದ್ದೂರಿ ಅದ್ದೂರಿ ಅರ್ಜುನ ಅದ್ದೂರಿ. ಬೇಕಾಗಿಲ್ಲ ನಾನೇ ಕಿಂಗು ಅಂತ ಹೇಳಲ್ಲ, ನೀವೇ ಒಂದ್ಸಾರ ರಾಜ ಅನ್ನಿ. ಖರ್ಚು ಕಾಸು ಸಾಕಾಗಲ್ಲ, ಆದ್ರೂ ಕಾಲರ್ ಕೆಳಗಿಳಿಯಲ್ಲ. ಕಾಸು ಕೊಟ್ಟವ್ರು ಓಟ್ ಹಾಕಲ್ಲ. ಒಳ್ಳೆ ಬೀಸು ಹಾಕಿ ಸ್ವಲ್ಪ ಹರ್ಕೊಂತೀವಿ, ಹಣ್ಣು ಹೊಡೆದು ಕನ್ನಡ ಕಾನ ಎಳ್ಕೊಂತೀವಿ. ಅಕ್ಕ ಪಕ್ಕ ಯಾರೇ ಬಂದ್ರು ಲುಕ್ ಕೊಡ್ತೀವಿ, ಫುಟ್ಪಾತ್ಲ್ಲಿ ಅಡ್ಡ ಹಾಕಿ ಕೊಟ್ಕೊಂತೀವಿ. ಅಲ್ಲಿ ಇಲ್ಲಿ ಗಲ್ಲಿಲೆಲ್ಲ ಬೇರೆ ಸತ್ತು ಕೇಳೋದಿಲ್ಲ. ಎಲ್ಲೇ ನಿಂತು ಕೂಗುದ್ರೂನು ನಮ್ದೇ ಸೌಂಡು ಬೇರೆ ಇಲ್ಲ. ಜೋರ ಕೂಗಿ ಎಲ್ರೂ ಒಮ್ಮೆ
ಮತ್ತೆ ಜೋರ ತೂಗಿ ಅದ್ದೂರಿ ಅರ್ಜುನ ಅದ್ದೂರಿ ಅದ್ದೂರಿ ಅರ್ಜುನ ಅದ್ದೂರಿ ಫೇಸ್ಬುಕ್ ಅಲ್ಲಿ ಚಾಟ್ ಮಾಡ್ಕೊಂಡು ಕಾಫಿ ಸ್ಟ್ಯಾಂಡ್ ಅಲ್ಲಿ ಅಡ್ಡ ಹಾಕಿ ಒಂದೇ ಮ್ಯಾಚ್ ಆಡೋದು ಬಂದ್ರೆ ಬೀರೆ ದಾರು ಊರ್ ಕಾಯ್ತಾರೆ ಏನೇ ಪ್ರಾಬ್ಲಮ್ ಬಂದ್ರು ಅವನೇ ಸಾಲೋ ಮಾಡ್ತಾರೆ ನಿಂಬೆ ಹಣ್ಣಿನಂತ ಹುಡುಗಿ ಬಂದ್ರು ನೋಡಲ್ಲ ತಿರುಗಿ ನೋಡಿ ಅಂತ ಜೋರ ಹಾರನ್ ಮಾಡಲ್ಲ ಒಂದು ಎರಡು ಮೂರು ನಾಲ್ಕು ಯಾರು ಲೆಕ್ಕ ಹಾಕಂಗಿಲ್ಲ ನಮ್ಮ ಕಂಚಿನ ರೇಂಜ್ ಬೇರೆ ಯಾರು ಪ್ರಶ್ನೆ ಮಾಡಂಗಿಲ್ಲ ಒಮ್ಮೆ ಜೋರ ಕೂಗಿ ಎಲ್ರೂ ಒಮ್ಮೆ ಜೋರ ಕೂಗಿ ಅದ್ದೂರಿ ಅರ್ಜುನ ಅದ್ದೂರಿ ಅದ್ದೂರಿ ಅರ್ಜುನ ಅದ್ದೂರಿ ಮಾತನ್ನೇ ಮಧುಕೈತ ಭಗ್ನಿ ಮಹಿಷ ಪ್ರಾಣ ಆಹಾರೋಗ್ಯನೇ ಹುಡುಗಿರ್ ಕಷ್ಟಪಟ್ರೆ ನಿಮ್ಗೆ ಅಯ್ಯೋ ಪಾಪ ಅನ್ಸುತ್ತೆ ಹೆಲ್ಪ್ ಮಾಡ್ಬೇಕು ಅಂತ ಅನ್ಸುತ್ತೆ ಅಲ್ವಾ ಅದೇ ನನ್ ಜಾಗದಲ್ಲಿ ಒಂದು ಅಜ್ಜಾಜಿ ಇದ್ರೆ ಹೆಲ್ಪ್ ಮಾಡ್ತಿದ್ಯಾ ಚಾನ್ಸೇ ಇಲ್ಲ ನನಗೆ ಗೊತ್ತು ಫಸ್ಟ್ ಕಾಳ್ ಹಾಕ್ತೀರಾ ಪಾರಿವಾಳ ಮೇಯತ್ತೆ ಅಂತ ಗೊತ್ತಾದ್ರೆ ಸಾಕು ಕ್ಯಾಚ್ ಹಾಕ್ಬಿಡ್ತೀರಾ ಹುಡುಗಿನ ಪಟಾಯಿಸೋಕೆ ಅಂತಾನೆ ಕಾಯ್ಕೊಂಡು ನಿಂತ್ಕೊಂಡಿರ್ತೀರಾ ಏನ್ ಬೇಜಾನ್ ಪಟಾಕಿ ಹೊಡಿತಿದ್ಯಾ ಯಾಕೆ ಇದನ್ನೆಲ್ಲ ನಾನು ನಿನ್ ಮೇಲತ್ತೆ ಗಂಟೆ ಓಡ್ಸಕ್ಕಿಂತ ಮುಂಚೆ ಕೇಳಿದ್ರೆ ಓಕೆ ಗಂಟೆ ಹೊಡೆದಾದ್ಮೇಲೆ ಕೇಳಿದ್ರ ಹ ಕೆಲ್ಸ ಆದ್ಮೇಲೆ ಎಲ್ಲಾ ಹುಡುಗಿರು ಹುಡುಗರ ಹತ್ರ ಇದನ್ನೇ ಅಮ್ಮ ಹೇಳೋದು ನಾನು ನೋಡ್ತಾ ಇದ್ದೀನಿ ಏನ್ ಬೇಜಾನವ ಆಗ್ತಾ ಇದೆಯಲ್ಲ ನಾವು ಗೊತ್ತಲ್ಲ ಹುಡುಗರು ಮುಂಚೆನ ರಂಗ್ ಬಾಯ್ ಬಿಟ್ರೆ ಬರೀ ಸಂಸ್ಕೃತನೆ ಕಟ್ಟಿಲ್ದ ರಂಗ್ ಫ್ಲೋಲ್ ಬರ್ತಾ ಇರತ್ತೆ ಓಹೋಹೋಹೋ ಏನ್ ಬಾರಿ ಸುಂದರಿ ಇವಳು ಇರೋದ್ ಮುರಡೆ ಸರಿಯಾಗಿ ನಿಂತ್ಕ ಇವಾಗ ಏನೋ ನೀನ್ ಬೈಬೇಕು ತಾನೆ ನೀನು ಬೈ ನಾನು ಬೈತೀನಿ ನೋಡ್ಬಿಡಣ ಯಾರು ಚೆನ್ನಾಗಿ ಬೈತಾರಂತ ಬೈಯಲ್ಲ ಬೈಯಲ್ಲ ಏಯ್ ಯಾಕೋ ಒಳ್ಳೆ ಹುಡುಗಿ ಆಗಿದ್ದಕ್ಕೆ ಓಕೆ ಎರಡ್ ಮಾತು ಮೂರ್ ಬೈಗಳ ಇಷ್ಟರಲ್ಲೇ ಮುಗಿಸಿದೀನಿ ಬೇರೆಯವಳಾಗಿದ್ದಿದ್ರೆ ಮುಟ್ಟೋಕೊಳ್ಳೋ ತರ ಟಿಪ್ಸ್ ಕೊಟ್ಟು ಹೋಗಿರೋಳು ಅಯ್ಯೋ ಪಾಪ ಅಂತ ಬಿಡ್ತಾ ಇದೀನಿ ಹೆಂಗೋ ದೇವಸ್ಥಾನಕ್ಕೆ ಬಂದಿದ್ಯಾ ನನ್ ಜೊತೆ ಮಾತಾಡಿ ತಪ್ಪಾಯ್ತು ಅಂತ ಕೇಳ್ಕೊಂಡು ಹೋಗು ಒಳ್ಳೇದಾಗತ್ತೆ ಇಡಿಯಟ್ ಅವತ್ ಅವಳು ಯಾಕ್ ಸಿಕ್ಕದ್ಲೋ ಹೆಂಗ್ ಸಿಕ್ಕದ್ಲೋ ಗೊತ್ತಿಲ್ಲ ಬ್ರದರ್ ಅವತ್ತಿಂದ ನನ್ ರೂಟೇ ಚೇಂಜ್ ಆಗೋಯ್ತು ಅಲ್ಲಿ ತನಕ ಯಾವತ್ತು ಈ ಆಳಾದಾಟಿಗೆ ಯಾರ ಮೇಲೂ ಲವ್ ಆಗಿರ್ಲಿಲ್ಲ ಅವತ್ ಏನಾಯ್ತೋ ಗೊತ್ತಿಲ್ಲ ನನಗೆ ಅವಳ ಮೇಲೆ ಸಖತ್ ಲವ್ ಆಗೋಯ್ತು ತರುಣ್ ನಿನ್ಗೆ ಅವಳ ಮೇಲೆ ಲವ್ ಓ
ಓಪನಿಂಗ್ ಸೀನ್ ಫಿಶ್ ಸೂಪರ್ ಅಲ್ಲ ಅಲ್ವಾ 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 ಯಾ ಕಂಟಿನ್ಯೂ ಅವತ್ತು ಅವಳು ನನ್ನ ನೋಡ್ಕೊಂಡು ಬೈತಾ ಹೋಗ್ತಿದ್ರೆ ಪ್ರೀತಿಯಿಂದ ನನ್ಗೇನೋ ಹೇಳ್ತಾ ಇದ್ದಾಳೆ ಅನ್ನಿಸ್ತಿತ್ತು ಅವಳ ಕಣ್ಣು ಅವಳ ಮೂಗು ಅವಳ ಸ್ಮೈಲು ಅವಳ ಜಗಳ ಆಡೋ ಸ್ಟೈಲು ಸಕ್ಕತ್ತಾಗಿದ್ಲು ಏಂಜಲ್ ತರ ಕಾಣ್ತಿದ್ಲು ಅಷ್ಟೇನಾ ಒಂದೇ ಮೀಟಿಂಗ ಇಷ್ಟೆಲ್ಲ ಆದ್ಮೇಲೆ ಅಷ್ಟೇ ಒಳ್ಳೆ ಹುಡುಗ ಆದ್ರೂ ಒಂದೇ ಮೀಟಕ್ ಸುಮ್ನೆ ಆಗ್ತಾನಾ ಅವಳು ನೋಡಿದ್ ನೈಟು ಈ ಹಾಳ ಹತ್ಕೊಂಡು ಒಂದ್ ನಿಮಿಷನಾದ್ರೂ ನಿದ್ದೆ ಮಾಡೋದ್ ಬೇಡವಾ ಮಾಡ್ಲೇ ಇಲ್ಲ ಸರಿ ಅಂತ ಮಾರನೇ ದಿನ ಬೆಳಿಗ್ಗೆ ಹೆಂಗಾದ್ರೂ ಮಾಡಿ ಆ ಬೊಂಬೆ ನೋಡ್ಕೊಣ ಅಂತ ನನ್ನ ಗಾಡಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಟೆ ಬಾಸ್ ಎಲ್ಲಾ ಕಡೆ ಹುಡುಕ್ದೆ ಬಾಸ್ ಆದ್ರೆ ಎಲ್ಲೂ ಸಿಗ್ಲಿಲ್ಲ ಆಮೇಲೆ ನೋಡ್ತೀನಿ ನನ್ ಪುಣ್ಯಕ್ಕೆ ಪಕ್ಕದಲ್ಲೇ ಇದ್ದಾಳೆ ಹೌದಾ ಹ್ಞೂ ಬಾಸ್ ನನ್ ಪಕ್ಕದಲ್ಲಿ ಬಸ್ಸು ಬಸ್ಸಲ್ಲಿ ಕಿಟಕಿ ಕಿಟಕಿ ಪಕ್ಕದಲ್ಲಿ ಅವಳು ರಾಣಿ ತರ ಕೂತಿದ್ಲು ಹಾಯ್ ಯಾರ ನೀನು ನಾನು ಯಾರ ಅಲ್ಲಲ್ಲ ಇವತ್ ಒಂದ್ ಸರಿ ಫೋನ್ ಅಲ್ಲಿ ಹಾಯ್ ಎಂದಿದ್ದ ಹುಡುಗನ ಹುಡುಗಿರೋ 10 ವರ್ಷಕ್ಕೆ ನಾಪಕ ಇಟ್ಕೊಂಡಿರ್ತಾರೆ ಅಂತದ್ರಲ್ಲಿ ನಿನ್ನೆ ತಾನೇ ನಿನ್ನ ಜೋಪಾನವಾಗಿ ಎತ್ಕೊಂಡು ಗಂಟೆ ಓಡಿಸಿದೀನಿ ನನ್ನೇ ಯಾರೋ ಅಂತ ಕೇಳ್ತಿಯಲ್ಲ ಸೂಪರ್ ಆಕ್ಟರ್ ಕಣೆ ನೀನು ನಿನ್ನೆ ನಿನ್ ಡ್ರೀಮ್ ಅಲ್ಲಿ ಏನಾದ್ರು ಡ್ರಾಮಾ ಪ್ರಾಕ್ಟೀಸ್ ಇತ್ತ ಹೌದಿತ್ತು ಏನಿವಾಗ ಅಲ್ಲ ಅದು ನಿಮ್ಮ ಬಸ್ ಹಿಂದೆ ನೋಡ್ದೆ ಇದು ಬೈಕ್ ಏನಿಲ್ಲ ನೆನ್ನೆ ನೀನ್ ನೋಡ್ತಾ ನೋಡ್ತಾ ಹೋಗೋ ಅರ್ಜೆಂಟ್ ಅಲ್ಲಿ ನನ್ನ ಹೆಸರು ಹೇಳುದು ನಿನ್ನ ಹೆಸರು ಕೇಳೋದು ಎರಡೂ ಮರ್ತೋಯ್ತು ಅದಕ್ಕೆ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಬೈ ದ ವೇ ನನ್ನ ಹೆಸರು ಅರ್ಜುನ್ ಅಂತ ಪ್ರೀತಿಯಿಂದ ಎಲ್ಲರೂ ಅಚ್ಚು ಅಚ್ಚು ಅಂತ ಕರೀತಾರೆ ನಿನ್ನ ಹೆಸರೇನು ಏ ನನ್ನ ಹೆಸರು ಏನಾದ್ರೂ ನಿನ್ಗೇನು ನಾನು ಹೇಳಲ್ಲ ಇಂದು ಮುಂದೆ ನೋಡಿದ್ರೆ ಅಷ್ಟು ದೊಡ್ಡ ಹೆಲ್ಪ್ ಮಾಡಿದೀನಿ ನಿನ್ನ ಹೆಸರು ಹೇಳಿಲ್ಲ ಅಂದ್ರೆ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡೋದಂಗೆ ಪರವಾಗಿಲ್ಲ ಹೇಳು ದೊಡ್ಡ ಆಮಿರ್ ಖಾನ್ ಶಾರುಖ್ ಖಾನ್ ಫ್ರೆಂಡ್ಶಿಪ್ ತರ ಹೇಳ್ತಿದ್ಯಾ ನೋಡು ನಿನ್ ಉಲ್ಟಾ ಪಲ್ಟಾ ನಿಂತ್ಕೊಂಡ್ರೆ ನನ್ನ ಹೆಸರು ಹೇಳಲ್ಲ ಸುಮ್ನೆ ಟಾರ್ಚ್ ಹಾಕ್ಬೇಡ ಕಳ್ಚ್ಕೋ 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 ಹೇಳಲ್ವಾ ಇಲ್ಲ ನಿಜವಾಗ್ಲೂ ಹೇಳಲ್ವಾ 100% ಹೇಳಲ್ಲ ಸರಿ ಬಿಡು ನಿನ್ನ ಹೆಸರು ಹೇಳಿಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗತ್ತೆ ನಾನೇ ನಿಮ್ಗೆ ಒಂದ್ ಸಖತ್ ಮುದ್ದಾಗಿರೋ ಹೆಸರು ಹುಡ್ಕೊಂಡ್ ಬಂದು ಅದನ್ನೇ ಕರಿತೀನಿ ಅದಕ್ಕೆ ರಿಪ್ಲೈ ಮಾಡಿದ್ರೆ ಸಾಕು ನೀನೇನ್ ಲೂಸಾ ಅಷ್ಟಕ್ಕೂ ನೀನ್ ಕೂಗಿದ್ರೆ ನಾನ್ ರಿಪ್ಲೈ ಮಾಡ್ಬೇಕಲ್ವಾ ಹಲೋ ಅದ್ ಸರಿ ಕೂಗಿದ್ರೆ ಅಟ್ ಲೀಸ್ಟ್ ಒಂದ್ ಸರಿ ಆದ್ರೂ ತಿರ್ಗ್ಬೇಕಲ್ಲ ಖಂಡಿತವಾಗ್ಲೂ ತಿರ್ಗಲ್ಲ ತಿರ್ಗಿಸ್ತೀನಿ ತಿರ್ಗ್ಸಕ್ ನಂಗ್ ಗೊತ್ತು ಏನೇನೇನೇನೋ ತಿರ್ಗಿಸ್ಬಿಟ್ಟಿದೀನಿ ನೀನ್ ತಿರ್ಗ್ಸೋದೇನ್ ಕಷ್ಟನಾ ಬರ್ಲ ನಾ ಬತ್ತೀನಿ ಏ ರಚ್ಚ ಹಲೋ ನಾನಿಲ್ಲಿದ್ದೀನಿ ನೆನ್ನೇನೋ ತಿರುಗಲ್ಲ ಅಂತಿದ್ದೆ ಹೆಂಗೆ ಹೋಗ್ಲಿ ಬಿಡು ಹುಡುಗಿರು ಅವಾಗ ಅವಾಗ ಸೋಲ್ತಾ ಇರ್ತಾರೆ ಪರವಾಗಿಲ್ಲ ಪ್ರಸಾದ ತಗೋ ಪ್ರಸಾದನ ನಾನು ಯಾಕೆ ತಗೊಳ್ಳಿ ನಾನು ತಗೊಳ್ಳಲ್ಲ ಅಯ್ಯ ದೇವ್ರ ಪ್ರಸಾದ ಬೇಡ ಅಂದ್ರೆ ದೇವ್ರ ಕಣ್ ಕಿತ್ಕೊಂಡ್ಬಿಡ್ತಾನೆ ಆಮೇಲೆ ಎಕ್ಸಾಮ್ ಅಲ್ಲಿ ಡುಮ್ಕಿನ ನೀನ್ ತಗೋ ಫಸ್ಟ್ ತಗೋ ಏನ್ ಪ್ರಸಾದ ಇದು ನೀನ್ ತಿನ್ನು ನಾ ಹೇಳ್ತೀನಿ ಸರಿ ಹೇಳು ನಿನಗೆ ರಚ್ಚು ಅಂತ ನಾಮಕರಣ ಮಾಡಿದ್ನಲ್ಲ ಆ ಹೆಸರು ಒಳ್ಳೇದಾಗ್ಲಿ ಅಂತ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡ್ಸ್ಕೊಂಡ್ ಬಂದಿದ್ದೆ ಅದೇ ಪ್ರಸಾದ ನೀನ್ ತಿಂದಿದ್ದು ನುಂಗೋ ನುಂಗೋ ಸ್ಟೂಪಿಡ್ ಇಡಿಯಟ್ ಥೂ ಏ ರಚ್ಚ ಕುಣ್ಗಿಕೊಂಡ ಬೊಂಬೆ ಹೆಸರು ಹಂಗೆ ಕಂಟಿನ್ಯೂ ಆಗೋಯ್ತು ಯಾಕೋ ಗೊತ್ತಿಲ್ಲ ಮತ್ತೆ ಅವಳ ಹೆಸರು ಕೇಳಬೇಕು ಅಂತಾನೆ ಅನಿಸ್ಲಿಲ್ಲ ನಾನು ಇಟ್ಟಿದ ಹೆಸರು ಅವಳಿಗೆ ಎಷ್ಟು ಚೆನ್ನಾಗಿ ಹೋಗೋಗಿತ್ತು ಅಂದ್ರೆ ಆ ಹೆಸರು ಕೂಗಿದ್ರೆ ಸಾಕು ಎಲ್ಲ ಇದ್ರು ಟಕರ್ ಅಂತ ತಿರ್ಗೋಳು ನನ್ನ ಹತ್ರ ಬಂದು ಬೈಯೋಳು ಅವಳು ಬೈಬೇಕಾದ್ರೆ ಸಾಕಾತ ಕಾಣಿಸೋಳು ಅವಳ ಕೈಲಿ ಬೈಸ್ಕೊಬೇಕು ಅವಳು ಬೈಬೇಕಾದ್ರೆ ನಾನು ಅವಳನ್ನೇ ನೋಡ್ತಿರ್ಬೇಕು ಅಂತಾನೆ ಪದೇ ಪದೇ ರಚ್ಚು ರಚ್ಚು ಅಂತ ಕೂಗ್ತಿದ್ದೆ ಅಲ್ವಾ ಪೂರ್ಣ ಹಾಗಾದ್ರೆ ಸಿಕ್ಕದಾಗೆಲ್ಲ ಬೈಗೊಳನೇನಾ ಏನ್ ತರೋಣ್ ಒಬ್ಬ ಒಳ್ಳೆ ಹುಡುಗನ್ಗೆ ಒಂದ್ ಹುಡುಗಿ ಎಷ್ಟ್ ದಿನ ಅಂತ ಬೈತಾಳೆ ಒಂದಿನ ಎರಡ್ ದಿನ ಮೂರ್ ದಿನ ಐದ್ ದಿನ ಹತ್ ದಿನ ಅವಳಿಗೂ ಬೈದು ಬೈದು ಬೇಜಾರಾಯ್ತು ಅನ್ಸುತ್ತೆ ಒಂದಿನ ಇದಕ್ಕಿದಂಗೆ ಕೇಳ ಬಿಟ್ಲು
ಏನೋ ನಿನ್ ಪ್ರಾಬ್ಲಮ್. ಏನಿಲ್ಲ, ನಾನ್ ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನ್ ಮಾತಾಡ್ಬೇಕು? ತುಂಬಾ ಇಂಪಾರ್ಟೆಂಟ್. ಒಂದ್ 5 ನಿಮಿಷ ಟೈಮ್ ಕೊಟ್ರೆ ಮಾತಾಡ್ಬಿಟ್ಟು ಹೋಗ್ಬಿಡ್ತೀನಿ. ಇವಾಗ ನಂಗೆ ಟೈಮ್ ಇಲ್ಲ. ನನಗ್ ಟೈಮ್ ಇದೆಯಲ್ಲ. ಹಲೋ, ನಿನ್ ಟೈಮ್ಗೆ ನನ್ ಟೈಮ್ನ ಅಡ್ಜಸ್ಟ್ ಮಾಡಕ್ಕಾಗಲ್ಲ. ಹಂಗಾದ್ರೆ ನಾನು ನಿನ್ ಟೈಮ್ಗೆ ಅಡ್ಜಸ್ಟ್ ಆಗ್ತೀನಿ. ನೀನ್ ಯಾವ ಫ್ರೀ ಇರ್ತೀಯ ಹೇಳೋ, ಶಾರ್ಪ್ ಆಗಿ ಬಂದ್ಬಿಟ್ಟು ಸೀನ್ಸಿಯರ್ ಆಗಿ ಮಾತಾಡ್ಬಿಡ್ತೀನಿ. ಓಹೋ, ಅಷ್ಟೊಂದ್ ಟೈಮ್ ಸೆನ್ಸಾ? ಪಕ್ಕಾ, ಒಂದ್ಸರಿ ಕೊಟ್ ನೋಡು. ಓಕೆ, ಹಾಗಾದ್ರೆ ನಾಳೆ 10 o'clock ಫ್ಲವರ್ ಸ್ಟ್ರೀಟ್ ಬರ್ತೀಯಾ? ಹಲೋ, ಚಂದ್ರಲೋಕದಲ್ಲಿ ಮನೆ ಕಟ್ಟಕ್ಕೆ ಮುದ್ದಾದ ಹುಡುಗಿ ಮನಸ್ ಮುಟ್ಟಕ್ಕೆ ಫಸ್ಟ್ ಟೈಮ್ ಚಾನ್ಸ್ ಸಿಗ್ತಾ ಇದೆ ಅಂದ್ರೆ ಯಾವ ಮುಟ್ಟಾಳತಾನ ಮಿಸ್ ಮಾಡ್ಕೊಂತಾನ? ಈ ಹಚ್ಚೋದು ಪಕ್ಕಾ ಟೈಮಿಂಗ್ಸ್. ನಿನಗಿಂತ ನಾಳೆ 10 ನಿಮಿಷ ಮುಂಚೆನೆ ಇರ್ತೀನಿ, ಬರ್ಲಾ? ಅವತ್ತು ಅವಳು ಸಿಗ್ತೀನಿ ಅಂತ ಹೇಳಿದ ಒಂದೇ ಒಂದ್ ಮಾತಿಗೆ ಎಷ್ಟು ಖುಷಿ ಆಗಿತ್ತು ಅಂದ್ರೆ, ಅವತ್ ನನ್ ಚೋಟ ಮೋಟ ಫ್ರೆಂಡ್ಸ್ ನೆಲ್ಲ ಕರ್ಕೊಂಡೋಗಿ ಫುಲ್ ಪಾರ್ಟಿ ಕೊಡಿಸ್ಬಿಟ್ಟೆ ಬಾಸ್. ಅದೇ ಖುಷಿಲಿ ಮಾರನೇ ದಿನ ಅವಳು ಹೇಳಿ ಜಾಗದಲ್ಲಿ ಹೇಳಿ ಟೈಮ್ಗಿನ 10 ನಿಮಿಷ ಮುಂಚೆನೆ ಇದ್ದೆ. ಬೆಳಗಿಂದ ಸಂಜೆವರೆಗೂ ಕಾದೆ, ರಚ್ಚು ಮಾತ್ರ ಬರ್ಲೇ ಇಲ್ಲ. ಸರಿ ಅಂತ ಫೋನ್ ಮಾಡಿದೆ, ನಾಳೆ ಸಿಗ್ತೀನಿ ಅಂದ್ಲು. ಮತ್ತೆ ನಾಳೆ ಅದೇ ಟೈಮು, ಜಾಗ ಮಾತ್ರ ಬೇರೆ. ಫಸ್ಟ್ ಡೇ ತರನೇ ಸೆಕೆಂಡ್ ಡೇನೋ 10 ನಿಮಿಷ ಮುಂಚೆನೋ ಕಾಯ್ತಾ ಇದ್ದೆ. ರಚ್ಚು ಮಾತ್ರ ಅವತ್ತು ಬರ್ಲೇ ಇಲ್ಲ ಬ್ರದರ್. ಮತ್ತೆ ಫೋನ್ ಮಾಡಿದೆ, ಸೇಮ್ ನೆನ್ನೆ ಹೇಳಿದೆ ಆನ್ಸರು, ಖಂಡಿತ ನಾಳೆ ಸಿಗ್ತೀನಿ ಅಂದ್ಲು. ಇದೇ ಇದೆ ಇದೇ ಜಾಗದಲ್ಲಿ ತರುಣ್ ಒಂದಿನ ಪೂರ್ತಿ ಕಾಯಿಸಿದ್ಲು, ಫುಲ್ ಡ್ಯೂಟಿನೇ. ಈ ಹುಡುಗಿಯರ್ಗೆ ಇಷ್ಟೊಂದು ಕೊಬ್ಬಿರೋದು ಒಳ್ಳೇದಲ್ಲ ಅಲ್ವಾ ಪೂರ್ಣ? ಏನ ಹೇಳೋದು, ಅವ್ರಿಗಿದು ತುಂಬಾ ಜಾಸ್ತಿ ಆಯ್ತು ಅನ್ಸ್ತಿಲ್ವಾ? ಅನ್ಸುತ್ತೆ, ಏನ್ ಮಾಡೋದು, ನಮ್ ಟೈಮ್ ಹಣೆ ಬರೋ ಸರಿ ಇಲ್ಲ ಅಂದ್ರೆ ಅವಳು ಬರೋ ತನಕ ಕಾಯ್ಲೇಬೇಕು. ಹಾಗಾದ್ರೆ ನೆಕ್ಸ್ಟ್ ದಿನ ಕಾಯೋ ಕೆಲಸ ಕಂಟಿನ್ಯೂ ಆಗಿರುತ್ತೆ. ಇಲ್ಲ ತರುಣ್, ಮಾರನೇ ದಿನ ಇದ್ದಿದ್ ಸ್ವಲ್ಪ ಲೇಟ್ ಆಯ್ತು. ನಿನ್ನೆ ಮೊನ್ನೆ ಬರ್ತಾರೋ ಹುಡುಗಿ ಇವತ್ ಬರ್ತಾಳ ಅಂತ 1 hour ಲೇಟ್ ಆಗೋದೆ. ಅಲ್ಲಿಗೆ ಹೋಗಿ ನೋಡ್ತೀನಿ, ಅವಳು ನನಗಿಂತ ಮುಂಚೆ ಬಂದು ಕಾಯ್ತಾ ಕೂತಿದ್ದಾಳೆ. ಬೇಕಾದ್ರೆ ಕೇಳ. ನೋಡಪ್ಪ, ಒಂದ್ ಹುಡುಗಿ ಒಂದ್ ಹುಡುಗನ್ಗೋಸ್ಕರ ಅವನಿಗಿಂತ ಮುಂಚೆ ಬಂದು ಕಾಯ್ತಾ ಇದ್ದಾಳೆ ಅಂದ್ರೆ ಏನರ್ಥ ಹೇಳೋ? ಇನ್ನೇನು ಲವ್ವೆ? ಅದೇ ಮತ್ತೆ ಆಗಿದ್ದು. ಇಷ್ಟೆಲ್ಲ ಆದ್ಮೇಲೆ ಸುಮ್ನೆ ಇರಕ್ಕಾಗತ್ತಾ? ಏನಾಗತ್ತೋ ಆಗ್ಲಿ ಅಂತ ನನ್ನ ಹಾರ್ಟಕ್ಕೆ ಸ್ವಲ್ಪ ಧೈರ್ಯ ಹೇಳಿ ಕೈ ಹಿಡಿದು ಕರ್ಕೊಂಡೋಗಿ ಪ್ರಪೋಸ್ ಮಾಡಿಬಿಟ್ಟೆ. ಅಲ್ಲಿ ತನಕ ಬೈತಾ ಇದ್ದಾಳು, ಅವತ್ತು ಒಂದ್ ಮಾತು ಆಡದೆ ಒಪ್ಕೊಂಡ್ಬಿಡೋದಾ? ಅವಾಗ್ಲೇ ನನ್ ಗೊತ್ತಾಗಿದ್ದು, ನನ್ಗಳು ಇಷ್ಟ ಆಗಿದ್ ಫಸ್ಟ್ ದಿನಾನೇ ಅವಳಿಗೂ ನಾನು ಇಷ್ಟ ಆಗಿದ್ದೆ ಅಂತ. ಅದೇ ಲವ್ ಅಟ್ ಫಸ್ಟ್ ಸೈಟ್ ಅಂತಾರಲ್ಲ ಅದೇ. ಆದ್ರೂ ಸ್ವಲ್ಪ ಕನ್ಫ್ಯೂಸ್ ಆಯ್ತು, ಹೆಂಗಿದ್ರು ನಮ್ ಲವ್ ಸ್ಟೋರಿ ಪಿನ್ ಟು ಪಿನ್ ಪೂರ್ಣ ಗೊತ್ತಿತ್ತಲ್ಲ. ಬಂದ್ ಇವಳ ಹತ್ರ ಕೇಳ್ದೆ, ನೋ ರೆಸ್ಪಾನ್ಸ್. ಏನು ಹೇಳಲ್ಲ ಬ್ರದರ್ ಇವಳ? ಯಾಕೆ ನೋಡು. ಆಮೇಲೆ ಆಮೇಲೆ ಇನ್ನೇನು, ಅವಳ ಹತ್ರನೇ ಕೇಳಿದ್ರೆ ಆಯ್ತು ಅನ್ಬಿಟ್ಟು ಹೋಗ ಅವಳನ್ನೇ ಕೇಳ್ದೆ. ನಾನು ನಿನ್ನತ್ರ ಏನೋ ಒಂದ್ ಕೇಳ್ಬೇಕು. ಕೇಳ ರಚ್ಚ. ಕೇಳು. ಅಲ್ಲ, ನಾನ್ ನೋಡಿದ್ರೆ ಸಾಕು ಉರ್ದು ಉರ್ದು ಬೀಳ್ತಿದ್ದೆ. ಜಗಳ ಆಡಕ್ಕೆ ಅಂತಾನೆ ಒಂಟಿ ಕಾಲಲ್ಲಿ ನಿಂತಿರ್ತಿದ್ದೆ, ಆ ನಾಲ್ಗೆಗೆ ರೆಸ್ಟ್ ಕೊಡದೇ ಬೈತಿದ್ದೆ. ಹಿಂಗಿದ್ದವಳು ಅದೆಂಗೆ ರಚ್ಚ ನಾನು ಪ್ರಪೋಸ್ ಮಾಡಿದ ತಕ್ಷಣ ಒಪ್ಕೊಂಡ್ಬಿಟ್ಟೆ? ಅದನ್ನೆಲ್ಲ ಹಂಗೆಲ್ಲ ಹೇಳಕ್ ಆಗಲ್ಲ ಕಣೋ. ಯಾವ್ದೋ ಒಂದ್ ಟೈಮಲ್ಲಿ ಏನೋ ಒಂದ್ ಇಂಪ್ರೆಸ್ ಆಗಿರತ್ತೆ, ಆಗ್ಲೇ ಲವ್ ಆಗೋದು. ಆದ್ರೆ ಹುಡ್ಗಿರು ಹೇಳ್ಕೊಳಲ್ಲ, ಇಷ್ಟ ಇಲ್ದಿರೋ ತರ ಜಗಳ ಆಡ್ತಿರ್ತಾರೆ, ಆದ್ರೆ ತುಂಬಾ ಲವ್ ಮಾಡ್ತಿರ್ತಾರೆ. ಅದನ್ನ ಹುಡ್ಗರು ಅರ್ಥ ಮಾಡ್ಕೋಬೇಕು. ಹಂಗಾದ್ರೆ ನಾನ್ ನಿನ್ಗೆ ಎಷ್ಟಿಷ್ಟ ರಚ್ಚು. ಮತ್ತೆ ಮತ್ತೆ ಅದನ್ ಕೇಳ್ಬೇಡ ಅಚ್ಚು, ಆ ಫೀಲೇ ಒಂಥರ. ಅದನ್ನೆಲ್ಲ ಹಂಗೆಲ್ಲ ಹೇಳಕ್ ಆಗಲ್ಲ ಕಣೋ. ಪ್ಲೀಸ್ ರಚ್ಚು, ಪ್ಲೀಸ್ ಕಣೆ, ಒಂದೇ ಒಂದ್ಸರಿ ಹೇಳ ಅಚ್ಚು. ಒಟ್ನಲ್ಲಿ ನಿನ್ ಕಂಡ್ರೆ ನಂಗೆ ಇಷ್ಟ ಅಷ್ಟೇ. ಅದೇ ಎಷ್ಟಿಷ್ಟ? ತುಂಬಾ ಇಷ್ಟ. ಅಕಸ್ಮಾತ್ ಅವತ್ತು ರಚ್ಚು ತುಂಬಾ ಇಷ್ಟ ಅಂತ ಹೇಳೋ ಬದ್ಲು ಪರ್ಟಿಕ್ಯುಲರ್ ಆಗಿ ಇಷ್ಟೇ ಇಷ್ಟ ಅಂತ ಹೇಳಿದ್ರೆ ನನಗೆ ಅಷ್ಟೊಂದು ಖುಷಿ ಆಗ್ತಾನೆ ಇರ್ಲಿಲ್ಲ. ನಿಜವಾಗ್ಲೂ ನನ್ನ ರಚ್ಚು ನನ್ನನ್ನು ಅಷ್ಟೊಂದು ಇಷ್ಟಪಡ್ತಾಳೆ ಅಂತ ನನಗೆ ಗೊತ್ತಾಗಿದ್ದೆ ಅವಾಗ. ಹೋಗ್ತಾ ಹೋಗ್ತಾ ನಮ್ ಲವ್ ಹೆಂಗಾಗೋಯ್ತು ಅಂದ್ರೆ, ಅವಳ ಕಾಲೇಜ್ ಬೇಗ ಮುಗಿದ್ರೆ ನನ್ ಕಾಲೇಜ್ ಹತ್ರ ಬಂದು ವೇಟ್ ಮಾಡೋಳು, ನನ್ ಕಾಲೇಜ್ ಬೇಗ ಮುಗಿದ್ರೆ ಅವಳ ಕಾಲೇಜ್ ಹತ್ರ ಹೋಗಿ ವೇಟ್ ಮಾಡ್ತಿದ್ದೆ. ಒಂದ್ ನಿಮಿಷನೂ ಒಬ್ರನ್ನೊಬ್ರು ಬಿಟ್ಟು ಇರ್ತಾನೆ ಇರ್ಲಿಲ್ಲ. ಈ ಗ್ಯಾಪ್ ಅಲ್ಲಿ ಅವಳ ಫ್ರೆಂಡ್ಸ್ ಎಲ್ಲ ನನ್ ಫ್ರೆಂಡ್ಸ್ ಆದ್ರು, ನನ್ ಫ್ರೆಂಡ್ಸ್ ಎಲ್ಲ ಅವಳ ಫ್ರೆಂಡ್ಸ್ ಆದ್ರು. ನನ್ನ ಬಿಟ್ರೆ ರಚ್ಚು ಇಷ್ಟಪಡ್ತಾ ಇದ್ದಿದ್ದು ಬೈಕ್ ರೈಡಿಂಗ್ ಒಂದೇ. ಅವಳ ಕೋಪದಲ್ಲಿದ್ದಾಗ ನನ್ ಬೈಕಲ್ಲಿ ಕೂರ್ಸ್ಕೊಂಡು 4-5 ರೌಂಡ್ ಹೊಡ್ಸಿದ್ರೆ ಮುಗೀತು, ಫುಲ್ ಖುಷಿ ಪಡೋಳು. ಅವಳ ಖುಷಿಯಲ್ಲಿದ್ದಾಗ ಟಿಪ್ಸ್ ಗಿಪ್ಸ್ ಎಲ್ಲ ಸಿಕ್ತಿತ್ತು. ಟಿಪ್ಸಾ ಅಂದ್ರೆ ಮುತ್ತು ಬಾಸ್? ಏನ್ ಕೊಡೋಳು ಅಂತೀರಾ? ಸಾಕಾತ ಕೊಡೋಳು. ಯು ಮೀನ್ ಟು ಸೇ ಫಸ್ಟ್ ಲವ್ ಫಸ್ಟ್ ಕಿಸ್ ಡೋಸ್ ಅಂದ್ರೆ ಅದು. 3 ಡೇಸ್ ಹ್ಯಾಂಗ್ ಓವರ್ ಅಲ್ಲಿ ಇದ್ದೆ. ಪುನ ಉಮ್ಮಮ್ಮ
ತರುಣ್ ಇಲ್ಲಿ ಕೇಳು ತರುಣ್, ಅವ್ಳಿಗೆ ಇಷ್ಟವಾಗಿಲ್ದೇ ಇದ್ದಿದ್ದು ಒಂದೇ ಒಂದು, ಅದು ಸುಳ್ಳು ಹೇಳೋದು. ಅದ್ ನನಗೆ ಗೊತ್ತಿರ್ಲಿಲ್ಲ, ಒಂದ್ಸರಿ ಯಾವ್ದೋ ಒಂದ್ ವಿಷಯಕ್ಕೆ ಸುಳ್ಳು ಹೇಳ್ಬಿಟ್ಟೆ, ಅದ ಅವ್ಳಿಗೆ ಹೆಂಗೋ ಗೊತ್ತಾಗೋಯ್ತಪ್ಪ. ಒಂದಿನ ಪೂರ್ತಿ ಮಾತೆ ಆಡಿಲ್ಲ. ಅಯ್ಯೋ ಇನ್ನೇನ್ ಮಾಡೋದು, ರಾಜಿ ಆಗ್ಬೇಕಲ್ಲ. ನನ್ ಪುಣ್ಯಕ್ಕೆ ಇಬ್ರು ಲವರ್ ಸಿಕ್ಕಿದ್ರು, ಯಾ ತಕೊಂಡೋಗ್ ರಾಜಿ ಮಾಡ್ಕೊಂಬಿಟ್ಟೆ. ರಚ್ಚೋ ರಚ್ಚೋ ಪ್ಲೀಸ್ ಕಣೋ ರಚ್ಚೋ, ಇನ್ಯಾವತ್ತೂ ಸುಳ್ಳು ಹೇಳಲ್ವಾ ಪ್ಲೀಸ್. ಏ ಇನ್ಯಾವತ್ತೂ ಸುಳ್ಳು ಹೇಳಲ್ಲ, ಇದು ಒಂದೇ ಒಂದ್ಸರಿ ಕ್ಷಮಿಸ್ಬಿಡ ಪ್ಲೀಸ್ ಕಣೋ ರಚ್ಚೋ. ನೋಡು ನಾನು ನಿನ್ಗೋಸ್ಕರ ಏನ್ ತಂದಿದ್ದೀನಿ. ಏನದು? ಒಂದು ನೀನು ಒಂದು ನಾನು, ಇದು ಅಚ್ಚು ಇದು ರಚ್ಚು, ಇವೆರಡು ಒಂದನ್ನೊಂದು ಬಿಟ್ಟಿರ್ಬಾರ್ದಂತೆ, ಯಾವಾಗ್ಲೂ ಜೊತೆಲಿ ಇರ್ಬೇಕಂತೆ, ಅಕಸ್ಮಾತ್ ಬೇರೆ ಮಾಡಿದ್ರೆ ಸತ್ತೋಗತ್ತಂತೆ. ಹ್ಮ್ ನಾನು ಅಷ್ಟೇ ಕಣೆ, ನೀನ್ ನನ್ ಜೊತೆಲಿ ಇಲ್ಲ, ನನ್ ಜೊತೆಲಿ ಮಾತಾಡ್ಲಿಲ್ಲ ಅಂದ್ರೆ ಸತ್ತೋಗ್ಬಿಡ್ತೀನಿ. ಹಂಗೆಲ್ಲ ಮಾತಾಡ್ಬೇಡ. ಆದ್ರೆ ಇನ್ನೊಂದ್ಸತಿ ಸುಳ್ಳು ಹೇಳ್ಬಾರ್ದು. ಹೀಗೆ ಖುಷಿ ಖುಷಿಯಾಗಿ ಒಬ್ರಿಗೊಬ್ರು ಕಿತ್ತಾಡ್ಕೊಂಡು ಮುದ್ದು ಮಾಡ್ಕೊಂಡು, ಅವಳು ನನ್ನ ಲವ್ ಮಾಡ್ತಾ ನಾನು ಅವಳನ್ನ ಲವ್ ಮಾಡ್ತಾ ಹೆಂಗಿದ್ವಿ ಗೊತ್ತಾ? ಅಚ್ಚುರ ಚಲೋ ಸ್ಟೋರಿಲಿ ವಿಲನೇ ಇರ್ಲಿಲ್ಲ ಬ್ರದರ್. ಆದ್ರೆ ಅವತ್ತೊಂದಿನ ಸರಿ ಸರಿ ಸಾರಿ ಸಾರಿ ಕೊಡು, ಹಂಗಾದ್ರೆ ಪಪ್ಪಿ ಕೊಡು. ಇಲ್ಲ ಬೇಡ ಹೋಗು. ಓಕೆ 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 ಓಕೆ. ಯಾರು? ಹಲೋ, ಹಾಯ್ ಪಪ್ಪಾ. ಹೇಗಿದ್ಯಾ ಮಗಳೇ? ಸೂಪರ್ ಆಗಿದ್ದೀನಿ. ಎಲ್ಲ ಇದೆಯಾ? ಅದು ಇಲ್ಲೇ ಫ್ರೆಂಡ್ ಜೊತೆ ಇದ್ದೀನಿ ಪಪ್ಪ. ಯಾಕೆ ಪಪ್ಪ? ಏನಿಲ್ಲ ಮಗಳೇ, ನಿನ್ ಜೊತೆ ಒಂದು ವಿಷಯ ಮಾತಾಡ್ಬೇಕಿತ್ತು, ಅದಕ್ಕೆ ಫೋನ್ ಮಾಡಿದೆ. ಹೇಳಿಪ್ಪ. ಹೇಗಿದ್ರು ನಿನ್ ಎಕ್ಸಾಮ್ ಮುಗಿತಲ್ಲ ಕಂದ, ನಿನಗೆ ಮದುವೆ ಮಾಡ್ಬಿಡೋಣ ಅನ್ಕೊಂಡೆ. ಸೂಪರ್ ಆಗಿರೋ ಹುಡುಗನ್ ನೋಡಿದೀನಿ, ನೀನ್ ಯಾವಾಗ ಬರ್ತೀಯಾ ಹೇಳು, ನೀನು ಬರ್ತಿದ್ದ ಹಾಗೆ ಒಳ್ಳೆ ದಿನ ನೋಡಿ ಎಂಗೇಜ್ಮೆಂಟ್ ಫಿಕ್ಸ್ ಮಾಡ್ಬಿಡ್ತೀನಿ. ಪಪ್ಪ ಅದು ಅಲ್ಲಪ್ಪ, ನಾನು ಇನ್ನು ಯಾಕ್ ರಚ್ಚು ಏನಾಯ್ತು? ಅಚ್ಚು ನಾಳೆ ನಾನು ನೀನು ಮದ್ವೆ ಆಗ್ಬಿಡೋಣ. ಮದ್ವೆನಾ ಇಷ್ಟು ಬೇಗನ? ಇಷ್ಟು ಬೇಗ ಮದ್ವೆ ಆದ್ರೆ ಚೆನ್ನಾಗಿರಲ್ಲ ಕಣೆ. ನಾನು ಇನ್ನು ಕೆಜಿ ಗಟ್ಲೆ ಕನ್ಸ್ ಕಟ್ಕೊಂಡು ಬೆಟ್ಟದಷ್ಟು ಲವ್ ಮಾಡ್ಬೇಕು, ಹಾರ್ಟ್ ಶೇಪ್ ಅಲ್ಲಿ ಒಂದು ಮನೆ ಕಟ್ಟಿ ಅದಕ್ಕೆ ನೀನ್ ಹೆಸರು ಇಡ್ಬೇಕು, ಖಾಲಿ ರೋಡ್ ಅಲ್ಲಿ ನನ್ನ ಕನ್ಸ್ಗಳ ಬಗ್ಗೆ ಮಾತಾಡ್ಕೊಂಡು ಲೋಕಲ್ ಆಗಿ ವಾಕ್ ಮಾಡ್ಬೇಕು. ಈ ಅರ್ಜುನ್ಗೆ ಇನ್ನು ಬಿಜಾನ್ ಡ್ರೀಮ್ಸ್ ಇದೆ. ನೀನ್ ಇಷ್ಟು ಬೇಗ ಮದ್ವೆ ಆಗು ಅಂದ್ರೆ ನಂಗೆ ಬೇಜಾರಾಗುತ್ತೆ ರೊಚ್ಚೋ. ಇನ್ನೂ ಒಂದೆರಡು ವರ್ಷ ಆರಾಮಾಗಿ ಲವ್ ಮಾಡೋಣ. ನನ್ನ ಲವ್ ನಿಂಗೆ ಯಾವಾಗ ಜಾಸ್ತಿ ಆಗಿದೆ ಅನ್ಸುತ್ತೋ ಅವತ್ತು ಹೇಳು, ಲವ್ ಮಾಡೋದು ನಿಲ್ಸ್ಬಿಟ್ಟು ತಾಳಿ ಕಟ್ಬಿಡ್ತೀನಿ. ಅದು ಸ್ಪಾಟ್ ಅಲ್ಲಮ್ಮ, ನಾವು ಗೊತ್ತಲ್ಲ. ಅಚ್ಚು ನಿಂಗೆ ಸ್ವಲ್ಪನಾದ್ರೂ ಸೀರಿಯಸ್ನೆಸ್ ಇಲ್ವಾ? ನೀನ್ ಇದೇ ತರ ಲವ್ ಮಾಡ್ಕೊಂಡಿದ್ರೆ ನಮ್ಮ ಅಪ್ಪ ಬೇರೆಯವ್ರ ಕೈಯಲ್ಲಿ ತಾಳಿ ಕಟ್ಟಿ ನನ್ ಕಳ್ಸ್ಬಿಡ್ತಾರೆ. ಓಕೆನಾ? ನೀನ್ ಯಾರನ್ನ ಪ್ರೀತಿ ಮಾಡ್ತಾ ಇದೀಯ ಅಂತ ಗೊತ್ತಾ ನಿಂಗೆ? ಅರ್ಜುನ್ನ ರಚ್ಚು. ನೋಡು ಈ ತೋಳಲ್ಲಿ ತಾಕತ್ ಇರೋ ತನಕ ನಿನ್ನ ಯಾರು ಟಚ್ ಮಾಡಕ್ಕಾಗಲ್ವೇ? ನಾನು ಇದೀನ್ ತಾನೆ. ನೀನ್ ಹೇಳ್ತೀಯ ಏನೂ ಆಗಲ್ಲ ಅಂತ, ಆದ್ರೆ ನಮ್ಮ ಅಪ್ಪನ ಕೈಯಲ್ಲಿ ಎಲ್ಲ ಆಗತ್ತೆ ಅಚ್ಚು. ನಿನಗೆ ಗೊತ್ತಾ, ನಮ್ಮ ಅಪ್ಪ ನನ್ನ ಮದ್ವೆ ಮಾಡ್ಸಕ್ಕೆ ಆಲ್ರೆಡಿ ಒಂದ್ ಹುಡುಗನ್ ನೋಡಿದಾರಂತೆ. ನೆಕ್ಸ್ಟ್ ವೀಕ್ ನಾನು ಹೋಗ್ತಿದ್ದ ಹಾಗೆ ಎಂಗೇಜ್ಮೆಂಟ್ ಅಂತೆ. ಯಾಕಚ್ಚು ಸುಮ್ಮನಾಗ್ಬಿಟ್ಟೆ? ನನ್ನ ಮದ್ವೆ ಆಗಕ್ ಇಷ್ಟ ಇಲ್ವಾ? ಏ ರಚ್ಚು, ನಿನ್ನ ಪ್ರೀತಿ ಮಾಡಿದ್ದೆ ಕೊನೆ ತನಕ ನಿನ್ ಜೊತೆಲಿರೋಣ ಅಂತ ಕಣೆ. ಅಂತದ್ರಲ್ಲಿ ನಿನ್ ಮದ್ವೆ ಆಗೋಣ ಅಂದ್ರೆ ಬೇಡ ಅಂತೀನ ರಚ್ಚು? ಎಲ್ಲಿ ಯಾವಾಗ ಬಂದ್ ತಾಳಿ ಕಟ್ಬೇಕಿಡು, ಅಲ್ಲೇ ಬಂದ್ ಕಟ್ತೀನಿ. ಹಾಗಾದ್ರೆ ನಾಳೆನೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳನು ಅಚ್ಚು? ಹ್ಮ್ ನೀನ್ ಹೆಂಗ್ ಹೇಳ್ತೀಯೋ ಹಂಗೆ, ಎನಿ ಟೈಮ್. ಈ ಅಚ್ಚು ಯಾವಾಗ್ಲೂ ರೆಡಿ ಇರ್ತಾನೆ. ನಾಳೆ 10 ಗಂಟೆಗೆ ರಿಜಿಸ್ಟರ್ ಆಫೀಸ್ ಹತ್ರ ನಿನ್ ರಚ್ಚು ಕೂಡ ರೆಡಿ ಇರ್ತಾಳೆ. ಬಾಯ್, ಸಿ ಯು. ಏನ್ ರಚ್ಚು? I love you. I love you too.
ಯಾವಾಗ್ಲೂ ನನ್ಗಿಂತ ಮುಂಚೆನೆ ಬರೋನು. ಇವತ್ತೇ ನೋಡಿ ಲೇಟು ಇಡಿಯಟ್. ಏ ಅಚ್ಚರಿ, ಆಶಾ ಇಲ್ಲ, ಬೆಳಿಗ್ಗೆನೆ ಅರ್ಜೆಂಟ್ ಕೆಲಸ ಇದೆ ಅಂತ ಹೋದ್ಲು, ಇಲ್ಲಿಗೆ ಅವ್ಳು ಡೈರೆಕ್ಟ್ ಆಗಿ ಬರ್ತಾಳಂತೆ. ಅಮ್ಮ ಇನ್ನು ಎಷ್ಟೊತ್ತಾಗುತ್ತೆ? ಸಾಹೇಬ್ರು ಕಾಯ್ತಿದ್ದಾರೆ. ಒಂದ್ 10 ನಿಮಿಷ ಬಂದ್ಬಿಡ್ತಾರೆ ಅಂತ ಹೇಳಿ ಪ್ಲೀಸ್. ಸರಿ ಅಮ್ಮ. ಅಯ್ಯೋ ರಿಂಗ್ ಆಗ್ತಿದೆ, ರಿಸೀವ್ ಮಾಡ್ತಿಲ್ಲ ಕಣೆ. ಮೋಸ್ಟ್ಲಿ ಗಾಡಿಲಿ ಬರ್ತಿರ್ಬೇಕು, ಬರ್ತಾನ್ ಬಿಡ. ಅವನು ಇನ್ನೂ ಬಂದೇ ಬರ್ತಾನೆ ಅನ್ನುವಂಥ ಗ್ಯಾರಂಟಿ ಇದೆಯಮ್ಮ ನಿಂಗೆ? ಪ್ರೀತಿ ಮಾಡೋದ್ರಲ್ಲಿ ಪುರುಷನೇ ಪ್ರಥಮ ಅನ್ನೋ ಮಾತಿದೆ. ಅವನು ನಿಜಕ್ಕೂ ನಿನ್ನನ್ನು ಪ್ರೀತಿ ಮಾಡೋನಾಗಿದ್ರೆ ನಿನಗಿಂತ ಮುಂಚೆನೇ ಇಲ್ಲಿ ಬಂದು ಕಾದು ಕೂತಿರ್ತಿದ್ದ. ನಾನು ನನ್ನ ಲೈಫಲ್ಲಿ ತುಂಬ ಜನಕ್ಕೆ ಮದುವೆಗಳನ್ನು ಮಾಡಿಸಿದ್ದೇನೆ. ಅವರಿಲ್ಲಿಗೆ ಬಂದು ಮದುವೆಯಾಗಿ ನಗ್ತಾ ನಗ್ತಾ ಹೋದವ್ರಿಗಿಂತ ಇಲ್ಲಿ ಕಾದು ಕೂತು ಕಣ್ಣೀರು ಹಾಕ್ಕೊಂಡು ಎದ್ದು ಹೋದವರೇ ತುಂಬ ಜನ. ಅದರಲ್ಲಿ ನೀನೂ ಒಬ್ಳು. ನೀವೇನೋ ಪ್ರೀತಿ ಪ್ರೇಮ ಅಂದ್ಕೊಂಡು ಪ್ರೀತಿ ಮಾಡಿದ ಹುಡುಗರ ಜೊತೆ ಆರಾಮಾಗಿ ಹೊರಟೋಗ್ಬಿಡ್ತೀರಾ. ಆದರೆ ನಿಮ್ಮನ್ನು ಪ್ರೀತಿ ಮಾಡೋ ಅಪ್ಪ ಅಮ್ಮನ ಬಗ್ಗೆ ಒಂದು ನಿಮಿಷನಾದರೂ ಯೋಚನೆ ಮಾಡಿದ್ದೀರಾ? ಹೋಗ್ಲಿ, ಪ್ರೀತಿಸೋ ಹುಡುಗ ಒಳ್ಳೆಯವನಾದ್ರೆ ಪರವಾಗಿಲ್ಲ. ಇಂತಹ ಹುಡುಗನೆಲ್ಲ ನಂಬಿಕೊಂಡು ಜೀವನ ಯಾಕೆ ಮಾಡ್ಕೊಳ್ತೀಯ? ನೋಡೋಕೆ ನನ್ನ ಮಗಳ ಥರ ಇದೆಯಾ? ತಂದೆ ಜಾಗದಲ್ಲಿ ನಿಂತು ಒಂದು ಮಾತು ಹೇಳ್ತೀನಿ. ಈ ಪ್ರಕೃತಿ ಪ್ರತಿ ಹೆಣ್ಣಿಗೆ ಒಂದು ಗಂಡ ನಿಶ್ಚಯ ಮಾಡಿರುತ್ತೆ. ಅವನು ಖಂಡಿತ ಸಿಕ್ಕೇ ಸಿಗ್ತಾನೆ. ನಿಜವಾಗ್ಲೂ ನಿನಗೊಂದು ಒಳ್ಳೆ ಬಾಳು ಸಿಕ್ಕೇ ಸಿಗತ್ತೆ. ಈಗ ಮನೆಗೆ ಹೋಗು. ಆಫೀಸ್ ಹತ್ರ ಹೋಗೋಷ್ಟರಲ್ಲಿ ತುಂಬ ಲೇಟ್ ಆಗಿತ್ತು. ಅವಳು ಅಲ್ಲಿಂದ ಹೊರಟುಬಿಟ್ಟಿದ್ಲು ತರುಣ್. ನಾನು ನೇರವಾಗಿ ಪಿ ಜಿ ಹತ್ರನೇ ಹೋದೆ. ಏ ಯಾರ್ಲೇ ನೀನು ಇಷ್ಟೊತ್ತಿನಾಗ ಬಂದಿದ್ದಿ? ಅಣ್ಣ ರಚ್ಚು ಅಂತಿದ್ದಾಳಲ್ಲ ಅವಳ ಕರಿತ್ಯಾ? ಏ ತೆಲಿಗಿಲಿ ಕೆಟ್ಟೈತೆನ್ಲೆ ನಿನಗ? ಹೊತ್ತಿಲ್ದ ಹೊತ್ತಿನಾಗ ಬಂದಿದ್ದಿ, ಮಳಿ ನೋಡಿದ್ರೆ ಅಚ್ಚ ಹೊಡ್ಯಾಕತ್ತೈತಿ. ಏ ಹೋಗತ್ತಾಗ ಅಣ್ಣ. ಅಣ್ಣ ಒಂದು 10-15 ನಿಮಿಷ ಕರಿ ಅಣ್ಣ, ತುಂಬಾ ಇಂಪಾರ್ಟೆಂಟ್ ಅಣ್ಣ, ಪ್ಲೀಸ್ ಅಣ್ಣ. ಯಾ ಇಂಪಾರ್ಟೆಂಟ್ಲೆ, ನಿಮ್ ಇಂಪಾರ್ಟೆಂಟ್ ಏನಂತ ನನಗೆ ಬಹಳ ಚಲೋ ಗೊತ್ತೈತಿ. ಮುಂಜಾಳದ ಬಾ ಹೋಗತ್ತಾಗ ಹೇಳ್ಬೇಡಣ್ಣ. ಅಣ್ಣ ಒಂದು 2-2 ನಿಮಿಷ ಆದ್ರೂ ಕರಿ ಅಣ್ಣ, ನಿಮ್ ಕರಿಲಿಲ್ಲ ಅಂದ್ರೆ ನನ್ನ ಲೈಫೇ ಹಾಳಾಗೋಗತ್ತಣ್ಣ. ಹೊತ್ತು ಮುಳುಗಿಂದ 9 ಆದ್ಮೇಲೆ ಯಾರನ್ನೂ ಒಳಗೆ ಬಿಡಂಗಿಲ್ಲ. ಗಂಡಸಾದ ಸ್ವತಃ ನಾನು ಒಳಗೆ ಹೋಗಂಗಿಲ್ಲ. ಪ್ಲೀಸ್ ಅಣ್ಣ, ತುಂಬಾ ಇಂಪಾರ್ಟೆಂಟ್ ಅಣ್ಣ. ರಚ್ಚೋ ರಚ್ಚೋ ಜಾಸ್ತಿ ಕೂಕೋಬೇಡ್ಲಿ. ವಾರ್ಡ್ ಮೇಡಮ್ ಗೊತ್ತಾತಂದ್ರ ಆಮೇಲೆ ನನ್ನ ನೌಕರಿ ನೀರ್ ಬರ್ತೈತಿ. ನಾನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಲಿ. ಅಯ್ಯೋ ನನ್ನನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಪ್ಲೀಸ್ ಅಣ್ಣ. ಇದು ಒಂದೇ ಒಂದ್ಸಲ ರಚ್ಚೋ. ಏನಕ್ಕೆ ಅವಳು ಬದುಕು ಕೂಗಾಡ್ತಿದ್ಯಾ? ಯಾಕೋ ಇಲ್ಲಿಗೆ ಬಂದೆ? ಇನ್ಮೇಲಿಂದ ಇಲ್ಲಿ ಬರೋದು ಇಟ್ಕೋಬೇಡ. ಹಂಗಲ್ಲ ರಚ್ಚು, ಇದೇ ಕೊನೆ. ಇನ್ ಯಾವತ್ತು ರಚ್ಚು ಅಂತ ಕರಿಬೇಡ. ಇವತ್ತಿಂದ ಈ ರಚ್ಚು ನಿನ್ ಲೈಫಲ್ಲಿ ಇಲ್ಲ. ಯಾಕೋ ನಿಮ್ಮಂಥವರೆಲ್ಲ ಪ್ರೀತಿಸ್ತೀರಾ? ಅಥವಾ ಪ್ರೀತಿ ಮಾಡೋ ಯೋಗ್ಯತೆನೇ ಇಲ್ಲ ನಿಮ್ಗೆ. ನಾನು ಹೇಳದ್ ಸ್ವಲ್ಪ ಕೇಳ. ನಿಮ್ ಚೆನ್ನಾಗಿ ಸುಳ್ಳು ಹೇಳಕ್ ಬರತ್ತೆ ಅಂತ ನನ್ಗೆ ಗೊತ್ತು. ನೋಡು ಸುಮ್ಮನೆ ಹಿಂಸೆ ಕೊಟ್ಬೇಡ. ನಿನ್ ಮುಖ ನೋಡಕ್ಕೂ ನನ್ಗೆ ಅಸಹ್ಯ ಅನ್ಸುತ್ತೆ. ನೀನು ಪ್ರೀತಿ ಮಾಡಿದ ಒಂದೇ ಒಂದ್ ತಪ್ಪಿಗೆ ನನಗೆ ಮರೆಯೋಕ್ ಸ್ವಲ್ಪ ಕಷ್ಟ ಆಗ್ಬೋದು. ಅದು ಹೇಗೋ ಮರ್ತು ಹೋಗ್ತೀನಿ. ಆದ್ರೆ ನನಗ್ ಮಾಡಿರೋ ತರ ಬೇರೆ ಯಾವ ಹುಡುಗಿಗೂ ಮಾಡ್ಬೇಡ ಪ್ಲೀಸ್. ನಾಳೆ ನಾನು ಊರ್ಗ ಹೋಗ್ತಾ ಇದ್ದೀನಿ. ಆದ್ರೆ ಹೋಗೋಕ್ಕಿಂತ ಮುಂಚೆ ಒಂದೇ ಒಂದ್ ಮಾತು ಹೇಳ್ತೀನಿ. ನಾನು ನಿಜವಾಗ್ಲೂ ನಿನ್ನ ಟೈಮ್ ಪಾಸ್ ಅಂತ ಲವ್ ಮಾಡಿಲ್ಲ ಅಚ್ಚು, ಮಾಡಿಲ್ಲ ಕಣೋ.
ರಜ್ಜು 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 ಪ್ಲೀಸ್ ರಜ್ಜು ರಜ್ಜು ಬೆಳಗ್ಗೆ ಅಷ್ಟರಲ್ಲಿ ಅವಳು ಹೊಡೆದಿದ್ದೇಟು ಆಡಿದ ಮಾತು ಎಲ್ಲಾನು ಮರೆತು ಮತ್ತೆ ಮಾತಾಡಿಸ್ತಾಳೆ ಅನ್ಕೊಂಡಿದ್ದೆ ಆದ್ರೆ ಅವಳು ನೋಡಿದ್ರೆ ನಿಜವಾಗ್ಲೂ ಊರಿಗೆ ಹೋಗೋದಿಕ್ಕೆ ಹೊರಟೇ ಬಿಟ್ಟಿದ್ಲು ಸರಿ ಅಂತ ಫಾಲೋ ಮಾಡ್ಕೊಂಡು ಅವಳು ಹಿಂದೆನೆ ಹೋದೆ ರೋಡ್ ಉದ್ದಕ್ಕೂ ರಿಕ್ವೆಸ್ಟ್ ಮಾಡ್ಕೊಂಡೆ ನಾನು ಎಷ್ಟು ಹೇಳಿದ್ರು ಅವಳು ನನ್ನ ಮಾತು ಕೇಳೋದಿಕ್ಕೆ ರೆಡಿನೇ ಇರಲಿಲ್ಲ ತರೋಣ ಮತ್ತೆ ಆ ವಿಷಯದ ಬಗ್ಗೆ ಮಾತಾಡಬೇಡ ಅಂತ ಆಣೆ ಇಟ್ಬಿಟ್ಲು ಇನ್ನೇನ್ ಮಾಡೋದು ಬಿಟ್ಟೋಗೋ ಹುಡುಗಿಗೆ ಟಿಕೆಟ್ ಆದ್ರೂ ಕೊಡ್ಸೋಣ ಅಂತ ಕೌಂಟರ್ ಹತ್ರ ಕರ್ಕೊಂಡೋದೆ ನನ್ನ ಅದೃಷ್ಟನೋ ಏನೋ ಟಿಕೆಟ್ ಒಂದ್ ವಾರ ಲೇಟ್ ಆಗಿ ಸಿಕ್ತು ಸರಿ ಹೇಗಿದ್ರು ಹೋಗೋದೋಗ್ತೀಯಾ ಈ ಒಂದ್ ವಾರ ನನ್ನ ಜೊತೆಲಿರೋ ನಾನು ನೀನು ಓಡಾಡಿ ಜಾಗಕ್ಕೆಲ್ಲ ಇನ್ನು ಒಂದ್ಸರಿ ಓಡ್ ಬಂದ್ಬಿಡೋಣ ಅಂತ ಕೇಳ್ಕೊಂಡೆ ಮೊದ್ಲು ಆಗಲ್ಲ ಅಂದ್ಲು ಆಮೇಲೆ ಯೂಟರ್ ನೋಡ್ಕೊಂಡು ವಾಪಸ್ ಬಂದು ಕಂಡೀಷನ್ಸ್ ಹಾಕಿ ಓಕೆ ಇರ್ತೀನಿ ಅಂದ್ಲು ಅವಳು ನನ್ನ ಜೊತೆ ಇರ್ತೀನಿ ಅಂತ ಹೇಳಿದ್ ಒಂದ್ ವಾರದಲ್ಲೇ ಆಲ್ರೆಡಿ ನಾಲ್ಕು ದಿನ ಮುಗ್ದೋಗಿದೆ ಉಳಿದಿರೋ ಮೂರ್ ದಿನದಲ್ಲಿ ನಡೀದಳು ಹೋಗೋ ದಿನ ಬಿಟ್ರೆ ಇನ್ನೆರಡೇ ದಿನ ಬ್ರದರ್ ಇರೋದು ಮೋಸ್ಟ್ಲಿ ಅವಳು ನನಗೆ ಸಿಗಲ್ಲ ಅನ್ಸತ್ತೆ ತರೋಣ ಕ್ರಿಕೆಟ್ ಅಲ್ಲಿ ಲಾಸ್ಟ್ ಬಾಲ್ ವರ್ಗೂ ಚಾನ್ಸ್ ಇರೋ ತರ ಲವ್ ಅಲ್ಲೂ ಲಾಸ್ಟ್ ಸೆಕೆಂಡ್ ತನಕ ಚಾನ್ಸ್ ಇರುತ್ತೆ ಪ್ರೀತಿನ ಅಷ್ಟು ಈಸಿಯಾಗಿ ಬಿಟ್ಕೊಡ್ಬೇಡ ಅವ್ರು ಬಿಟ್ಕೊಡೋದ ಜನರೇಷನ್ ಫುಲ್ ಚೇಂಜ್ ಆಗೋಗಿದೆ ಬಿಟ್ಕೊಡೋದಲ್ಲ ಸ್ವಲ್ಪ ಡೌಟೆ ಹಾಗಾದ್ರೆ ಏನ್ ಮಾಡ್ತೀಯ ಬಂದ್ರೆ ಜೊತೆಲಿ ಬರ್ಲಿಲ್ಲ ಅಂದ್ರೆ ಎಳ್ಕೊಂಡು ತಡದವ್ರನ್ನ ತುಳ್ಕೊಂಡು ಒಟ್ನಲ್ಲಿ ಎತ್ತಾಕೊಂಡು ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ದೀನಿ ಆದ್ರೆ ನೀನ್ ಬೇಜಾರು ಮಾಡ್ಕೊಂಬಾರ್ದಷ್ಟೇ ಬೇಜಾರ ಯಾಕೆ ಅವಳನ್ನ ತಕೊಂಡು ಹೋಗ್ಬೇಕಾದ್ರೆ ನಿಮ್ ಹೆಲ್ಪ್ ಕೇಳಣ ಅಂತಿದ್ದೀನಿ ಮಾಡ್ತೀಯಲ್ಲ ಖಂಡಿತ ನಿನ್ ಲವ್ ಸಕ್ಸಸ್ ಆಗುತ್ತೆ ಅಂದ್ರೆ ಮಾಡೇ ಮಾಡ್ತೀನಿ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ ಹೆಲ್ಪ್ ಇದ್ರೆ ನನ್ ಲವ್ 100% ಸಕ್ಸಸ್ ಪಕ್ಕ ಅಲ್ವಾ ಪೂರ್ಣ ಸರಿ ಅವತ್ ರಿಜೇಶ್ ಆಫೀಸ್ ಹತ್ರ ಏನಕ್ಕೆ ಹೋಗಿಲ್ಲ ಅಂತ ಹೇಳಲೇ ಇಲ್ಲ ಸಾರಿ ಬ್ರದರ್ ಅದನ್ ಮಾತ್ರ ಕೇಳ್ಬೇಡ ಆ ವಿಷಯದ ಬಗ್ಗೆ ಹೇಳಿದ್ರೆ ನಮ್ಮ ಹುಡುಗಿಗೆ ನಾನು ಮೋಸ ಮಾಡ್ದಂಗಾಗತ್ತೆ ಅಷ್ಟಕ್ಕೂ ಆ ವಿಷಯದ ಬಗ್ಗೆ ಪೂರ್ಣನ್ಗೆ ಹೇಳಿಲ್ಲ ಕೇಳ್ಬೇಕಾ ವೆರಿ ಇಂಟ್ರೆಸ್ಟಿಂಗ್ ಅರ್ಜುನ್ ನಿನ್ ಜೊತೆ ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗೋದೇ ಗೊತ್ತಾಗಲ್ಲ ಗಾಡಿ ಬರೋ ಟೈಮ್ ಆಯ್ತು ಇಫ್ ಯು ಡೋಂಟ್ ಮೈಂಡ್ ಒಂದೆರಡು ನಿಮಿಷ ನಮ್ಮ ಹುಡುಗಿ ಜೊತೆ ಮಾತಾಡ್ಕೋಬೋದಾ ನಮ್ಮ ಹುಡುಗಿ ರಚ್ಚು ಜೊತೆ ಮಾತಾಡ್ತೀನಿ ಅಂದ್ರೆ ಬೇಜಾರಾಗುತ್ತೆ ಪೂರ್ಣನ್ ಜೊತೆ ಮಾತಾಡು ಥ್ಯಾಂಕ್ಸ್ ಅರ್ಜುನ್ ಪೂರ್ಣ ಹತ್ರ ಇರ್ಲಿ ದೂರ ಇರ್ಲಿ ಅವಳೆಲ್ಲೇ ಇದ್ರು ನನ್ನ ಲವರೇ ಅಲ್ವಾ ಬಾಸ್ ಅರ್ಜುನ್ ಈ ದಿನ ನನ್ನ ಲೈಫ್ ಅಲ್ಲೇ ಮರೆಯಕ್ಕಾಗಲ್ಲ ಯುನೋ ಇಟ್ಸ್ ಮೈ ಮೋಸ್ಟ್ ಅನ್ಫರ್ಗೆಟಬಲ್ ಡೇ ತುಂಬಾ ಖುಷಿ ಆಗ್ತಿದೆ ಎನಿವೈಸ್ ನೀನ್ ನಿನ್ನ ಹುಡುಗಿ ಬಗ್ಗೆ ಬೇಗ ಡಿಸೈಡ್ ಮಾಡು ಡಿಸೈಡ್ ಮಾಡಿ ಆಗೋಗಿದೆ ಎತ್ತಾಕೊಂಡು ಹೋಗೋದು ಒಂದೇ ಬಾಕಿ ಡೇಟ್ ಫಿಕ್ಸ್ ಮಾಡಿ ಪೂರ್ಣನ್ ಕೈಲೇ ನಿಂಗೆ ಫೋನ್ ಮಾಡಿಸ್ತೀನಿ ನೋ ಪ್ರಾಬ್ಲಮ್ ಇಷ್ಟ ದಿನ 12 hours ಆನ್ ಇದ್ದೀನಿ ನನ್ನ ಮೊಬೈಲ್ ನಿನ್ಗೋಸ್ಕರ 24 hours ಆನ್ ಅಲ್ಲಿ ಇರುತ್ತೆ ಓಕೆ ನನಗೆ ಲೇಟ್ ಆಗ್ತಿದೆ ಐ ವಿಲ್ ಮೇಕ್ ಎ ಮೂವ್ ಯಾ ಸಿ ಯು ಓಕೆ ಬೈ 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 ಶೇಕ್ ಹ್ಯಾಂಡ್ ಬೇಗ ನಿನ್ ಮದ್ವೆ ಡೇಟ್ ಫಿಕ್ಸ್ ಮಾಡ್ಕೋ ಆಮೇಲೆ ನನ್ ತರದವನೇ ಅವನಾದ್ರೂ ಬಂದು ನಿಮ್ ಹುಡುಗಿನ ತಕೊಂಡು ಹೋಗ್ಬಿಟ್ಟನು ಏಯ್ ಸುಮ್ಮನೆ ತಮಾಷೆ ಮಾಡ್ದೆ ಅನ್ಕೊಂಡೆ ತಮಾಷೆ ಮಾಡ್ತಿದ್ಯಾ ಅಂತ ಬಾಯ್ ಸಿ ಯು ಬಾಯ್ ಕಾಲು ಹುಷಾರಿ ಕಡೆ ಬಮ್ಮ ಬಾಯ್ ಬಾಯ್ ಸಿ ಯು ಟಾಟ ಮಾಡ್ರಿ ಟಾಟ ಸಿ ಯು ನಾನು ಬರ್ತೀನಿ ಇರೋ ಯಾಕೆ ಜೋರಾಗಿ ಹೋಗ್ತಾ ಇದ್ಯಾ ನಿನ್ ದೇವ್ ಕೊಟ್ಟಿದ್ದೀನು ಇಲ್ವಾ ಅಲ್ಲ ಆ ಮುಗ್ದೋಗಿರೋ ಲವ್ ಸ್ಟೋರಿ ಇವತ್ತು ಅವನ ಹತ್ರ ಹೇಳೋ ಅವಶ್ಯಕತೆ ಏನಾದ್ರೂ ಇತ್ತ ಅಯ್ಯ ಬುದ್ಧಿವಂತ ಹೇಳ್ದ ಬುದ್ಧ ಕೇಳ್ದ ಇದು ನೀನು ಮುಗ್ದೋಗಿರೋ ಲವ್ ಸ್ಟೋರಿ ಇರ್ಬೋದು ಆದ್ರೆ ನನಗೆ ಇನ್ನು ಮೂರು ದಿನ ಇದು ಮುಗಿದಿರೋ ಲವ್ ಸ್ಟೋರಿ ಆ ಲವ್ ಸ್ಟೋರಿನ ಒಂಚೂರು ದೊಡ್ಡ ಬ್ರದರ್ ಹಂಗ್ ನಾನು ಅವ್ನ್ ಹೇಳಿದೀನಿ ಅಂದ್ರೆ ನಿಜವಾಗ್ಲೂ ನೀನ್ ನನ್ಗೆ ಅಪ್ರಿಶಿಯೇಟ್ ಮಾಡ್ಲೇಬೇಕು ಅಪ್ರಿಶಿಯೇಟ್ ಅದು ನಿನ್ನ ಸರಿ ಓಕೆ ನಾನು ಬೇಡ ನನ್ನ ಮೈನಸ್ ಮಾಡ್ಬಿಡು ಈ ಪ್ರಪಂಚದಲ್ಲಿ ನನಗಿಂತ ಚೆನ್ನಾಗಿರೋ ಚಿಂದಂತ ಹುಡುಗರು ಎಷ್ಟೊಂದ್ ಜನ ಇದಾರೆ
ಅವ್ರನ್ನೆಲ್ಲ ಬಿಟ್ಟು ನಿಮ್ಮ ಅಪ್ಪ ಈ ಸಾಫ್ಟ್ವೇರ್ ನಡೆದಾಕಿದ್ರಲ್ಲ ನಿಮ್ಮ ಅಪ್ಪನಿಗೆ ಬೇರೆ ಯಾರು ಸಿಕ್ಕಿಲ್ವಾ ನೋಡು ಎಷ್ಟು ಡಿಸೆಂಟ್ ಆಗಿ ಬಂದು ಒಂಚೂರು ಬೇಜಾರು ಮಾಡ್ಕೊಳ್ದೆ ನಮ್ಮಿಬ್ರು ಲವ್ ಸ್ಟೋರಿನ ಕೇಳ್ಕೊಂಡು ಎಷ್ಟು ಡಿಸೆಂಟ್ ಆಗಿ ಹೋದ ಏನೇ ಆಗ್ಲಿ ನಿಮ್ಮ ಅಪ್ಪನ ಸೆಲೆಕ್ಷನ್ ಸೂಪರ್ ಕಣ ನೋಡು ನೋಡು ನಮ್ಮ ಅಪ್ಪನ ಬಗ್ಗೆ ಮಾತಾಡೆ ಚೆನ್ನಾಗಿರಲ್ಲ ಏಕೆ ಯಾಕೆ ಚೆನ್ನಾಗಿರಲ್ಲ ಯಾಕೆ ಮಾತಾಡಬರ್ದು ಏನಂದಿದ್ದೆ ನೀನು ನೀನು ಆ ತರ ಇಷ್ಟಪಡ್ತೀಯೋ ಆ ತರ ನಿನ್ನ ಕಣ್ಣ ಮುಂದೆ ಇರ್ತೀನಿ ಅಂತ ಹೇಳಿ ದೃಷ್ಟಿ ಬೊಂಬೆ ತರ ಡ್ರೆಸ್ ಮಾಡ್ಕೊಂಡು ಬಂದು ಲವ್ ಮಾಡೋ ಹುಡುಗನಿಗೇನೆ ಮದುವೆ ಆಗೋ ಹುಡುಗನ ಪರಿಚಯ ಮಾಡ್ಸದ್ರಿ ಅಂತ ನನ್ನ ಮಗನಿಗೆ ಅಪ್ಪ ಇಟ್ಟಂಗಾಗಲ್ಲ ಹುಡುಗಿ ನೀನು ನೀನೇ ಇಷ್ಟ ಅವಳು ಇಡಬೇಕಾದ್ರೆ ಹ ಹೋಗಿ ಸರ್ ಗಂಡ ಹೆಂಡತಿ ಜಗಳ ನಾವ್ ಹೆಂಗೋ ಸರಿ ಹೋಗ್ತೀವಿ ಗಂಡ ಹೆಂಡತಿ ಅಲ್ಲ ಗಂಡ ಹೆಂಡತಿ ತರ ಅಂದೆ ಅಷ್ಟೇ ಅದಕ್ಕೆ ಯಾಕೆ ಕೂರ್ದು ಬೀಳ್ತೀಯ ಸರಿ ನೋಡಿ ಎಲ್ಲಿಗೆ ಇನ್ನೆಲ್ಲಿಗೆ ಪಿ ಜಿ ಹತ್ರ ನೀನೇನ್ ಬರಬೇಕಾಗಿಲ್ಲ ನನಗೆ ಗೊತ್ತು ನಾನು ಹೋಗ್ತೀನಿ ನೀನ್ ಹೋಗು ಅಲ್ಲ ಒಬ್ಳೆ ಇದೆಯಲ್ಲ ಅಷ್ಟು ದೂರ ಬಿಟ್ಟು ಬರ್ತೀನಿ ನೀನ್ ಬಂದ್ರೆ ಉದ್ದಕ್ಕೂ ಜಗಳ ಆಗುತ್ತೆ ನೀನ್ ಹೋಗು ಏ ಹಂಗಲ್ಲ ಪೂರ್ಣ ಹೋಗು ಅಂದ್ರೆ ನೀನ್ ಹೋಗಿಲ್ಲ ಅಂದ್ರೆ ಇಲ್ಲೇ ಕೂತ್ಕೋತೀನಿ ನಾನು ಓ ಸರಿ ಇವಾಗ ನಾನು ಹೋಗ್ಬೇಕು ತಾನೆ ನಾನು ಹೋಗ್ತೀನಿ ನೀನ್ ಆರಾಮ ಕೂತ್ಕೊಂಡು ನಿಂಗೆ ಯಾವಾಗ ಇಷ್ಟನೋ ಅವಾಗ್ಲೇ ಎದ್ದೋಗು ಓಕೆನಾ ಬರ್ತೀನಿ ಆದ್ರೂ ಈ ರೋಡ್ ಅಲ್ಲಿ ನಾಯಿಗಳು ಕಟ್ಟ ಜಾಸ್ತಿ ಅಂತ ಕೇಳಿದ್ದೆ ಕೇಳಿಸ್ಕೊ ನನ್ನಂತ ಸ್ಮಾರ್ಟ್ ಹುಡುಗ ರೋಡ್ ಅಲ್ಲಿ ಒಬ್ನೇ ಹೋಗ್ತಿದ್ರೆ ಹುಡುಗಿರೆಲ್ಲ ಕಾಳಾಗ್ತಾರೆ ಪ್ರಾಬ್ಲಮ್ ನೀನ್ ಒಬ್ಳೆ ಹೋದ್ರೆ ಪೂರ್ಣ ಹ್ಯಾಪಿ ಸತ್ಯಾಗ್ರಹ ಚಳುವಳಿ ಪ್ರೇಮಿಗಳ ದಿನದಂದು ಚಂದ್ರನನ್ನು ನೋಡಿ ಇಷ್ಟವಿಲ್ಲದವರನ್ನು ನೆನೆದರೆ ಅವರು ನಮ್ಮಿಂದ ದೂರವಾಗುತ್ತಾರೆ ವ್ಯಾಲೆಂಟೈನ್ಸ್ ಡೇ ಇದೆಲ್ಲ ನಿಮಗೆ ನನಗೆ ಗೊತ್ತು ಇಷ್ಟೊತ್ತಲ್ಲಿ ನನ್ನ ನಿಜ ಜಾಗದಲ್ಲಿ ನೋಡಿದ್ರೆ ನೀನು ಕೋಪ ಬರುತ್ತೆ ಬೈಬೇಕು ಅನ್ಸುತ್ತೆ ಜಗಳ ಆಡ್ಬೇಕು ಅನ್ಸುತ್ತೆ ಅಂತ ಆದ್ರೆ ಇವತ್ತು ಅದು ಏನು ಮಾಡಂಗಿಲ್ಲ ಯಾಕೆಂದ್ರೆ ನಮ್ಮಿಬ್ಬರಿಗೂ ಸಿಕ್ಕಿರೋ ಲಾಸ್ಟ್ ವ್ಯಾಲೆಂಟೈನ್ಸ್ ಡೇ ಇದು ಹೋದ ವರ್ಷ ವ್ಯಾಲೆಂಟೈನ್ಸ್ ಡೇ ಅಲ್ಲಿ ನೀನು ನನ್ನ ಗಟ್ಟಿಯಾಗಿ ತಪ್ಕೊಂಡು ನನ್ನ ಕೆನೆಗೊಂದು ಮುತ್ಕೊಟ್ಟು ಐ ಲವ್ ಯು ಅಂತ ಹೇಳಿದ್ದೆ ಯಾಕೆಂದ್ರೆ ಆಗ್ತಾನೆ ನಮ್ಮ ಲವ್ ಶುರು ಆಗಿತ್ತು ಆದ್ರೆ ಈ ವರ್ಷ ಶುರು ಆಗಿದ್ ಲವ್ ಕಟ್ಟಾಗಿ ಬಿಟ್ಟೋಗೋ ಸ್ಟೇಜಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟಿದೆ ನೆಕ್ಸ್ಟ್ ಇಯರ್ ವ್ಯಾಲೆಂಟೈನ್ಸ್ ಡೇ ನೀನು ಎಲ್ಲಿರ್ತೀಯೋ ನಾನು ಎಲ್ಲಿರ್ತೀನೋ ನಾನು ಬಂದು ನಿನ್ಗೆ ಐ ಲವ್ ಹೇಳೋಕ್ಕಾಗಲ್ಲ ಅಥವಾ ನೀನು ಬಂದು ನನ್ಗೆ ಐ ಲವ್ ಹೇಳೋಕ್ಕಾಗಲ್ಲ ಅದಕ್ಕೆ ಕೊನೆ ಸರಿ ವಿಶ್ ಮಾಡಬೇಕು ಅನ್ನಿಸ್ತು ಬಂದಿದ್ದೀನಿ ಒನ್ಸ್ ಅಗೇನ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಏನು ಖಾಲಿ ಕೈ ಇದೆ ಅಂತ ನೋಡ್ತಿದ್ಯಾ ನಾನೇನು ಕೊಟ್ಟರು ನೀನು ತಗೊಳ್ಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಅದಕ್ಕೆ ರೋಸ್ ಹಿಡಿದಿದ್ದೀನಿ ಅಂತ ನಾನು ಫೀಲ್ ಮಾಡ್ತಿದ್ದೀನಿ ನನ್ನ ಕೈಲಿ ರೋಸ್ ಇದೆ ಅಂತ ನೀನು ಫೀಲ್ ಮಾಡಿ ತೊಗೊಂಬಿಡು ಈ ವ್ಯಾಲೆಂಟೈನ್ಸ್ ಡೇನು ಮುಗಿಸ್ಬಿಡೋಣ ಇಲ್ಲಿ ಇಟ್ಟಿದ್ದೀನಿ ಇಷ್ಟ ಇದ್ರೆ ತಗೋ ಇಲ್ಲಾಂದ್ರೆ ನಿನ್ನ ಇಷ್ಟ ಒಂದ್ ವರ್ಷ ಲವ್ ಮಾಡಿದ್ ನನ್ನ ಹುಡುಗಿ ನೀನು ಇವತ್ತಾದ್ರೂ ಒಂದೇ ಒಂದ್ಸಾರಿ ನನ್ನ ಕ್ಷಮಿಸಿ ಕೊನೆ ಸರಿ ಲಾಸ್ಟ್ ಟೈಮ್ ಐ ಲವ್ ಯು ಹೇಳೋದಿಕ್ಕೆ ಒಂದೇ ಒಂದ್ ಚಾನ್ಸ್ ಕೊಡ್ಬೇಕಾಗಿತ್ತು ಕೊನೆ ಸರಿ ಲಾಸ್ಟ್ ಟೈಮ್ ಬಸ್ ಲವ್ ಮಾಡ್ರ ಹೂವಲ್ಲ ಓ ಅಂದ್ಲು ಆ ದಿನ ಓಹ್ ಅಂದ್ಲು ಈ ದಿನ ಆ ಅಮ್ಮಾಟ
ಗ್ರಿಪ್ಸ್ ಕೊಟ್ಲು ಆ ದಿನ ಚಿಪ್ಸ್ ಕೊಟ್ಲು ಈ ದಿನ ಆ ಆ ಅಮ್ಮಾಟ ಆ ಆ ಅಮ್ಮಾಟ ನಾನು ಸುಮ್ಮನೆ ನಿಂತಿದ್ದೆ ಎದುರಿಗೆ ಬಂದ್ಬಿಟ್ಲು ನನ್ನ ಗುಂಡಿ ಬಿಚ್ಚಿತ್ತು ಹೃದಯ ಕದ್ಬಿಟ್ಲು ಓ ಮೈ ಲಾರ್ಡ್ ನಾನು ಸತ್ಯವನ್ನು ಹೇಳುತ್ತೇನೆ ಸತ್ಯವನ್ನು ಬಿಟ್ಟು ಬೇರೇನು ಹೇಳೋದಿಲ್ಲ ರೋಮಿಯೋ ಜೂಲಿಯಟ್ ಲೈಲಾ ಮಜ್ನು ಸಲೀಮ್ ಅನಾರ್ಕಲಿ ಅವ್ರದೆಲ್ಲ ಫ್ಲಾಪ್ ಲವ್ ಸ್ಟೋರೀಸ್ ಒನ್ ಅಂಡ್ ಓನ್ಲಿ ಹಚ್ಚೋದು ಮಾತ್ರ ಟಾಪ್ ಲವ್ ಸ್ಟೋರಿ ಸರಿ ಮುಂದೆ ಹೇಳ್ಬಾಮ ಓ ಅಂದ್ಲು ಆ ದಿನ ಓಹೋ ಅಂದ್ಲು ಈ ದಿನ ಆ ಆ ಅಮ್ಮಾಟ ಆ ಆ ಅಮ್ಮಾಟ ಓಡ್ ಬಂದ್ಲು ಆ ದಿನ ಓಡೋಗ್ಬಿಟ್ಲು ಈ ದಿನ ಆ ಆ ಅಮ್ಮಾಟ ಆ ಆ ಆ ಅಮ್ಮಾಟ ಕನ್ಫ್ಯೂಸ್ ಆಗೋ ಕಲ್ಲರ್ ಕನ್ಸು ಹುಡುಗಿ ಒಬ್ಳೇನ್ ಹೆಸರು ಇಡೋಕ್ಕಾಗದೆ ಇರೋ ಸ್ವೀಟು ಇವಳೇನ್ ಕ್ಯಾಲೆಂಡ್ರಲ್ಲಿ ಇಲ್ದೆ ಇರೋ ತಾರೀಕ್ ಇವಳೇನೆ ಸೊನ್ನೆಗಿಂತ ಮೋಸ ಅವಳ ಸ್ಮೈಲ್ ಬಂದೇನೆ ಸ್ಮೈಲ್ ಅನ್ನು ಕೊಟ್ಟಳು ಹಾರ್ಟನ್ನು ಕೊಟ್ಟೆನು ಪ್ರೀತಿಸಿ ಬಿಟ್ಟಳು ಪ್ರೀತಿಸಿ ಬಿಟ್ಟೆನು ಅಮ್ಮಾಟ ಅಮ್ಮಾಟ ಲವ್ ಇಸ್ ಬ್ಲೈಂಡ್ ಅಮ್ಮಾಟ 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 ಮೈ ಲವ್ ಇಸ್ ಗಾನು ಅಮ್ಮಾಟ ಈ ಪ್ರಪಂಚದಲ್ಲಿ ಸಕ್ಸಸ್ಫುಲ್ ಲವ್ ಸ್ಟೋರಿ ಇರೋದು ಶ್ರೀಕೃಷ್ಣ ಪರಮಾತ್ಮಂದು ಮಾತ್ರ ಅವ್ರು ಬರೆದಿರೋ ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಕಿಸ್ ಕೊಟ್ಲು ಆ ದಿನ ಕಿತ್ಕೊಂಡ್ ಬಿಟ್ಲು ಈ ದಿನ ಆ ಆ ಅಮ್ಮಾಟ ಆ ಆ ಆ ಅಮ್ಮಾಟ ತಬ್ಬಿಕೊಂಡ್ಲು ಆ ದಿನ ತಳ್ಬಿಟ್ಲು ಈ ದಿನ ಆ ಆ ಅಮ್ಮಾಟ ಆ ಆ ಅಮ್ಮಾಟ ಒಂದೇನೆ ಒಂದೇ ಹುಡುಗಿನ್ ಪ್ರೀತಿಸೋ ಹುಡುಗ ಸಿಕ್ಕೋದ್ ಕಷ್ಟಾನೇ ಹಠ ಮಾಡೋ ಹುಡುಗಿರ್ ಪ್ರೀತಿನ್ ಗೆಲ್ಲೋದ್ ಕಷ್ಟಾನೇ ಹಂಗೆದ್ದೋರೆಲ್ಲ ಸೋತಿದ್ದು ಪ್ರೀತಿ ಮುಂದೇನೆ ಫೇಲು ಆಗಿರೋ ಹೃದಯ ನನ್ನದು ಫೀಲಲ್ಲಿದ್ದರು ಅವಳಿಗೆ ಕಾಣದು ಅಮ್ಮಾಟ ಅಮ್ಮಾಟ ಲವ್ ಇಸ್ ಬ್ಲೈಂಡ್ ಅಮ್ಮಾಟ 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 ಮೈ ಲವ್ ಇಸ್ ಗಾನ್ ಅಮ್ಮಾಟ ಟೈಮ್ ಆಯ್ತು ಸಾಂಗ್ ಮುಗಿಸ್ಬಿಡೋಣ ಕೊನೆಯದಾಗ ಒಂದ್ ಸ್ಲೋಗನ್ ಹೇಳಿ ಬಸ್ಸು ಮಚ್ಚಲ್ ಹೊಡೆದ್ರೆ ಒಂದೇ ಒಂದೇ ಲವ್ ಅಲ್ಲಿ ಬಿದ್ರೆ ಬದುಕೋದೇ ಡೌಟ್ ನಾವು ಸತ್ಯವನ್ನು ಹೇಳುತ್ತೇವೆ ಸತ್ಯವನ್ನು ಬಿಟ್ಟು ಬೇರೇನು ಹೇಳೋದಿಲ್ಲ ಇರೋದಿಷ್ಟು ಉದ್ದ ಅಚ್ಚಿಗಲ್ಲ ಇವಳು ಬಿಡಲ್ಲ ಹಲೋ ದಬಾಯ್ ಸರ್ ಅಲ್ಲ
ಬೆಳ ಬೆಳಗ್ಗೆ ನಿಂಗೆ ನನ್ನ ಜೊತೆ ಬರಕ್ಕೆ ಇಷ್ಟ ಇಲ್ಲ ಓಕೆ ಹಂಗಂತ ನೀನು ಒಬ್ಬೊಬ್ಳೆ ಇಷ್ಟೋರ ಬಂದು ಏನಾದ್ರೂ ಯಾಕೆ ಬರಬಾರ್ದು ಯಾಕೆ ಅಂದ್ರೆ ನೀನು ಒಬ್ಬೊಬ್ಳೆ ಬಂದು ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗೋದ್ರೆ ನಿನ್ನೇ ನಂಬ್ಕೊಂಡು ನಿನ್ನ ಮದ್ವೆ ಆದ್ಮೇಲೆ ಲವ್ ಮಾಡ್ಬೇಕು ಅನ್ಕೊಂಡಿರೋ ಸಾಫ್ಟ್ವೇರ್ ಗತಿ ಏನಾಗಬೇಕು ಏನೂ ಆಗಲ್ಲ ಖಾಲಿ ಬಿಲ್ಡಪ್ ಎಲ್ಲ ಬೇಡ ಅರ್ಚನೆ ಮಾಡಿಸ್ಬೇಕಿತ್ತು ಅದಕ್ಕೆ ಬಂದೆ ಅರ್ಚನೆನಾ ಬಾ 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 ಏನು ಇಲ್ಲ ಓನು ಇಲ್ಲ ಬಾ ಪೂರ್ಣ ನನಗೊಂದು ಡೌಟ್ ಅಲ್ಲ ನೀನ್ ಮಾತ್ರ ಹಿಂಗ ಅಥವಾ ಎಲ್ಲ ಹುಡುಗಿರು ಹಿಂಗ ಇಲ್ಲ 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 ಎಲ್ಲ ಹುಡುಗಿರು ಹಿಂಗಿರಲ್ಲ ನೀನ್ ಮಾತ್ರ ಹಿಂಗೆ ಅನ್ಸುತ್ತೆ ಹೌದು ನಾನ್ ಮಾತ್ರ ಹಿಂಗೆ ಏನಿವಾಗ ಈಗ ನೀನ್ ಸುಮ್ಮನೆ ಗಾಡಿ ಓಡಿಸ್ತೀವೋ ಇಲ್ವೋ ಓಡಿಸ್ತೀನಮ್ಮ ಓಡಿಸ್ತೀನಿ ಏನ್ ಮಾಡೋದು ಕರ್ಕೊಂಡು ಬಂದ್ಬಿಟ್ಟಿದ್ದೀನಲ್ಲ ಓಡಿಸ್ಲೇಬೇಕು ನಿಲ್ಸು 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 ಗಾಡಿ ನಿಲ್ಸು ಏನು ಮಾಸ್ಟರ್ ಜೆಂಟೋ ಫೋನ್ ಮಾಡಿದ್ದಾರೆ ಹಲೋ ಹಾಯ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ತರುಣ್ ನನ್ನೆ ತುಂಬಾ ಸತಿ ಫೋನ್ ಮಾಡಿದೆ ಹಾ ನಾಟ್ ರೀಚಬಲ್ ಅಂತ ಬಂತು ಹೌದಾ ಹೌ ನೈಸ್ ಏನ್ ಬಾಸ್ ಹಾಯ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಕಿರಣ್ ನಿನ್ನ ನೆಸ್ಲಂ ಮಾಡ್ತೀಯೋ ಅಷ್ಟು ಇಷ್ಟು ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ತುಂಬಾ ಲವ್ ಮಾಡ್ತೀನಿ ಮತ್ತೆ ಯಾಕೆ ಯಾರೋ ಐ ಲವ್ ಯು ಬರ್ದು ಯಾರೋ ಉಸಿರು ತುಂಬಿಕೊಟ್ಟಿರೋ ಹಾರ್ಟ್ನ ನನಗೆ ತಂದು ಕೊಡ್ತಿದ್ಯಾ ಮತ್ತೆ ತಗೋ ಇದ್ರಲ್ಲಿ ನಿನ್ನ ಉಸಿರು ತುಂಬಿ ಐ ಲವ್ ಯು ಅಂತ ಬರ್ದು ನಂಗೆ ಕೊಡು ಈ ದೊಡ್ಡೋಗ್ಲಿಲ್ಲ ಅಂತಂದ್ರೆ ನಿನ್ ಲವ್ ಸ್ಟ್ರಾಂಗ್ ಅಂತ ನೀ ನನ್ನಿಂದ ದೂರ ಆಗಲ್ಲ ಅಂತ ಅಕಸ್ಮಾತ್ ಹೊಡೆದೋದ್ರೆ ಕೊನೆವರೆಗೂ ನೀ ನನ್ನ ಜೊತೆ ಇರಲ್ಲ ಅಂತ ಅಷ್ಟೇ ತಾನೇ ಐ ಲವ್ ಯು ಚಂದು ಐ ಲವ್ ಯು ಲಾಟ್ ಐ ಆಮ್ ಸಾರಿ ಆಯ್ತಾ ಐ ಲವ್ ಯು ಟು ಉಸಿರು ತುಂಬಿ ಐ ಲವ್ ಯು ಅಂತ ಬರ್ದು ನಂಗೆ ಕೊಡು ಈ ದೊಡ್ಡೋಗ್ಲಿಲ್ಲ ಅಂತಂದ್ರೆ ನಿನ್ ಲವ್ ಸ್ಟ್ರಾಂಗ್ ಅಂತ ಅಕಸ್ಮಾತ್ ಹೊಡೆದೋದ್ರೆ ಕೊನೆವರೆಗೂ ನೀ ನನ್ ಜೊತೆ ಇರಲ್ಲ ಅಂತ ನನಗೆ ಬೇಕಾಗಿಲ್ಲ ಅವನು ನನಗೆ ಇಷ್ಟ ಇಲ್ಲ ಅಷ್ಟೇ ಅದ್ ಬಿಡು ಇಷ್ಟು ದಿನ ನೀನ್ ಎಲ್ಲಿ ಹೋಗಿದ್ಯಾ ನಾನೆಲ್ಲಿ ಹೋಗಿದ್ದೆ ಏನಾಯ್ತು ಅನ್ನೋದಕ್ಕಿಂತ ನಾಳಿದ್ದು ನೀನೇನು ಕೂರಿಗೆ ಹೋಗ್ತಾ ಇದೀಯ ಅದನ್ನ ಹೇಳು ಅಪ್ಪ ಹುಡುಗ ನೋಡಿದ್ದಾರೆ ಮದ್ವೆ ಆಗೋಣ ಅಂತ ಹಾಗಾದ್ರೆ ನೀನು ಅಚ್ಚುನೇನ್ ಮಾಡ್ತೀಯ ಆಗ್ಲೇ ಹೇಳಿದ್ನಲ್ಲ ಇಷ್ಟ ಇಲ್ಲ ಅಂತ ಯಾಕೆ ಒಳ್ಳೆ ಹುಡುಗ ಅಂತನ ಅಥವಾ ಒಳ್ಳೆ ಹುಡುಗ ಬೇಡ ಅಂತನ
ಒಳ್ಳೆ ಒಂಥರ ಇರೋ ಕೆಟ್ಟ ಹುಡುಗ ಬೇಡ ಅಂತ. ಕಾರಣ ಇಲ್ಲದೆ ಒಬ್ಬ ವ್ಯಕ್ತಿನ ಕೆಟ್ಟೋನು ಅಂತ ಹೇಳಕ್ಕಾಗಲ್ಲ. ಅವನ್ ಎಂಥ ಮೋಸ್ಕಾರ ಅಂತ ಗೊತ್ತಾದ್ರೆ ಜೊತೆಲಿರು ಅಂತ ನೀನು ಹೇಳಲ್ಲ. ಕಾರಣ ತಿಳಿದ ಪ್ರೀತಿಸಿದ ಹುಡುಗನ ಮೋಸ್ಕಾರ ಅನ್ನೋದು ನನಗೇನೋ ತಪ್ಪು ಅನಿಸ್ತಾ ಇದೆ. ಪ್ರೀತಿ ವಿಷಯದಲ್ಲಿ ಕಾರಣಗಳು ಕೌಂಟ್ ಆಗಲ್ಲ, ತಪ್ಪುಗಳಷ್ಟೇ ಕೌಂಟ್ ಆಗುತ್ತೆ. ಒಂದ್ ವೇಳೆ ಅರ್ಜುನ್ ತಪ್ಪೆ ಮಾಡಿಲ್ಲ ಅಂದ್ರೆ? ತಪ್ಪ ಮಾಡಿಲ್ವಾ? ಅವನ ಬಗ್ಗೆ ಏನೇ ಗೊತ್ತು ನಿನ್ಗೆ? ಏನ್ ಹೇಳ್ತಿದ್ಯಾ? ನಿಜಾನೇ ಹೇಳ್ತಾ ಇದ್ದೀನಿ. ಅರ್ಜುನಿಂದ ಏನೆಲ್ಲ ತಪ್ಪಾಗಿದೆ ಅಂತ ನೀನ್ ಅನ್ಕೊಂಡಿದ್ಯೋ ಅದೆಲ್ಲ ಅವನಿಂದ ಆಗಿದ್ದಲ್ಲ, ಮತ್ತೆ ನನ್ನಿಂದ ಆಗಿದ್ದು. ಆಶಾ, ಏನ್ ಹೇಳ್ತಿದ್ಯಾ? ಹೌದು, ಅವತ್ತು ಅವ್ನು ನಿನ್ಗಿಂತ ಮುಂಚೆ ರಿಜಿಸ್ಟರ್ ಆಫೀಸಿಗೆ ಬರಬೇಕು ಅಂತ ತುಂಬಾನೇ ಖುಷಿಯಾಗಿ ರೆಡಿಯಾಗಿ ಬರ್ತಾ ಇದ್ದ. ಇವಳ ರಚ್ಚು ಫ್ರೆಂಡ್ ಆಶಾ ಅಲ್ವಾ? ಏ ಎಡ್ಗಲ್, ಯಾಕೆ ಅತ್ಕೊಂಡು ಹೋಗ್ತಾ ಇದೀಯಾ? ಏನಾಯ್ತು ಅರ್ಜುನ್? ನಾನೇನು ಕೇಳ್ಬೇಡ, ನಾನು ಹೋಗ್ಬೇಕು, ದಾರಿ ಬಿಡು. ಏ ಏನು ಇಲ್ಲ ಅಂತೀಯಾ, ಮತ್ತೇನು ಕೇಳ್ತಾ ಇದೀಯಾ? ನಾನು ಇವಾಗ ಏನು ಹೇಳಿಸ್ತಿತ್ತಿಲ್ಲ, ನಾನು ಹೋಗ್ಬೇಕು, ದಾರಿ ಬಿಡು. ನೋಡು, ಇಷ್ಟೊಂದು ಅಳ್ತಾ ಇದೆ ಅಂದ್ರೆ ಏನಾಗಿರ್ಬೇಕು? ಏನಾಯ್ತು ಹೇಳು, ನನ್ನ ಹತ್ರ ಹೇಳೆ. ಅರ್ಜುನ್ ಮುನ್ನ ನಂಗೆ ಮೋಸ ಮಾಡ್ಬಿಟ್ಟ. ಮೋಸನ? ಅದ್ ಏನಾಯ್ತು ಸ್ವಲ್ಪ ಅರ್ಥ ಆಗೋ ತರ ಹೇಳೋ. ಅಜ್ಜು, ನಾನೀಗ ಪ್ರೆಗ್ನೆಂಟ್. ಅವನ ಹತ್ರ ಹೋಗಿ ಹೇಳಿದಕ್ಕೆ ಎಷ್ಟು ಹಣ ಬೇಕು ಅಂತ ಕೇಳ್ದ. ನನಗೆ ಏನ್ ಮಾಡ್ಬೇಕು ಅಂತಾನೆ ತೋಚ್ಲಿಲ್ಲ. ಈ ವಿಚಾರ ಏನಾದ್ರೂ ನಮ್ಮ ಅಪ್ಪ ಅಮ್ಮ ಗೊತ್ತಾದ್ರೆ ನನ್ನ ಕೊಂದಾಕ್ಬಿಡ್ತಾರೆ. ಆತರ ಎಲ್ಲ ಏನೂ ಆಗಲ್ಲ. ಅವನ್ ಎಲ್ಲಿದ್ದಾನೆ ಹೇಳು, ನಾನು ಹೋಗಿ ಮಾತಾಡ್ತೀನಿ. ಅವನಿಲ್ಲ, ರೂಮ್ ಖಾಲಿ ಮಾಡ್ಕೊಂಡು ಹೋಗಿದ್ದಾನೆ. ಹೋಗ್ಲಿ, ಅವನ ಊರು ಅವ್ರ ಅಪ್ಪ ಅಮ್ಮ ಯಾರು ಅಂತ ಅಟ್ ಲೀಸ್ಟ್ ಅದನ್ನಾದ್ರೂ ಹೇಳು. ಗೊತ್ತಿಲ್ಲ. ಹೋಗ್ಲಿ, ಅವನ್ ಫೋನ್ ನಂಬರ್? ಅವನ್ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಏನ್ ಆಶಾ, ಅವನ ಊರ್ ಯಾವ್ದು, ಅವ್ರ ಅಪ್ಪ ಅಮ್ಮ ಯಾರು, ಏನು ಗೊತ್ತಿಲ್ಲ ಅಂತೀಯ? ಹೆಂಗೋ ಇದಲ್ಲ. ಅಳ್ಬೇಡ್ವೋ, ಏನೂ ಆಗಲ್ಲ. ಇವಾಗ ಏನ್ ಮಾಡ್ಬೇಕು ಅಂತಿದ್ಯಾ ಹೇಳು. ಅಜ್ಜು, ನನ್ ಜೊತೆ ಹಾಸ್ಪಿಟ್ಲಿಗೆ ಬರ್ತೀಯ? ಸರಿ ಬಾ. ಅವತ್ತ ಅವನ ಜಾಗದಲ್ಲಿ ನನ್ ಸ್ವಂತ ಅಣ್ಣ ಇದ್ದಿದ್ರು ಅವನಷ್ಟು ಜೋಪಾನ ಮಾಡ್ತಾ ಇದ್ನೋ ಇಲ್ವೋ ಗೊತ್ತಿಲ್ಲ. ಅವತ್ತ ಅವನು ಡಾಕ್ಟರ್ ಹತ್ರ ಕೇಳ್ಕೋಬೇಕಾದ್ರೆ ಸತ್ ಹೋಗ್ಬಿಡೋಣ ಅನಿಸ್ತಾ ಇತ್ತು. ಅವನು ನನ್ನ ಸ್ವಂತ ತಂಗಿ ಅಂತ ಹೇಳ್ದಾಗ ನನಗೂ ಇಂಥ ಒಬ್ಬ ಅಣ್ಣ ಇರಬಾರ್ದಿತ್ತ ಅನ್ನಿಸ್ತು. ಪೂರ್ಣ ಎಂಥ ಹುಡುಗನೇ ಆದರೂ ಇಂಥ ವಿಷಯಕ್ಕೆ ಒಂದು ಹುಡುಗಿ ಜೊತೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದ್ರೆ ಹಿಂದೂ ಮುಂದೆ ನೋಡ್ತಾನೆ. ಅಂಥದ್ರಲ್ಲಿ ಇವನು ನಾನು ಕರೆದ ತಕ್ಷಣ ನನ್ನ ಜೊತೆಲಿ ಬಂದ ಕಣೆ. ಅವತ್ತೊಂದು ಬೇಕಿದ್ರೆ ನನ್ನನ್ನು ಹಾಸ್ಪಿಟ್ಲಿಗೆ ಸೇರಿಸಿ ಹೊರಟೋಗ್ಬೋದಿತ್ತು. ಆದರೆ ನಾನೇನು ಮಾಡ್ಕೋತೀನಿ ಅನ್ನೋ ಭಯದಿಂದ ನನ್ನ ಜೊತೆಲೇ ಇದ್ದ. ಅಷ್ಟೇ ಯಾಕೆ, ಅವತ್ತು ನನ್ನ ಹತ್ರ ಒಂದು ರೂಪಾಯಿನೂ ಇರಲಿಲ್ಲ. ಕೊನೆಗೆ ಹಾಸ್ಪಿಟ್ಲು ಬಿಲ್ ಕಟ್ಟಿದ್ದು ಅವನೇ. ನಿಜವಾಗ್ಲೂ ನಾನವತ್ತು ಸತ್ತು ಬದುಕಿದ್ದೀನಿ ಪೂರ್ಣ. ಯಾರತ್ರನೂ ಹೇಳ್ಬೇಡ, ಅದ್ರಲ್ಲೂ ಪೂರ್ಣನ ಹತ್ರ ಅಂತೂ ಹೇಳಲೇಬೇಡ. ಆ ಹುಡುಗ ಸರಿಯಿಲ್ಲ, ಅವನ ಜೊತೆ ಸುತ್ತಬೇಡ ಅಂತ ಅವಳು ಎಷ್ಟು ಹೇಳಿದ್ರು ನಾನು ಕೇಳಲಿಲ್ಲ. ಈಗ ವಿಚಾರ ಗೊತ್ತಾದ್ರೆ ಅವಳನ್ನ ಹತ್ರ ಮಾತೇ ಆಡಲ್ಲ. ಪ್ಲೀಸ್ ಅಜ್ಜು, ಯಾರಿಗೂ ಹೇಳ್ಬೇಡ. ಏ ಡಾಕ್ಟರ್ ಹತ್ರ ಸುಮ್ಮನೆ ನೀನು ನನ್ನ ತಂಗಿ ಅಂತ ಹೇಳಿಲ್ವೆ? ನಿಜವಾಗ್ಲೂ ನೀನು ನನ್ನ ಸ್ವಂತ ತಂಗಿ ಇದ್ದಂಗೆ. ಏನು ಯೋಚನೆ ಮಾಡಬೇಡ, ಹ್ಮ್, ಆರಾಮಾಗಿ ರೆಸ್ಟ್ ತಗೋ. ಅವತ್ತು ಅವನು ನನಗೆ ಕೊಟ್ಟಿದ್ದ ಒಂದೇ ಒಂದು ಮಾತನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ, ತನ್ನ ಪ್ರೀತಿ ಕಳೆದು ಹೋಗ್ತಿದೆ ಅಂತ ಗೊತ್ತಿದ್ರು ಕೂಡ ಏನು ಮಾತಾಡ್ದೆ ಇದ್ದಾನೆ ಅಂದ್ರೆ ಅರ್ಜುನ್ ಎಂತವನು ಅಂತ ಅರ್ಥ ಮಾಡ್ಕೊ. ನಿನ್ ಫ್ರೆಂಡ್ ಆಶಾ ಇನ್ನೂ ಜೀವಂತವಾಗಿ ನಿನ್ ಮುಂದೆ ಇದ್ದಾಳೆ ಅಂದ್ರೆ ಅದಕ್ಕೆ ಕಾರಣ ಅವನೇ ಕಣೆ. ನನ್ನ ಜೀವನ ಚೆನ್ನಾಗಿರ್ಲಿ ಅಂತ ಬಯಸೋನ್ ಜೀವನ ಹಾಳಾಗ್ಬಾರ್ದು ಅನ್ನೋ ಕಾರಣಕ್ಕೆ ಮರ್ಯಾದೆ ಬಿಟ್ಟು ಹೇಳ್ತಾ ಇದ್ದೀನಿ. ನೀನ್ ತಿಳ್ಕೊಂಡಿರೋ ರೀತಿ ಅವನು ಫ್ಲಾಟ್ ಅಲ್ಲ ಪೂರ್ಣ. ಈಗಿನ ಕಾಲದಲ್ಲೂ ಅವನಂತ ಹುಡುಗ ಸಿಗ್ಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕಣೆ. ನೋಡು ಪೂರ್ಣ, ಈಗ್ಲೂ ಹೋಗಿ
ನೀನು ಅವನ ಹತ್ರ ಒಂದೇ ಒಂದ್ಸರಿ ಸಾರಿ ಅಂತ ಕೇಳು. ಅವನು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳೋ ಅಂತ ಹುಡುಗ ಅಲ್ಲ, ಖಂಡಿತ ನಿನ್ನನ್ನು ಒಪ್ಕೊಂಡೇ ಒಪ್ಕೋತಾನೆ. ಪ್ಲೀಸ್ ಪೂರ್ಣ, ನೀನ್ ಏನ್ ಹೇಳಿದ್ರು ಅವಳು ಕೇಳೋ ಸ್ಥಿತಿಲಿ ಇಲ್ಲ ಕಣೆ, ಹೇಳಿ ಪ್ರಯೋಜನನೂ ಇಲ್ಲ. ಅವಳು ತುಂಬಾ ಬದಲಾಗ್ಬಿಟ್ಟಿದ್ದಾಳ ಆಶಾ. ಇವಳು ಬದಲಾಗಿದ್ದಾಳೋ ಮುಂದೆ ಬದಲಾಗ್ತಾಳೋ ಅದ್ ನಂಗೆ ಗೊತ್ತಿಲ್ಲ. ನನ್ನ ಫ್ರೆಂಡ್ ಜೀವನ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದ್ ಸಣ್ಣ ಆಸೆ ಅಷ್ಟೇ ಕಣೆ. ಇವತ್ತಿಗೆ ನಾನು ನೀನು ಹೋಗ್ಬೇಕು ಅಂದ್ಕೊಂಡಿದ್ದಿದ್ದು ಎಲ್ಲ ಜಾಗನು ಮುಗೀತು, ಇದೇ ಕೊನೆ ಜಾಗ. ಕೆಲವೊಂದು ಜಾಗ ತುಂಬ ಖುಷಿ ಕೊಡುತ್ತೆ, ಕೆಲವೊಂದು ಜಾಗ ತುಂಬ ದುಃಖ ಕೊಡುತ್ತೆ. ಆದರೆ ಈ ಜಾಗ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಏನೂ ಗೊತ್ತಾಗ್ತಾ ಇಲ್ಲ, ಸುಮ್ಮನೆ ಕೂತಿದ್ದೀವಿ ಅಷ್ಟೇ ಅಲ್ಲ. ಇನ್ನೇನಮ್ಮ, ಒಳ್ಳೆ ಹುಡುಗ ಹೋಗಿದ ತಕ್ಷಣ ಎಂಗೇಜ್ಮೆಂಟು ಮದುವೆ ಜೀವನ ಸೆಟ್ಲ್ ಆಗೋ ಟೈಮ್ ತುಂಬ ಹತ್ರ ಬಂತಲ್ಲ. ನೀನು ಹೋದಾದ್ಮೇಲೆ ನಂದಿನ್ನೇನಿದೆ, ಮಾಮೂಲಿ ಹಳೆ ಫ್ರೆಂಡ್ಸು, ಹಳೆ ಅಡ್ಡ, ಹಳೆ ಜೀವನ ಎಲ್ಲ ಹೊಸ್ದಾಗಿ ಸ್ಟಾರ್ಟ್ ಆಗತ್ತಷ್ಟೇ. ಏ ಮತ್ತೆ ನಿನ್ನ ಮದುವೆ ಕರೆಯೋದು ಮಾತ್ರ ಮರಿಬಾರ್ದು, 3 ದಿವಸದ ಮುಂಚೆನೆ ಬರ್ತೀನಿ, ಎಲ್ಲ ಅರೇಂಜ್ಮೆಂಟ್ಸು ನಂದೇ. ಪೂರ್ಣ ಬಾಯಿಲಿ ಒಂದು ಗುಟ್ಟು ಹೇಳ್ತೀನಿ, ಹನಿಮೂನಿಗೆ ಮಾತ್ರ ಇವ್ರಿಗೆ ಬರಬೇಡ. ಪೂರ್ಣ ನಮ್ಮ ಕತೆನೇ ಒಂಥರ ಬೇರೆ ಥರ ಇದೆಯಲ್ಲ. ನಾನು ನೋಡಿದ ಮಟ್ಟಿಗೆ ಎಲ್ಲರೂ ಫ್ರೆಂಡ್ಸ್ ಆದ್ಮೇಲೆ ಲವರ್ಸ್ ಆಗ್ತಾರೆ, ಆದರೆ ನಾವು ಲವರ್ಸ್ ಆದ್ಮೇಲೆ ಫ್ರೆಂಡ್ಸ್ ಆಗ್ತಾ ಇದ್ದೀವಿ. ಒಂಥರ ಚೆನ್ನಾಗಿದೆಯಲ್ಲ ಕಾಣ್ದಿರೋ ಖುಷಿ ತರ. ಇನ್ಮೇಲೆ ನಾನು ನಿನಗೆ ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ ಕರೆಯೋದು, ನೀನು ಕೋಪಿಸ್ಕೊಂಡು ಬಂದು ನನಗೆ ಬೈಯೋದು ಇದೆಲ್ಲ ಏನೂ ಇರಲ್ಲ, ಆರಾಮಾಗಿರ್ಬೋದು. ಈ ಜಾಗದಲ್ಲಿ ತುಂಬ ಹೊತ್ತು ಕೂತ್ಕೊಬೇಕು ಅಂತ ಬಂದೆ, ಯಾಕೋ ಇವತ್ತು ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ಪಿ ಜಿಗೆ ನೀನು ಒಬ್ಬಳೇ ಹೋಗ್ತೀಯಾ, ನನಗೆ ನಮ್ಮ ಮನೆಗೆ ಹೋಗ್ಬೇಕು ಅನ್ನಿಸ್ತಾ ಇದೆ. ಎಷ್ಟು ಅವಮಾನ ಮಾಡ್ಬೋದು, ಅವನ ಲವರಾಗಿ ಅದಕ್ಕಿಂತ ಜಾಸ್ತಿ ಅವಮಾನ ಮಾಡಿಬಿಟ್ಟಿದ್ದೀನಿ. ಈಗ ಇದ್ದಕ್ಕಿದ್ದಾಗೆ ನೀನಾಗ ಬೇಕು ಅಂತ ಕೇಳಿದ್ರೆ ಅವನೇನು ಹೇಳಲ್ಲ, ಅಕಸ್ಮಾತ್ ನಾನು ನಾಟಕ ಆಡ್ತಿದ್ದೀನಿ ಅಂತ ಅನ್ಕೊಂಡ್ರೆ ಮಾತ್ರ ನಾನು ಸತ್ತೋಗ್ಬಿಡ್ತೀನಿ ಕಡೆ. ಅದಕ್ಕಿಂತ ನಾನು ಹಿಂಗೆ ಇದ್ಬಿಡ್ತೀನಿ. ಮುನ್ನ ಕೈ ಸೇರಬಾರದೆ ಮಾತಿಲ್ಲದೆ ಕುಂತಿದ್ದ ಆ ಮೌನದ ಮನವಿನ
ಹುಟ್ಟಿದ ನೆನಪುವಿದೆ, ಹಣೆ ಮುಟ್ಟಿದ ತಪ್ಪಿಗೆ ಶಿಕ್ಷೆಯ ಕೇಳುತ್ತಿದೆ. ನೀನು ರೈಲ್ವೆ ಸ್ಟೇಷನ್ ಟಿಕೆಟ್ ಏಳು ದಿನ, ನೀನೆ ನಿನ್ ಲವ್ ಪ್ರಾಬ್ಲಮ್ ಸಾಲ್ವ್ ಆಯ್ತಾ? ಇಲ್ಲ ಸರ್, ನಾಳೆ ಬೆಳಿಗ್ಗೆ ಅವಳು ಊರ್ಗೆ ಹೋಗ್ತಾ ಇದ್ದಾಳೆ. ಅವನ ಹಂಗೆ ಕಣೋ, ಒಂದ್ಸರಿ ಕೊಡಲ್ಲ ಅಂತ ಡಿಸೈಡ್ ಮಾಡಿದ್ಮೇಲೆ ನಾವೇನೇ ತಿಪ್ಪರ್ಲಾಗ ಬಿದ್ರು ವಾಪಸ್ ಪಡ್ಕೊಳಕ್ಕಾಗಲ್ಲ. ಕಳೆದ ನೆನಪೆ ಕಾಡುತ್ತಿದೆ, ನನ್ನ ಕನಸಿನ ಪೆಟ್ಟಿಗೆ ಬೀಗವು ಬೀಳುತ್ತಿದೆ. ನಾನು ನೀನು ಹೋಗ್ಬೇಕು ಅಂದ್ಕೊಂಡಿದ್ದ ಜಾಗದಲ್ಲಿ ಒಂದೇ ಒಂದು ಜಾಗ ಬಾಕಿ ಇದೆ. ಟ್ರೈನ್ ಹೊರಡೋದಕ್ಕಿನ್ನೂ ಅರ್ಧ ಗಂಟೆ ಟೈಮ್ ಇದೆ. ಅಷ್ಟರಲ್ಲಿ ಕರ್ಕೊಂಬಂದು ಬಿಟ್ಬಿಡ್ತೀನಿ, ಬಾ. ಬರಲ್ಲ ಅನ್ಬಿಡ್ವೆ. ಪೂರ್ಣ, ನಿನಗೆ ಈ ಜಾಗ ನೆನಪಿದೆಯಾ? ಫಸ್ಟ್ ಟೈಮ್ ಪ್ರಪೋಸ್ ಮಾಡಿದ ಹುಡುಗನ್ನ, ಪ್ರಪೋಸ್ ಮಾಡಿದ ದಿನಾನ, ಪ್ರಪೋಸ್ ಮಾಡಿದ ಜಾಗಾನ, ಪ್ರಪಂಚದಲ್ಲಿ ಪ್ರೀತಿ ಮಾಡೋ ಯಾವುದೇ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಮರೆಯಲ್ಲ. ಐ ಲವ್ ಯು ರಚು, ಐ ಲವ್ ಯು. ನಿನ್ನ ಫಸ್ಟ್ ಟೈಮ್ ನೋಡಿದಾಗ್ಲೇ ಇದನ್ನೆಲ್ಲ ಹೇಳ್ಬೇಕು ಅಂದ್ಕೊಂಡಿದ್ದೆ, ಆದ್ರೆ ಅವತ್ತು ನಿನ್ನ ಲುಕ್ಕು ತುಂಬಾ ಖರಾಬ್ ಆಗಿತ್ತು, ಅದಕ್ಕೆ ಸ್ವಲ್ಪ ಲೇಟ್ ಮಾಡಿದೆ. ಐ ಲವ್ ಯು, ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ. ಪ್ರೀತಿಸ್ತ್ಯಾ? ಅವತ್ತು ಇದೇ ಜಾಗದಲ್ಲಿ ಕೂತ್ಕೊಂಡು ನನ್ನನ್ನು ಪ್ರೀತಿ ಮಾಡೋ ಅಂತ ಪ್ರಪೋಸ್ ಮಾಡಿದ್ದೆ, ಇವತ್ತು ಅದೇ ಜಾಗದಲ್ಲಿ ಕೂತ್ಕೊಂಡು ನನ್ನನ್ನು ಬಿಟ್ಟೋಗ್ಬೇಡ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಪೂರ್ಣ, ನನ್ನನ್ನು ಬಿಟ್ಟೋಗ್ಬೇಡವೆ, ಪ್ಲೀಸ್. ನಿಜವಾಗ್ಲೂ ನೀನು ಅಚ್ಚು ತಪ್ಪು ಮಾಡಿಲ್ವೆ? ಏ, ನಿನ್ ಬಿಟ್ಟು ನನ್ನ ಕೈಯಲ್ಲಿ ಇರಕ್ ಆಗಲ್ವೇ? ಆಗಲ್ವೇ? ಆಗಲ್ಲ, ಆಗಲ್ಲ. ನನ್ ಪ್ರೀತಿಸೋದ್ನ ಹೇಳ್ಕೊಟ್ಟಿದ್ಯಾ, ನಗದ್ನ ಹೇಳ್ಕೊಟ್ಟಿದ್ಯಾ, ಅಳದ್ನ ಹೇಳ್ಕೊಟ್ಟಿದ್ಯಾ, ಆದ್ರೆ ನಿನ್ನ ಮರ್ಯಾದೆ ಹೆಂಗೆ ಅಂತ ನೀನ್ ಹೇಳ್ಕೊಟ್ಟಿಲ್ವೆ? ಈಸ್ ನನ್ನ ಬಿಟ್ಟೋಗ್ಬೇಡ್ವೆ. ಐ ಲವ್ ಯು ರಚು, ಐ ಲವ್ ಯು ಕಣೆ.
ಐ ಲವ್ ಯು ರಜ್ಜ ಐ ಲವ್ ಯು I love you. ಎಷ್ಟು ಮಾಡ್ತೀಯಾ? ನನ್ನ ಮೇಲೆ ಎತ್ತು ಹೇಳ್ತೀನಿ. I love you ಜಾಸ್ತಿ. I love you ಜಾಸ್ತಿ. I love you ಜಾಸ್ತಿ. I love you.